ಶಶಿ, ಇವತ್ತು ವಾತಾವರಣ ತುಂಬಾ ಬಿಸಿಯಾಗಿದೆ ಅನ್ಸ್ತಾ ಇದೆ ನನ್ಗೇನು ಅಲ್ವಾ? ಖಂಡಿತ ಶ್ರೀ, ನಿನ್ನೆ ಎಲ್ಲ ಮಳೆ ಇತ್ತಪ್ಪ, ಇವತ್ತಾಗ್ಲೇ ಎಷ್ಟು ಬೇಗ ಆ ಸೆಕೆ ಅನಿಸ್ತಾ ಇದೆ ಇವತ್ತು ಕೂಡ. ಹಾ, ವಾತಾವರಣ ಬದಲಾಗ್ತಾ ಇದ್ದಂತೆ ತಾಪದಲ್ಲೂ ವ್ಯತ್ಯಾಸ ಆಗುತ್ತೆ. ಈಗ ಅದ್ರ ಬಗ್ಗೆ ಇಲ್ಲೊಂದು ಸನ್ನಿವೇಶ ನೋಡೋಣ, ಇದರಿಂದ ಇನ್ನೂ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಓ ಸರಿ ಶ್ರೀ. ಹಾ, ಸೊ ಇದು ಕಾಣಿಸ್ತಾ ಇದೆ ಅಲ್ವಾ ಶಶಿ? ಸೊ ಇದು ಥರ್ಮೋಮೀಟರ್. ಸೊ ಇದರಿಂದ ನಾವು ಟೆಂಪರೇಚರ್ನ ನಾವು ಅಳಿಬಹುದು. ಸೊ ಈಗ ಇದರಲ್ಲಿ 0 ಇಂದ 10, 15, 20 ಈ ತರ ವೇರಿಯಸ್ ನಂಬರ್ಸ್ ಕೂಡ ಇದೆ. ಇದನ್ನ ನಾವು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಅಳಿತೀವಿ. ಈಗ ನಾನು ಮೊದ್ಲೇ ಹೇಳ್ದಂಗೆ ನಿನ್ನೆಯಿಂದ ಇವತ್ತಿಗೆ ಎಷ್ಟು ವಾತಾವರಣ ಬದಲಾಗ್ತಾ ಹೋಗ್ತಾ ಇತ್ತು ಅಲ್ವಾ? ಆ ಬದಲಾವಣೆಯನ್ನ ನಾವು ಈ ಥರ್ಮೋಮೀಟರ್ ನಲ್ಲಿ ಯಾವ ತರ ಚೇಂಜಸ್ ನ ನೋಡ್ಬೋದು ಅಂತ ಈಗ ನೋಡೋಣ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅಂದ್ರೆ ಈ ವಿಡಿಯೋದಲ್ಲಿ ನೋಡು, ಒಬ್ಬ ಹುಡುಗ ಅಂದ್ರೆ ಬಿಸಿಲುಗಾಲದ ಒಂದು ಸನ್ನಿವೇಶ ಆಗಿರುತ್ತೆ. ಸೊ ಅವನಿಗೀಗ ಆಲ್ರೆಡಿ ಶೆಕೆನೂ ಕೂಡ ಬರ್ತಾ ಇತ್ತು ನೀನ್ ನೋಡ್ದಂಗೆ. ಈಗ ತಾಪ ಜಾಸ್ತಿ ಇದೆ, ಆದ್ರೆ ಇದು ಥರ್ಮೋಮೀಟರ್ ಅಲ್ಲಿ ಎಷ್ಟು ತೋರಿಸ್ತಾ ಇದೆ ಶಶಿ? ಸುಮಾರು 40 ಡಿಗ್ರಿ ಸೆಲ್ಸಿಯಸ್ ತಾಪ ಇದೆ ಶ್ರೀ. ಹಾ ಹೌದು, ಅಂತಂದ್ರೆ 40 ಡಿಗ್ರಿ ಅನ್ನೋದು ಸ್ವಲ್ಪ ಜಾಸ್ತಿನೆ. ಸೊ ಈ 40 ಡಿಗ್ರಿ ಇದ್ದಾಗ ಅವನು ಶೆಕೆ ಕೂಡ ಅನುಭವಿಸ್ದ. ಸೊ ಈಗ ಇನ್ನೊಂದು ಸನ್ನಿವೇಶ ನೋಡೋಣ, ಅಂದ್ರೆ ವಾತಾವರಣ ಬದಲಾದಾಗ ಯಾವ ತರ ಚೇಂಜಸ್ ಆಗತ್ತೆ ಮತ್ತೆ ಅದರದ್ದು ತಾಪಮಾಪಕದಲ್ಲಿ ಹೇಗೆ ಚೇಂಜಸ್ ಆಗತ್ತೆ ಅನ್ನೋದನ್ನು ನೋಡೋಣ. ಸೊ ಈಗ ತಾಪ ಹೇಗಿದೆ ಅಂತ ಅನ್ಸ್ತಾ ಇದೆ ಶಶಿ? ಓ ತಂಪಾಗಿದೆ, ಮಳೆ ಹನಿ ಬೀಳ್ತಾ ಇದೆ, ಕೂಲ್ ಅನ್ಸ್ತಾ ಇದೆ ಶ್ರೀ. ಹಾ, ಕರೆಕ್ಟ್ ಆಗೇ ಹೇಳ್ದೆ. ಸೊ ಮಳೆ ಬರ್ತಿದ್ದಂಗೆ ನಾವು ಕೂಡ ಹೊರಗಡೆ ಹೋಗಿ ನೋಡ್ತೀವಿ, ಆ ಮಳೆ ಹನಿಗಳನ್ನ ನೋಡೋದಕ್ಕೂ ನಮ್ಗೆ ಇಷ್ಟ ಆಗತ್ತೆ. ಸೊ ಅದೇ ರೀತಿ ತಾಪದಲ್ಲಿ ಕಡಿಮೆ ಆದಾಗ ನಮ್ಗೆ ಒಂಥರ ರಿಲ್ಯಾಕ್ಸ್ ಅನ್ಸುತ್ತೆ. ಅದೇ ರೀತಿ ಈ ಥರ್ಮೋಮೀಟರ್ ನಲ್ಲಿ ಯಾವ ತರ ಚೇಂಜಸ್ ಆಗತ್ತೆ ಅಂತ ನೋಡಿಗ. ಆಗ್ಲೇ 40 ಡಿಗ್ರಿ ಸೆಲ್ಸಿಯಸ್ ಇತ್ತಲ್ವಾ, ಸೊ ಈ ಮಳೆ ಬಂದಾಗ ಎಷ್ಟು ಡಿಗ್ರೀಸ್ ಗೆ ಬಂದಿದೆ ಶಶಿ? -13 ಡಿಗ್ರಿ ಸೆಲ್ಸಿಯಸ್ ಇದೆ ಶ್ರೀ. ಮೈನಸ್ ಇದೆಯಾ? ಕರೆಕ್ಟ್ ಆಗಿ ನೋಡು ಎಷ್ಟಿದೆ. 13 ಡಿಗ್ರಿ 15 ಡಿಗ್ರಿ ಸೆಲ್ಸಿಯಸ್ ಇದೆ ಶ್ರೀ. ಹಾ, ವೆರಿ ಗುಡ್. ಆಗ ಇದು ತಾಪ ಕಡಿಮೆ ಆಗ್ತಿದ್ದಂಗೆ 40 ಡಿಗ್ರಿಯಿಂದ 15 ಡಿಗ್ರಿ, ಅಂದ್ರೆ 15 ಅಂತ ಹೇಳಿದೆ, ಸೊ 15 ಡಿಗ್ರೀಸ್ ವರ್ಗೂ ಅದು ಕಡಿಮೆ ಆಗಿದೆ, ತಂಪಾಗಿದೆ. ಇದು ಇಷ್ಟೇನಾ, ಇಲ್ಲ ಇನ್ನು ನಾವು ಚಳಿನ ಅನುಭವಿಸ್ತೀವಿ ಅಲ್ವಾ? ಸೊ ಆ ತರ ಒಂದು ಸನ್ನಿವೇಶನ ನಾನೀಗ ತೋರಿಸ್ತೀನಿ ನೋಡು. ಈಗ ಈ ಈ ಸನ್ನಿವೇಶ ನೋಡಿದ್ರೆ ನಿಂಗೆ ಏನಂತ ಅನ್ನಿಸ್ತಾ ಇದೆ? ಓ ಇಲ್ಲಿ ಸ್ನೋ ಫಾಲ್ ಇದೆ, ಅವನ್ ಬೇರೆ ಕ್ಯಾಪ್, ವುಲ್ಲನ್ ಕ್ಯಾಪ್, ಸ್ವೆಟರ್ ಎಲ್ಲ ಹಾಕೊಂಡಿದ್ದಾನೆ, ತುಂಬಾ ಕೋಲ್ಡ್ ಇದೆ ಅನ್ಸುತ್ತೆ ಶ್ರೀ, ತಂಪಾಗಿದೆ ತುಂಬಾ. ಹೌದು, ಸೊ ಸುತ್ತಲೂ ಹಿಮಪಾತ ಇದೆ. ಸೊ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್, ಅದೇ ಘನೀಭವಿಸುವ ಒಂದು ಕ್ರಿಯೆಗೆ 0 ಡಿಗ್ರಿ ಸೆಲ್ಸಿಯಸ್ ಇದ್ದೇ ಇರುತ್ತೆ, ಅದು ನಮ್ಮೆಲ್ರಿಗೂ ಗೊತ್ತಿರೋ ಅಂತದ್ದೆ. ಸೊ ಅದೇ ರೀತಿ ಯಾವಾಗ ಘನೀಭವಿಸುವಿಕೆ ಆಗುತ್ತೋ ಆಗ ಥರ್ಮೋಮೀಟರ್ ನಮ್ಗೆ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರುತ್ತೆ. ಆಗ ಈ ಒಂದು ಸನ್ನಿವೇಶದಲ್ಲಿ ಟೆಂಪರೇಚರ್ ಎಷ್ಟಿರಬಹುದು ನೀನೇ ಅಬ್ಸರ್ವ್ ಮಾಡು, ಥರ್ಮೋಮೀಟರ್ ಕೂಡ ತೋರಿಸ್ತಾ ಇದೆ. ಸೊ ಎಲ್ಲಿಗ್ ಬಂದ್ ನಿಂತಿದೆ? ನೀನು 0ಕ್ಕಿಂತ ಕೆಳಗಡೆ ಹೋಗ್ತಾ ಇದೆ, -10 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇದೆ. ಹಾ, ವೆರಿ ಗುಡ್. ಸೊ ಇಲ್ಲಿ ನಾವು ನೀಟಾಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ತಾಪ 0 ಡಿಗ್ರಿಗಿಂತ ಕಡಿಮೆ ಅಂತಂದ್ರೆ ಕೆಳಗಡೆ ಇಳಿತಾ ಇದೆ. -10 ಡಿಗ್ರಿ ಅಂತ ತೋರಿಸ್ತಾ ಇರೋದು ಅದು ಋಣಕ್ಕೆ ತೋರಿಸ್ತಾ ಇದೆ, ಅಂದ್ರೆ ಇಳಿಕೆ ಆಗ್ತಾ ಇದೆ. ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು, ಟೆಂಪರೇಚರ್ ಕಡಿಮೆ ಆಗ್ತಿದ್ದಂಗೆ ನಮಗೆ ಚಳಿ ಕೂಡ ಜಾಸ್ತಿ ಆಗುತ್ತೆ, ಅಂದ್ರೆ 0 ಡಿಗ್ರಿಗಿಂತ ಕಡಿಮೆ. ಸೊ ಇದನ್ನ ನಾನ್ ಹೇಳ್ತಿರ್ಬೇಕಾದ್ರೆ ನಿಮ್ಗೆ ಇದ್ರ ಎಲ್ಲಾ ವಿಷಯನೂ ಅರ್ಥ ಆಯ್ತಲ್ವಾ ನಿಮ್ಗೆ? ಹಾ ಶ್ರೀ, ಆದ್ರೆ ಇದನ್ನ ಅಂದ್ರೆ 0ಕ್ಕಿಂತ ಕಡಿಮೆ ಇರೋ ತಾಪವನ್ನ ಇನ್ನು ಎಲ್ಲೆಲ್ಲಿ ನೋಡ್ಬೋದು ಶ್ರೀ ಹಾಗಾದ್ರೆ ಮತ್ತೆ? ಹಾ, ವೆರಿ ಗುಡ್. ಇದಕ್ಕೆ ನನ್ನ ಹತ್ರ ಒಂದು ಪಿಕ್ಚರ್ಸ್ ಇದೆ, ಅಂದ್ರೆ ನಾನು ಲಾಸ್ಟ್ ಟೈಮ್ ಲಾಕ್ಡೌನ್ ಗಿಂತ ಮುಂಚೆ ಟ್ರಿಪ್ ಹೋಗಿದ್ದೆ ಅಂತ ಹೇಳಿದ್ ನೆನಪಿದೆ ಅಲ್ವಾ ನಿಂಗೆ? ಹಾ ಹಾ, ಈಗ ಅದ್ರಲ್ಲಿ ಒಂದಷ್ಟು ಪಿಕ್ಚರ್ಸ್ ನ ನಾನು ನಿಮ್ಗೆ ತೋರಿಸ್ತೀನಿ ನೋಡು. ಸೊ ಈಗ ಮೊದಲನೇ ಪಿಕ್ಚರ್ ನ ಅಬ್ಸರ್ವ್ ಮಾಡು. ಇದು ಯಾವ ಜಾಗ ಅಂತ ನೀನು ಊಹಿಸ್ತೀಯ? ನೋಡು, ಎಲ್ಲ ಮರಳಿಂದ ಆವೃತವಾಗಿದೆ, ಒಂಟೆಗಳಿವೆ, ಜೊತೆಗೆ ಆ ಡ್ರೆಸ್ಸಿಂಗ್ ನೋಡ್ಬಿಟ್ರೆ, ಆ ಕಾಸ್ಟ್ಯೂಮ್ ನೋಡಿದ್ರೆ ನಮ್ ಈ ಭಾರತದಲ್ಲಿ ಇರ್ತಕ್ಕಂತ ರಾಜಸ್ಥಾನದ ಮರುಭೂಮಿ ಅನಿಸ್ತಾ ಇದೆ. ಹಾ, ಸರಿಯಾಗಿ ಊಹೆ ಮಾಡಿದೆ ನೀನು. ಇದು ರಾಜಸ್ಥಾನದ ಒಂದು ಅದ್ಭುತ ಸ್ಥಳವಾಗಿದ್ದು ಅಲ್ಲಿಯ ಸಂಸ್ಕೃತಿ, ವೇಷಭೂಷಣ, ವಸ್ತ್ರ ವಿನ್ಯಾಸ, ಸಂಗೀತ, ಕಲೆ ಎಲ್ಲವೂ ಭಿನ್ನ. ಹಾಗೆಯೇ ಅಲ್ಲಿಯ ವಾತಾವರಣ ಕೂಡ ಭಿನ್ನವಾಗಿರುತ್ತೆ. ನೀನು ಈ ಮರುಭೂಮಿಯ ಚಿತ್ರ ನೋಡಿ ಅಲ್ಲಿಯ ವಾತಾವರಣ ಊಹಿಸಬಹುದಾ? ತುಂಬಾ ಬಿಸಿ ಬಿಸಿಲಿದೆ, ತಾಪ ಕೂಡ ತುಂಬಾ ಜಾಸ್ತಿ ಇದೆ ಅನ್ಸುತ್ತೆ ಶ್ರೀ. ಹಾ ಹೌದು, ಅಲ್ಲಿಯ ಬಿಸಿಲು ಹೆಚ್ಚು, ಹಾಗೆಯೇ ಚಳಿಯೂ ಹೆಚ್ಚು.
ಇಲ್ಲಿಯ ತಾಪ 40 ಡಿಗ್ರಿಗೆ ಇಂದ 50 ಡಿಗ್ರಿವರೆಗೂ ಇರುತ್ತದೆ. ಈಗ ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಇದನ್ನ ನೋಡು. ಈ ವಾತಾವರಣ ಹೇಗಿರಬಹುದು? ಗೊತ್ತಾಗ್ತಾ ಇಲ್ವಾ ಎಷ್ಟು ಶೆಕೆಯಿಂದ ನರಳ್ತಾ ಇದಾರೆ, ಬಿಸಿಲು ಶೆಕೆ. ಹಾ ಹೌದು, ಇದು ನಮ್ಮ ದೇಶ ರಾಜಧಾನಿಯಾದ ದೆಹಲಿಯ ವಾತಾವರಣ. ಇಲ್ಲಿ ಕೂಡ ತಾಪ ಹೆಚ್ಚಾಗಿಯೇ ಇರುತ್ತದೆ. ಈ ಫೋಟೋದಲ್ಲಂತೂ ಅವರ ಅವಸ್ಥೆ ನೋಡು, ಶೆಕೆಯಿಂದ ಒರೆಸ್ಕೊಳ್ತಾ ಇರೋದು ಎಷ್ಟು ಗೊತ್ತಾಗ್ತಾ ಇದೆ ಅಲ್ವಾ? ಇಲ್ಲಿಯೂ ಕೂಡ ತಾಪ ಜಾಸ್ತಿಯಾಗಿಯೇ ಇರುತ್ತದೆ. ಹಾಗೆ ಇಲ್ಲಿ ನೋಡು, ಇಲ್ಲಿ ತಾಪ ಎಷ್ಟಿರಬಹುದು ಅಂತ ಊಹೆ ಮಾಡ್ತೀಯಾ? ನೋಡು ಮಳೆ ಬಂದ್ಬಿಟ್ಟು ತಂಪಾಗಿ ಹೋಗಿದೆ, ಮೋಸ್ಟ್ಲಿ ಇಲ್ಲಿ ತಾಪ ಕಡಿಮೆ ಆಗಿರ್ಬೇಕು. ಹಾ ಹೌದು, ಈ ಜಾಗ ಯಾವುದು ಅಂದ್ರೆ ಹಿಮಾಚಲ ಪ್ರದೇಶದ ಇದು ಮಳೆಗಾಲದ ಫೋಟೋ. ಇದು ಸಮುದ್ರ ಮಟ್ಟದಿಂದ 7,000 ಮೀಟರ್ ಎತ್ತರದ ಪ್ರದೇಶ. ಇದು ಭೂಲೋಕದ ಸ್ವರ್ಗ ಎನಿಸಿದೆ. ಇಲ್ಲಿ ಪ್ರವಾಸ ತಾಣಗಳಿಂದ ಕುಲುಮನಾಲಿ, ಡಲ್ಹೌಸಿ, ನೀನೊಮ್ಮೆ ಇದಕ್ಕೆ ಭೇಟಿ ನೀಡಲೇಬೇಕು. ಇಲ್ಲಿ ತಾಪವು ಸಾಮಾನ್ಯವಾಗಿ ಕಡಿಮೆಯೇ ಇದ್ದು ಇಲ್ಲಿಯ ಚಳಿಗಾಲ ಮಾತ್ರ ಅಸಹನೀಯ. ಓ ಶ್ರೀ, ಹಾಗಾದ್ರೆ ನನ್ಗೊಂದು ಫೋಟೋ ತೋರಿಸ್ಬಿಡು ನೀನು, ಕುಲುಮನಾಲಿ ಅಲ್ಲೆಲ್ಲ ಹೋಗಿರೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾ ಇದು ಮಳೆಗಾಲದ ಚಿತ್ರ. ನಾವು ಜಾನ್ವರಿ ತಿಂಗಳಲ್ಲಿ ಈ ಜಾಗಕ್ಕೆ ಹೋಗಿದ್ದಾಗ ಅದರದ್ದು ಫೋಟೋ ಕೂಡ ನಾನೀಗ ತೋರಿಸ್ತೀನಿ ನೋಡು. ಹಾ ನೋಡ್ತಾ ಇದೀಯ ಅಲ್ವಾ? ಹಾ ಇಲ್ಲಿ ಈ ಹಿಮಾಚಲ ಪ್ರದೇಶದ ಚಳಿಗಾಲದ ಚಿತ್ರ ಇದು. ನಾವು ಹೋಗಿದ್ದು ಜನವರಿ ತಿಂಗಳಲ್ಲಿ ಅಂತ ಹೇಳ್ದೆ ಅಲ್ವಾ? ಇಲ್ಲಿನ ಅಂದ್ರೆ ತಾಪ ಹೇಗಿರ್ಬೋದು, ಅಂದ್ರೆ ಎಷ್ಟಿರ್ಬೋದು ಅಂತ ನಿನಗೆ ಏನಾದ್ರು ಗೆಸ್ ಮಾಡಕ್ ಆಗತ್ತಾ? ಆಗ್ಲೇ ಹೇಳಿದ್ಯಲ್ಲ ತುಂಬಾ ಕೋಲ್ಡ್ ಇತ್ತು, 0ಕ್ಕಿಂತ ಕಡಿಮೆ ಇರ್ಬೋದು ಅನ್ನಿಸ್ತಾ ಇದೆ ಶ್ರೀ. ಹೌದು, ಸೊ ನೀನ್ ಆಲ್ರೆಡಿ ವಿಡಿಯೋದಲ್ಲಿ ನೋಡ್ದಾಗೆ ಹಿಮಪಾತ ಇದ್ದಿದ್ರಿಂದ 0ಕ್ಕಿಂತ ಕಡಿಮೆ ಇತ್ತು ಅಂತಾನು ನಾವ್ ನೋಡಿದ್ವಿ. ಅದೇ ರೀತಿ ಇಲ್ಲೂ ಕೂಡ ಸದಾ -ಡಿಗ್ರಿಗಳಲ್ಲೇ ಇರುತ್ತಿತ್ತು. ಹಾಗಿದ್ರೆ ಕೊನೆಯದಾಗಿ ನಾನ್ ನಿಂಗೊಂದು ಪಿಕ್ಚರ್ ತೋರಿಸ್ತೀನಿ. ಈ ಪಿಕ್ಚರ್ ಎಲ್ಲಿದು ಅಂತ ನೀನ್ ಕರೆಕ್ಟ್ ಆಗಿ ಗೆಸ್ ಮಾಡು ಶಶಿ. ಟ್ರೈ ಮಾಡ್ತೀನಿ ಶ್ರೀ. ಓ ತುಂಬಾ ಚೆನ್ನಾಗಿದೆ, ಇದೇನಿದು ಎಲ್ಲ ಹಿಮನದಿ ಇದೆ, ಪೆಂಗ್ವಿನ್ಸ್ ಇದೆ, ಮತ್ತೆ ಎಲ್ಲ ಹಿಮದಿಂದ ಆವೃತವಾಗಿದೆ. ಇದು ಮೋಸ್ಟ್ಲಿ ಅಂಟಾರ್ಟಿಕಾ ಇರ್ಬೋದು ಶ್ರೀ. ಹಾ ಶಶಿ ಕರೆಕ್ಟ್ ಆಗೇ ಹೇಳ್ದೆ, ಇದು ಅಂಟಾರ್ಟಿಕಾ ಖಂಡ. ಇದು ಒಂದು ವಿಶಿಷ್ಟ ಖಂಡ. ಇದು ಸಂಪೂರ್ಣ ಹಿಮಾವೃತವಾಗಿದ್ದು ಜಗತ್ತಿನ 70% ಸಿಹಿ ನೀರನ್ನು ತನ್ನ ಮಡಿಲಲ್ಲಿ ಸಂಗ್ರಹಿಸಿಟ್ಟುಕೊಂಡಿದೆ. ಇಲ್ಲಿ 2 ದಶಲಕ್ಷ ವರ್ಷಗಳಿಂದಲೂ ಮಳೆಯೇ ಇಲ್ಲ. ಇಲ್ಲಿ 6 ತಿಂಗಳು ಕತ್ತಲು, 6 ತಿಂಗಳು ಬೆಳಕು. ಇಲ್ಲಿಯ ವಾತಾವರಣಕ್ಕೆ ಪೆಂಗ್ವಿನ್, ಸೀಲ್ ಹಾಗೂ ನೀಲಿ ತಿಮಿಂಗಲದಂತಹ ಕೆಲವೇ ಪ್ರಾಣಿಗಳು ಹೊಂದಿಕೊಳ್ಳುತ್ತದೆ. ಹಾಗಿದ್ರೆ ಇದನ್ನೆಲ್ಲಾನು ಅಬ್ಸರ್ವ್ ಮಾಡ್ದೆ ಅಲ್ವಾ? ನಾನು ಒಂದೊಂದು ವಾತಾವರಣಕ್ಕೂ ಅಂದ್ರೆ ಒಂದೊಂದು ತಾಪನು ನೀನು ಕೂಡ ಗೆಸ್ ಮಾಡ್ಕೊಂಡಿದ್ದೆ. ಹಾಗಿದ್ರೆ ನಾನು ನಿನಗೆ ಮತ್ತೆ ನಮ್ಮ ಸ್ನೇಹಿತರು ಎಲ್ರಿಗೂ ಒಂದು ಪ್ರಶ್ನೆನ ಕೇಳ್ತಾ ಇದ್ದೇನೆ ಶಶಿ, ಆನ್ಸರ್ ಮಾಡೋಣ. ಒಂದು ಸ್ಥಳದ ಉಷ್ಣತೆಯು 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದ್ದರೆ ಆ ಸ್ಥಳದ ವಾಯುಗುಣ ಹೇಗಿರಬಹುದು? ತುಂಬಾ ಬಿಸಿ, ಬಿಸಿ, ತಂಪು, ತುಂಬಾ ಚಳಿ. ಇದಂತೂ ತುಂಬಾ ಸುಲಭವಾಗಿದೆ. ನಿಮ್ಮ ಟೈಮಿಂಗ್ಸ್ ಕೂಡ ಸ್ಟಾರ್ಟ್ ಆಗಿದೆ, ಪೋಲ್ ಲಾಂಚ್ ಆಗತ್ತೆ ಈಗ. ಸೊ ಪೋಲ್ ಲಾಂಚ್ ಆಗಿದ ತಕ್ಷಣ 30 ಸೆಕೆಂಡ್ಸ್ ಕಾಲಾವಕಾಶ ಇರುತ್ತೆ. ಸೊ ಎಲ್ಲರೂ ಬೇಗ ಆನ್ಸರ್ ಮಾಡಿ. ನೋಡ್ತಾ ಇದ್ಯಾ ಅಲ್ವಾ, ತುಂಬಾ ಚಳಿ ಅನ್ನೋ ಒಂದು ಆಪ್ಷನ್ ಗೆ 92% ಅಷ್ಟು ಜನ ವೋಟ್ ಮಾಡಿದ್ದಾರೆ. ಅಂದ್ರೆ ನಮ್ ಸ್ನೇಹಿತರು, ನೀನು ಎಲ್ಲಾನು ತುಂಬಾ ಚಳಿ ಅನ್ನೋ ಒಂದು ಆಪ್ಷನ್ ಗೆ ಚೂಸ್ ಮಾಡಿದೀರಾ. ಬಿಕಾಸ್ 0ಕ್ಕಿಂತ ಕಡಿಮೆ ಇರುವಂತಹ ಜಾಗದಲ್ಲಿ ನಮ್ಗೆ ತುಂಬಾ ಚಳಿಯಾಗಿರುತ್ತೆ. ಹಾಗಿದ್ರೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ನೀನ್ ಕೇಳ್ಪಟ್ಟಿದ್ಯಲ್ವಾ? ಅಲ್ಲ ಶ್ರೀ, ಸ್ವಾಭಾವಿಕ ಸಂಖ್ಯೆ ಗೊತ್ತು, ಪೂರ್ಣ ಸಂಖ್ಯೆಗಳು ಗೊತ್ತು. ಈ ತರ ಈಗೇನು ನೀನು 0ಕ್ಕಿಂತ ಕಡಿಮೆ ಇರೋ ಸಂಖ್ಯೆಗಳನ್ನ ಏನಂತ ಕರೀತಾರೆ, ನಾವೆಲ್ಲಿ ನೋಡಬಹುದು ಅವನ್ನ? ಹಾ ಈ ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಇವೆಲ್ಲವೂ ಒಂದು ಗಣಕ್ಕೆ ಸೇರ್ಪಡೆ ಆಗಿದೆ ಶಶಿ. ಸೊ ಇದು ಪೂರ್ಣಾಂಕಗಳ ಗಣಕ್ಕೆ ಸೇರ್ಪಡೆ ಆಗಿದೆ. ಈಗ ಅದನ್ನ ನಾವು ಒಂದು ನಕ್ಷೆಯ ಮೂಲಕ ನೋಡೋಣ. ಈಗ ಈ ಚಿತ್ರದಲ್ಲಿ ನೋಡು, ಸ್ವಾಭಾವಿಕ ಸಂಖ್ಯೆ ನಮ್ಗೆ ಗೊತ್ತಿರೋ ಹಾಗೆ 1, 2, 3 ಈ ತರ ಶುರುವಾಗುತ್ತೆ. ಅದೇ ರೀತಿ ಪೂರ್ಣ ಸಂಖ್ಯೆ 0ನು ಸೇರ್ಕೊಂಡು ನಮ್ಮ ಸ್ವಾಭಾವಿಕ ಸಂಖ್ಯೆಗಳಿಗೆ ಜೊತೆ ಸೇರ್ಪಡೆ ಆಗುತ್ತೆ. ಹಾಗೆ ನಮ್ಮ ಪೂರ್ಣಾಂಕಗಳಿಗೆ ನಾವು ಇಷ್ಟೊತ್ತು ಏನು ಮಾತಾಡಿದ ಋಣ ಸಂಖ್ಯೆಗಳ ಬಗ್ಗೆ ಅದರ ಜೊತೆಗೆ ಸ್ವಾಭಾವಿಕ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆಗಳನ್ನ ಒಳಗೊಂಡಿರುತ್ತೆ. ಸೊ ಈಗ ನೀನ್ ಹೇಳ್ವಲಿಯ, ಪೂರ್ಣಾಂಕಗಳು ಸ್ವಾಭಾವಿಕ ಮತ್ತು ಪೂರ್ಣ ಸಂಖ್ಯೆಗಳನ್ನು ಹೊಂದಿರುತ್ತೆ ಅಂತ? ಖಂಡಿತ ಅರ್ಥ ಆಯ್ತು. ಹಾಗೆ ಈ ಪೂರ್ಣಾಂಕಗಳಲ್ಲಿ ಎಲ್ಲಾ ಸಂಖ್ಯೆಗಳು ಬರ್ತಾ ಇದೆ, 0 ಮತ್ತೆ 1, 2, 3 ಮತ್ತೆ ಈ ಮೈನಸ್ ಇರೋ ಸಂಖ್ಯೆಗಳು. ಈಗ ಅರ್ಥ ಆಯ್ತು ಶ್ರೀ.
ಹಾಗೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದ್ರೆ, ನಾವು ಓಡಾಟ ಅಂದ್ರೆ ಕಾರ್ ಅಲ್ಲಿ ಆಗ್ಲಿ ಬೈಕ್ ಅಲ್ಲಿ ಆಗ್ಲಿ ನಾವು ಓಡಾಟ ಮಾಡ್ತಾನೆ ಇರ್ತೀವಿ ಅಂದ್ರೆ ನಾವು ಒಂದು ಡೈರೆಕ್ಷನ್ ಅಲ್ಲಿ ಚಲಿಸ್ತಾ ಇರ್ತೀವಿ ಅಲ್ವಾ ಶಶಿ? ಹಾ, ಹಾಗೆ ನಾವು ಈಗ ಕಾರ್ಗಳಲ್ಲಿ ನಾವು ನೋಡಿರ್ಬೋದು ರಿವರ್ಸ್ ಗೇರ್ ಹಾಕೋದು, ಮತ್ತೆ ಹಿಂದೆ ಹೋಗೋದು, ಅಥವಾ ರಾಂಗ್ ಏನಾದ್ರು ಡೈರೆಕ್ಷನ್ ತಗೊಂಡ್ರೆ ವಾಪಸ್ ಯೂ ಟರ್ನ್ ಮಾಡ್ಕೊಂಡು ಬರೋದು. ಸೊ ಇವನ್ನೆಲ್ಲದನ್ನು ನಾವು ದಿನನಿತ್ಯದಲ್ಲಿ ನೋಡಿದೀವಿ. ಹಾಗಿದ್ದಾಗ ಈ ನಕ್ಷೆಯಲ್ಲಿ ನಾವು ಪೂರ್ಣಾಂಕಗಳನ್ನ ನೋಡ್ಬೋದು ಅಂತ ಈಗ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಈಗ ನಾನು ಮಧ್ಯದಿಂದ ಈಸ್ಟ್ ಕಡೆಗೆ ನಾನು ಚಲಿಸ್ತಾ ಇದ್ದೀನಿ ಅನ್ನೋದಾದ್ರೆ, ಈಗ ಒಂದ್ 5 kilometers ಅಷ್ಟು ದೂರ ಹೋಗಿದ್ರೆ ಅದನ್ನ ನಾನು ಪಾಸಿಟಿವ್ ಅಂದ್ರೆ ಧನ ಅಂತ ತಗೋತೀನಿ. ತಿರ್ಗಾ ನಾನು ವಾಪಸ್ ಅಲ್ಲಿಂದ ವೆಸ್ಟ್ ಕಡೆಗೆ ಟ್ರಾವೆಲ್ ಮಾಡೋದಾದ್ರೆ ಅದು ಯಾವ ಡೈರೆಕ್ಷನ್ ತಗೋಬಹುದು? ಹಾ, ಈಸ್ಟ್ ಗೆ ವಿರುದ್ಧವಾಗಿರೋದು ವೆಸ್ಟ್, ವಿರುದ್ಧ ಅಂದಾಗ ಮೈನಸ್ ವಾಗಿ ತಗೋಬಹುದಾ ನೆಗೆಟಿವ್ ಸೈಡ್? ಹಾ, ಕರೆಕ್ಟ್ ಆಗಿ ಹೇಳಿದೆ ಶಶಿ. ಸೊ ನಾವು ವಿರುದ್ಧ ಟ್ರಾವೆಲ್ ಮಾಡ್ತಾ ಇದೀವಿ ಅಂತಂದಾಗ ಅದು ನೆಗೆಟಿವ್ ಆಗುತ್ತೆ. ಅದೇ ರೀತಿ ಈಗ ನಾನು ನಾರ್ತ್ ಸೈಡ್ ಟ್ರಾವೆಲ್ ಮಾಡ್ತಾ ಇದೀನಿ ಅಂತ ತಗೊಂಡು ಅದನ್ನ ನಾನು ಪಾಸಿಟಿವ್ ಆಗಿ ತಗೊಂಡ್ರೆ ಸೌತ್ ಸೈಡ್ ಡೈರೆಕ್ಷನ್ ಏನಾಗುತ್ತೆ? ಅಪೋಸಿಟ್, ಮೈನಸ್ ಆಗಿರುತ್ತೆ. ಹಾ, ವೆರಿ ಗುಡ್. ಸೊ ನಮ್ ಡೈರೆಕ್ಷನ್ಸ್ ಅಲ್ಲೂ ಕೂಡ ನಾವು ಪೂರ್ಣಾಂಕಗಳ ಬಳಕೆನ ನಾವು ನೋಡಬಹುದು. ಅದೇ ರೀತಿ ಈಗ ನಿನ್ ಹೇಳ್ತಿದ್ದಂಗೆ ನನ್ಗೆ ಇನ್ನೊಂದು ಸನ್ನಿವೇಶ ಕೂಡ ಜ್ಞಾಪಕ ಬರ್ತಾ ಇದೆ. ನಾನು ಟ್ರಿಪ್ ಹೋಗಿದ್ದಾಗ ಅಂಡಮಾನ್ ನಿಕೋಬಾರ್ ಹೋಗಿದ್ದೆ ಅಂತಾನು ಹೇಳಿದೆ ಅಲ್ವಾ? ಅಂಡಮಾನ್ ನಿಕೋಬಾರ್ ಹೋಗಿದ್ದಾಗ ನಾನು ಮತ್ತೆ ನನ್ ಮಗಳು ಬೋಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಅಲ್ಲಂತೂ ಇದಂತೂ ತುಂಬಾನೇ ಫೇಮಸ್, ಈ ಸ್ಕೈ ಡೈವಿಂಗು ಮತ್ತೆ ಹಾಟ್ ಏರ್ ಬಲೂನ್ ಎಲ್ಲ ಇದನ್ನ ನೋಡ್ತಾ ಇದ್ದಂಗೆ ನನ್ ಮಗಳು ನಾನು ಹೋಗ್ಬೇಕು ಅಂತ ಹೇಳಿದ್ಲು. ಸೊ ನಾವು ಕೂಡ ಅದ್ರಲ್ಲಿ ಟ್ರಾವೆಲ್ ಮಾಡಿದ್ವಿ. ಆಗ ಅವಳು ಅಲ್ಲಿಂದ ಒಂದು ಹಾಟ್ ಏರ್ ಬಲೂನ್ ಟ್ರಾವೆಲ್ ಮಾಡೋದನ್ನ ನೋಡಿದ್ಲು. ಆಗ ಕೇಳಿದ್ಲು, ಅಮ್ಮ ಈ ಇಲ್ಲಿಂದ ನಮ್ಮ ಕಡೆಯಿಂದ ಹಾಟ್ ಏರ್ ಬಲೂನ್ ಎಷ್ಟು ದೂರ ಇರಬಹುದು ಅಂತ. ಆಗ ನಾನು ಒಂದು ಅಂದಾಜಾಗಿ ಅದು ಒಂದು 500 ಅಂದ್ರೆ ಅಡಿಯಷ್ಟು ಎತ್ತರ ಇರಬಹುದು ಅಂತ ನಾನು ಹೇಳಿದೆ. ಸೊ 500 meters ಅಂತ ಹೇಳಿದೆ. ಆಗ ನಮ್ಮಲ್ಲೇ ಅಂದ್ರೆ ನಮ್ ಬೋಟ್ಸ್ ಅಲ್ಲೇ ಇನ್ನೊಬ್ರು ಪ್ರಯಾಣಿಕರ್ ಇದ್ರು, ಅವರು ಸ್ಕೈ ಡೈವಿಂಗ್ ಮಾಡ್ತಾ ಇದ್ರು. ಇದನ್ನ ನೋಡಿ ಮಗಳು, ಹಂಗಾದ್ರೆ ಇದು ಎಷ್ಟು ಆಳ ಇರಬಹುದು ಅಮ್ಮ ಅಂತ ಕೇಳಿದ್ರು. ಆಗ ಇದು ಒಂದು ಅಂದಾಜು 1000-1100 meters ಅಷ್ಟು ಆಳ ಇರ್ಬೋದು ಮಗಳೇ ಅಂತ ಹೇಳಿದೆ. ಸೊ ಅದನ್ನ ಕೇಳಿಸ್ಕೊಂಡು ಇದನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ಬೋದು, ಮತ್ತೆ ಎರಡು ನನಗೆ 500 meters ಮತ್ತೆ 1100 meters ಅಂತ ಇದೆ, ಹೇಗೆ ನಾನು ರೆಪ್ರೆಸೆಂಟ್ ಮಾಡೋದು, ಆದ್ರೆ ಒಂದು ಎತ್ತರ ಇದೆ, ಒಂದು ಆಳ ಇದೆ, ಹೇಗಮ್ಮ ನಾನು ಇದನ್ನ ಸೂಚಿಸೋದು ಅಂತ ಕೇಳಿದ್ರು. ಸೊ ಆಗ ನಾನು ಹೇಳಿದೆ, ಮೇಲ್ಗಡೆ ಎತ್ತರ ಅನ್ನೋದು ಅಂದ್ರೆ ಹೈಟ್ ಅನ್ನೋದನ್ನ ನಾವು ಪಾಸಿಟಿವ್ ಇಂದ ಸೂಚಿಸ್ತೀವಿ, ಅದೇ ರೀತಿ ಕೆಳಗಡೆ ಆಳ ಅನ್ನೋದನ್ನ ನಾವು ನೆಗೆಟಿವ್ ಇಂದ ಸೂಚಿಸ್ತೀವಿ, ಮಧ್ಯ ಇರುವಂತದ್ದು ಈ ಕಂಪ್ಯಾರಿಸನ್ಗೆ ನಮ್ಗೆ ಬೇಕಾಗಿರುವಂತದ್ದು ಸೀ ಲೆವೆಲ್, ಅಂದ್ರೆ ನಾವಿರೋ ಅಂತಹ ಜಾಗ ಬೋಟ್ ಯಾವ ಲೆವೆಲ್ ಅಲ್ಲಿ ಇದೆಯೋ ಆ ಜಾಗನ ನಾವು 0 ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಅಂದ್ರೆ ಸೀ ಲೆವೆಲ್ ಅಥವಾ ನೀರಿನ ಮಟ್ಟ ಅದನ್ನ ನಾವು 0 ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ದೆ. ಹಾ ಶ್ರೀ, ಇಷ್ಟೆಲ್ಲ ನೀನ್ ಹೇಳ್ದಲ್ಲ, ನನ್ಗೆ ಈಗ ಇನ್ನೊಂದ್ ಸನ್ನಿವೇಶ ನೆನಪಾಗ್ತಿದೆ ಶ್ರೀ. ಅದು ಇಲ್ಲಿ ನೆಗೆಟಿವ್ ನಂಬರ್ಸ್ ಎಲ್ಲ ಬಂದ್ಬಿಡ್ತಲ್ಲ, ಅಂದ್ರೆ ಋಣ ಪೂರ್ಣಾಂಕಗಳು. ಇದೇ ತರ ನನ್ನ ಮಗನ ನಾನು ಸ್ವಿಮ್ಮಿಂಗ್ ಪೂಲ್ ಗೆ ಅಂತ ಕೋಚಿಂಗ್ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಈ ದೃಶ್ಯ ನನಗೆ ಕಂಡು ಬಂತು. ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ಸ್ವಿಮ್ಮಿಂಗ್ ಪೂಲ್ ಅದಕ್ಕೆ ಪೂಲ್ ಗೆ ಹಾರೋದಿಕ್ಕೆ ರೆಡಿ ಆಗ್ತಾ ಇದ್ದಾನೆ. ಹಾಗೆ ಇನ್ನೊಂದ್ ದೃಶ್ಯದಲ್ಲಿ ಆ ವ್ಯಕ್ತಿ ಹಾರ್ತಾ ಇದ್ದಾನೆ ಸ್ವಿಮ್ಮಿಂಗ್ ಪೂಲ್ ಗೆ. ಹಾಗೆ ಅವನು ಮೂರನೇ ದೃಶ್ಯದಲ್ಲಿ ಅವನು ಸ್ವಿಮ್ಮಿಂಗ್ ಪೂಲ್ ಹಾರ್ದಾಗ ಅವನ ಅರ್ಧ ದೇಹ ನೀರಲ್ಲಿ ಮುಳುಗಿದೆ, ಇನ್ನ ಅರ್ಧ ದೇಹ ನೀರಿಂದ ಹೊರಗಡೆ ಇದೆ. ನೆಕ್ಸ್ಟ್ ಇನ್ನೊಂದ್ ದೃಶ್ಯದಲ್ಲಿ ಏನಪ್ಪಾ ಅಂದ್ರೆ, ಅವನು ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿದಾನೆ. ಆಗ ನನ್ಗನ್ನಿಸ್ತು, ಈ ಸನ್ನಿವೇಶವನ್ನ ಬಳಸ್ಕೊಂಡು ಯಾಕೆ ನನ್ನ ಮಗನ್ಗೆ ಈ ನೆಗೆಟಿವ್ ನಂಬರ್ಸ್ ಬಗ್ಗೆ ಅಂದ್ರೆ ಋಣಪೂರ್ಣಾಂಕಗಳ ಒಂದು ಪರಿಕಲ್ಪನೆಯನ್ನ ಯಾಕೆ ಹೇಳ್ಕೊಡ್ಬಾರ್ದು ಅನ್ನಿಸ್ತು ಶ್ರೀ. ಈಗ ಸ್ನೇಹಿತರೆ, ನನ್ ಜೊತೆ ಇರೋ ಸ್ನೇಹಿತರು ಕೂಡ ಈ ದೃಶ್ಯಗಳನ್ನ ಅಬ್ಸರ್ವ್ ಮಾಡ್ಲಿ. ಇದಕ್ಕೆ ಶ್ರೀ ನಿಮ್ಗೂ ಒಂದ್ ಪ್ರಶ್ನೆ ಹಾಕ್ತಿದೀನಿ, ಎಲ್ರಿಗೂ ಒಂದು ಪ್ರಶ್ನೆ ಇದೆ ಶ್ರೀ. ಈ ದೃಶ್ಯಗಳನ್ನ ಗಮನಿಸ್ಬೇಕು ಸರಿಯಾಗಿ. ಏನಪ್ಪಾ ಅಂದ್ರೆ, ಈಜುಕೊಳದ ಸನ್ನಿವೇಶದಲ್ಲಿ ಋಣ ಸಂಖ್ಯೆಯನ್ನು ಸೂಚಿಸುವ ಚಿತ್ರ ಯಾವುದು? ಇಲ್ಲಿ 4 options ಇದೆ. ನಮ್ಮ ಸ್ನೇಹಿತರು ಕೂಡ ಇದಕ್ಕೆ 4 options ಅಲ್ಲಿ ಯಾವ್ದಾದ್ರೂ ಸರಿಯಾದ ಒಂದು ಆಪ್ಷನ್ ಗೆ ಪೋಲ್ ಮಾಡಬೇಕು. ಚಿತ್ರವನ್ನ ಗಮನಿಸಬಹುದು, ಈ 4 ದೃಶ್ಯಗಳಲ್ಲಿ ಯಾವುದು ಸರಿಯಾಗಿ ಋಣ ಸಂಖ್ಯೆಗಳನ್ನ ಸೂಚಿಸುತ್ತೆ? ನೀನು ಆನ್ಸರ್ ಅಬ್ಸರ್ವ್ ಮಾಡ್ತಾ ಇದೀನಿ. ಆನ್ಸರ್ ಮಾಡಕ್ಕಿಂತ ಮುಂಚೆ ಇಲ್ಲಿರೋ ಚಿತ್ರಗಳನ್ನ ಕೂಡ ನೋಡ್ತಾ ಇದೀನಿ. ಮೊದಲನೇ ಚಿತ್ರದಲ್ಲಿ ರೆಡಿ ಆಗ್ತಿದ್ದಾನೆ, ಅವನೇನು ಇನ್ನು ಜಂಪ್ ಮಾಡಿಲ್ಲ. ಎರಡನೇ ಚಿತ್ರದಲ್ಲಿ ಜಂಪ್ ಮಾಡಕ್ ರೆಡಿ ಆಗಿದ್ದಾನೆ, ಗಾಳಿಯಲ್ಲಿದ್ದಾನೆ. ಮೂರನೇದ್ರಲ್ಲಂತೂ ಸ್ವಲ್ಪ ನೀರನ್ನ ಟಚ್ ಮಾಡಿದ್ದಾನೆ.
ಸೊ ಹಂಗಿದ್ರೆ ಅದು ಕೂಡ ಇರಬಹುದು ಅಂತ ಅನ್ನಿಸ್ತಾ ಇದೆ. ಮತ್ತೆ ನಾಲ್ಕನೇದ್ರಲ್ಲೂ ಮುಳುಗಿದಾನೆ. ಸೊ ಆನ್ಸರ್ ಗೊತ್ತಾಯ್ತು ನನ್ಗೆ. ಈಗ ನಾನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಬಟನ್ ಕೊಡ್ತೀನಿ. ಖಂಡಿತ ಶಶಿ. ಹಾ ನಾನಂತೂ ಸಬ್ಮಿಟ್ ಬಟನ್ ಕೊಟ್ಟೆ ಶಶಿ. ಹಾಗಾದ್ರೆ ಇಲ್ಲಿ ಎಲ್ಲಾ 87% ಸ್ನೇಹಿತರು ಮೂರನೇ ಆಪ್ಷನ್ಗೆ ಪೋಲಿಂಗ್ ಮಾಡಿದ್ದಾರೆ. ಅಂದ್ರೆ ಚಿತ್ರ ನಾಲ್ಕು ಮತ್ತೆ ಚಿತ್ರ ಮೂರರಲ್ಲಿ ನಾವು ಋಣ ಸಂಖ್ಯೆಯನ್ನ ಕಾಣಬಹುದು. ಅಂದ್ರೆ ಅರ್ಧ ದೇಹ ಮುಳುಗಿದ್ದಾಗ ಅವನ ಅರ್ಧ ದೇಹ ಎಷ್ಟು ಮುಳುಗಿದೆ ಅನ್ನೋದನ್ನ ನಾವು ನೆಗೆಟಿವ್ ನಂಬರ್ಸ್ ಅಲ್ಲಿ ಇರ್ತೀವಿ. ಅದೇ ರೀತಿ ನೀರಿಂದ ಆಳದಲ್ಲಿ ಎಷ್ಟಿದ್ದಾನೆ ಆ ವ್ಯಕ್ತಿ ಅನ್ನೋದನ್ನ ನಾವು ಆಳವನ್ನ ಋಣ ಪೂರ್ಣಾಂಕದಲ್ಲೇ ಸೂಚಿಸ್ತೀವಿ. ಅರ್ಥ ಆಯ್ತಲ್ಲ ಶ್ರೀ? ಹಾಗೆ ತುಂಬಾ ಅದ್ಭುತವಾದ ಎಕ್ಸಾಂಪಲ್. ಅಂದ್ರೆ ಡೈಲಿ ಲೈಫ್ ಅಲ್ಲಿ ನೋಡೋದನ್ನು ನಾವು ಈ ತರ ಋಣ ಪೂರ್ಣಾಂಕಗಳಿಗೆ ರಿಲೇಟ್ ಮಾಡೋದು ತುಂಬಾ ಅದ್ಭುತವಾಗಿದೆ ಶಶಿ. ಇನ್ನೂ ಕೆಲವೊಂದು ಸನ್ನಿವೇಶ ಇದೆ ಶ್ರೀ. ನೀನ್ ಯಾವತ್ತಾದ್ರೂ ನಿನ್ನ ತಂದೆಯಿಂದ ನೀನು ಪಾಕೆಟ್ ಮನಿ ಪಡ್ಕೊಂಡಿದ್ಯಾ ಶ್ರೀ? ಅಯ್ಯೋ ಇದನ್ನ ನೀನ್ ಕೇಳ್ಬೇಕಾ, ನಾನಂತೂ ಹಲವಾರು ಸತಿ ಪಡ್ಕೊಂಡಿದ್ದೀನಿ. ಈಗ ನಿಮ್ ತಂದೆಯಿಂದ ಅದೇ ತರ ಪಾಕೆಟ್ ಮನಿ ಪಡ್ಕೊಂಡಿರ್ತೀಯಾ, ಏನಾದ್ರೂ ಒಂದು ಹೊಸವನ್ನ ವಸ್ತುವನ್ನ ಕೊಂಡ್ಕೋಬೇಕಾದ್ರೆ ನಿಮ್ ಸ್ನೇಹಿತರಿಂದ ಸಾಲವನ್ನ ಪಡೆದಿದ್ಯಾ? ಹಾ ನಾನಂತೂ ನನ್ನ ಬೆಸ್ಟ್ ಫ್ರೆಂಡ್ಸ್ ಹತ್ರ ಸ್ವಲ್ಪ ಸಾಲನೂ ಕೂಡ ಪಡ್ಕೊಂಡಿದ್ದೀನಿ. ಹಾಗಾದ್ರೆ ಆ ಸಾಲವನ್ನ ನೀನ್ ಮತ್ತೆ ಪುನಃ ಅವ್ರಿಗೆ ಕೊಡ್ಬೇಕಾಗುತ್ತೆ ಅಲ್ವಾ ಋಣವನ್ನ? ಹಾಗಾಗಿ ನಿನ್ನ ಕೈಯಿಂದ ಬಿಟ್ಟು ಹೋಗುತ್ತಲ್ಲ ಆ ಹಣ, ಹಾಗಾಗಿ ಅದನ್ನ ಉದಾಹರಣೆಗೆ 100 ರೂಪಾಯಿ ಸಾಲ ಮಾಡಿದ್ರೆ ಅದನ್ನ ಯಾವ ಚಿಹ್ನೆಯಿಂದ ಸೂಚಿಸ್ತೀಯಾ? ಸಾಲ ಅನ್ನೋದಾದ್ರೆ ಅದು ನನ್ನ ಹತ್ರ ಇಲ್ಲದೆ ಇರೋದು ಅದು ಋಣ ಆಗಿರುತ್ತೆ. ಸೊ ಅದನ್ನ ನಾನು -100 ಅಂತ ಹೇಳ್ತೀನಿ. ಖಂಡಿತ ಆ ಋಣವನ್ನ ನೀನ್ ತೀರಿಸ್ಲೇಬೇಕು, ಹಾಗಾಗಿ -100 ಅಂತ ಹೇಳ್ಬೋದು. ಅದೇ ರೀತಿ ಶ್ರೀ, ನಮ್ಮ ಮನೆ ಮೇಲೆ ನಾವೊಂದು ನೀರಿನ ಟ್ಯಾಂಕ್ ಅನ್ನ ನಿರ್ಮಿಸಿದೀವಿ. ಅದು ನೆಲದಿಂದ ಮೇಲಕ್ಕೆ 50 ಅಡಿ ಎತ್ತರದಲ್ಲಿದೆ. ಸೊ ಇದು ನೆಲದಿಂದ ಮೇಲಕ್ಕಿದ್ದಾಗ ನೀನ್ ಇದನ್ನ ಯಾವ ಚಿಹ್ನೆಯಿಂದ ಸೂಚಿಸ್ತೀಯಾ ಈ ಸಂಖ್ಯೆಯನ್ನ? ನಾವು ಹಿಂದೆ ನೋಡಿರೋ ಸನ್ನಿವೇಶಗಳೆಲ್ಲ ನೋಡಿದಾಗ ಎತ್ತರ ಅಂತ ಬಂದಾಗ ಅದು ಪಾಸಿಟಿವ್. ಸೊ ಅದನ್ನ ನಾನು ಧನ ಚಿಹ್ನೆಯಿಂದ ಸೂಚಿಸ್ತೇನೆ. ಹಾಗಿದ್ರೆ ಅದು +50? ಖಂಡಿತ ಶ್ರೀ. ಹಾಗೆ ಈ ಬೇಸಿಗೆ ಕಾಲದಲ್ಲಿ ಏನಾಯ್ತು, ನಮ್ಮ ಮನೆಯಲ್ಲಿ ನೀರಿನ ಅಭಾವ ಆಗೋಯ್ತು. ಆಗಾಗ ನಾವೊಂದು ಬೋರ್ವೆಲ್ ನ ಕೂರಿಸಿದ್ವಿ ಶ್ರೀ. ಅದು ಏನ ಎಷ್ಟಡಿ ಆಳ ಇತ್ತು ಅಂದ್ರೆ 200 ಅಡಿ ಆಳ. ಸೊ ಈ ಆಳವನ್ನ ನೀನು ಯಾವ ಚಿಹ್ನೆಯಿಂದ ಸೂಚಿಸ್ತೀಯ? ಇದಂತೂ ನಾನಂತೂ ಕ್ಲಿಯರ್ ಆಗಿ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ಆಳ ಅಂತ ಇರೋದ್ರಿಂದ ಅದು ಮೈನಸ್ ಇಂದಾನೆ ಸೂಚಿಸ್ಬೇಕಾಗುತ್ತೆ. ಹಾಗಾಗಿ -200 ಅಡಿ ಅಂತ ಹೇಳ್ತೀಯ ಅಲ್ವಾ ಶ್ರೀ? ಹಾ ಹೌದು ಶಶಿ. ಹಾಗೆ ಇಲ್ಲಿ ಇನ್ನೊಂದು ಒಂದು ಬಹುಮಹಡಿ ಕಟ್ಟಡ ಚಿತ್ರವನ್ನ ನೋಡು. ಈ ಒಂದು ಬಹುಮಹಡಿ ಕಟ್ಟಡದಲ್ಲಿ ವ್ಯಕ್ತಿ ಎ ಅನ್ನೋನು 4ನೇ ಮಹಡಿಯಲ್ಲಿದ್ದಾನೆ, ಅದೇ ವ್ಯಕ್ತಿ ಬಿ ಅನ್ನೋನು ನೆಲ ಮಹಡಿಯಿಂದ 2 ಮಹಡಿ ಕೆಳಗೆ ಇದ್ದಾನೆ. ಅರ್ಥ ಆಯ್ತಲ್ವಾ? ಈಗ ನಿನಗೆ ಇದು ಅರ್ಥ ಆಗಿದ್ರೆ ನೀನೇನ್ ಮಾಡ್ಬೇಕು, ಈಗ ಇಲ್ಲೇ ಸ್ಟೇರ್ ಕೇಸ್ ಇದೆಯಲ್ಲ, ಆ ಸ್ಟೇರ್ ಕೇಸ್ ಅಲ್ಲಿ ನೀನು ಮೆಟ್ಲು ಏರೋದು ಇಳಿಯೋದು ಈ ಚಟುವಟಿಕೆಯನ್ನ ಮಾಡ್ತಾ ಸಂಖ್ಯೆಗಳನ್ನ ಹೋಲಿಕೆ ಮಾಡ್ಬೇಕು ಶ್ರೀ. ಮಾಡ್ತೀಯಾ ಶ್ರೀ ಈ ಕೆಲ್ಸವನ್ನ? ಖಂಡಿತ ಟ್ರೈ ಮಾಡ್ತೀನಿ. ಸೊ ಈಗ ಅಂದ್ರೆ ನೆಲಮಟ್ಟದಲ್ಲಿ ನಿಂತಿದ್ದೀನಿ ಅಂತ ಅನ್ಕೊಂಡ್ರೆ ಇಲ್ಲಿಂದ ಒಂದು 3 ಮೆಟ್ಲು ಹತ್ತಾ ಇದ್ದೀನಿ. ಸೊ ಅದನ್ನ ಪೊಸಿಷನ್ ಎ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇನ್ನು 4 ಮೆಟ್ಲನ್ನ ಹತ್ತೀನಿ. ಸೊ 3 ಮೆಟ್ಲಿಂದ 4 ಮೆಟ್ಲು ಹತ್ತೀನಿ, ಅದನ್ನ ನಾನು ಪೊಸಿಷನ್ ಬಿ ಅಂತ ಸೂಚಿಸ್ತೀನಿ. ಸೊ ಈಗ ನೆಲಮಟ್ಟ ಅಂತಂದ್ರೆ ಗ್ರೌಂಡ್ ಫ್ಲೋರ್ ಇಂದ ನಾನು 7 ಸ್ಟೆಪ್ಸ್ ಅಂದ್ರೆ ಉನ್ನತ ಸ್ಥಾನದಲ್ಲಿ ಇದ್ದೀನಿ ಅಲ್ವಾ. ಏರಿಕೆ ಅಂದ್ರೆ ನಾನು ಹತ್ತಿದ್ದೀನಿ. ಸೊ ಅದು ಉನ್ನತ ಸ್ಥಾನವಾಗಿರುತ್ತೆ. ಹಂಗಿದ್ರೆ 0ಗಿಂತ ಬಿ ಪೊಸಿಷನ್ ಹೈಯರ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ ಶಶಿ? ಖಂಡಿತ ಶ್ರೀ. ಹಾ ಹಾಗೆಯೇ ಈಗ ನಾನು ಅಂದ್ರೆ ಮೈನಸ್ ಅಂದ್ರೆ ಕೆಳಗಡೆ ಮೆಟ್ಲಿಗೆ ನಾನು ಇಳಿದ್ ಬರೋದಾದ್ರೆ ಅಂದ್ರೆ ನೆಲಮಟ್ಟದಿಂದ ಕೆಳಗೆ ಇಳಿದ್ ಬರೋದಾದ್ರೆ 2 ಮೆಟ್ಲು ಇಳಿತೀನಿ ಕೆಳ ಅಂದ್ರೆ ನೆಲಮಟ್ಟದಿಂದ. ಆಗ ಅದನ್ನ ಸಿ ಪೊಸಿಷನ್ ಇಂದ ನಾನು ಸೂಚಿಸ್ತಾ ಇದ್ದೀನಿ. ಈಗ ಕಂಪೇರ್ ಮಾಡೋದಾದ್ರೆ ಸಿಗಿಂತ ಎ ದೊಡ್ಡದಾಗಿರುತ್ತೆ, ಅದೇ ರೀತಿ ಬಿ ಕೂಡ ಉನ್ನತ ಸ್ಥಾನದಲ್ಲಿ ಇರುತ್ತೆ. ಸೊ ಇದನ್ನ ನಾವು ಒಂದು ನಂಬರ್ ಲೈನ್ ಮೂಲಕ ಅಂದ್ರೆ ಈಗ ಲೆಫ್ಟ್ ಸೈಡ್ ಅಲ್ಲಿ ಏನು ನಂಬರ್ಸ್ ಕಾಣಿಸ್ತಾ ಇದೆ ಆ ನಂಬರ್ಸ್ನ ನಾನು ಒಂದು ನಂಬರ್ ಲೈನ್ ಮೂಲಕ ಸಂಖ್ಯಾ ರೇಖೆ ಮೇಲೆ ಸೂಚಿಸಿದ್ರೆ ಈ ತರ ಇರುತ್ತೆ. ಸೊ ಇದರಲ್ಲಿ ಬಲಭಾಗದಲ್ಲಿ ಧನ ಸಂಖ್ಯೆಗಳನ್ನ ಹಾಕಿ ಅಂದ್ರೆ ರೆಡ್ ಸ್ಟೆಪ್ಸ್ ನ ಹಾಕಿದೀನಿ. ಅದೇ ರೀತಿ 0ಗಿಂತ ಕೆಳಗಡೆ ಬರೋ ನಂಬರ್ಸ್ನ ನಾನು ನೆಗೆಟಿವ್ ಸೈಡ್ ಸೊ ಲೆಫ್ಟ್ ಸೈಡ್ ನ ಹಾಕಿದೀನಿ. ಇದ್ರಲ್ಲಿ ನಾವು ಕಂಪ್ಯಾರಿಸನ್ ಮಾಡೋದಾದ್ರೆ ಈಗ ನೀನ್ ಹೇಳ್ದಂಗೆ ಈಗ ಕಂಪೇರ್ ಮಾಡಿದಾಗ ಬಿ ಪೊಸಿಷನ್ ಅಂತಂದ್ರೆ 7ನೇ ಮೆಟ್ಲು ಅದು ಎ ಪೊಸಿಷನ್ಗಿಂತ ದೊಡ್ಡದಾಗಿರುತ್ತೆ,
ಅದೇ ರೀತಿ ಸಿ ಪೊಸಿಷನ್ ಗಿಂತ ದೊಡ್ಡದಾಗಿರುತ್ತೆ, ಅಂದ್ರೆ ಬಿ ಅನ್ನೋದು ಉನ್ನತ ಸ್ಥಾನವಾಗಿ ಇರುತ್ತೆ. ಅದೇ ರೀತಿ ನಾನು ನೆಲಮಟ್ಟಕ್ಕಿಂತ ಅಂದ್ರೆ ಬೇಸ್ಮೆಂಟ್ ಲೆವೆಲ್ ಅಂದ್ರೆ ಮೈನಸ್ ಟೂ ಅನ್ನೋದನ್ನ ಕಂಪೇರ್ ಮಾಡೋದಾದ್ರೆ ಜೀರೋ ದೊಡ್ಡದಾಗೆ ಇರುತ್ತೆ. ಸೊ ಇದರಿಂದ ಕಂಪ್ಯಾರಿಸನ್ ಕೂಡ ಮಾಡಬಹುದು. ಸೊ ನಾನು ಮಾಡಿದ ಕರೆಕ್ಟ್ ಆಗಿದೆ ಅಲ್ಲ ಶಶಿ? ಹಾ ಖಂಡಿತ ಶ್ರೀ. ನೋಡು, ಸಿ ಸಿ ಗಿಂತ ಎಷ್ಟು ಎತ್ತರದಲ್ಲಿದೆ, ಸೊನ್ನೆ. ಹಾಗಾಗಿ ಸೊನ್ನೆಯೇ ಮೈನಸ್ ಎರಡಕ್ಕಿಂತ ದೊಡ್ಡದು. ಸಿ ನೋಡು, ಸೊನ್ನೆಗಿಂತ ಕೆಳಗಡೆ ಇದೆ. ಹೌದು ಶ್ರೀ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಶ್ರೀ. ಹಾ ಶಶಿ, ಹಾಗಿದ್ದಂಗೆ ನನ್ಗೆ ಇನ್ನೊಂದು ಕೂಡ ಜ್ಞಾಪಕ ಬರ್ತದೆ, ಅಂದ್ರೆ ಒಂದು ಸಿಮ್ಯುಲೇಷನ್ ನೋಡೋಣ. ಅದರಿಂದ ಈ ಪೂರ್ಣಾಂಕಗಳ ಎಕ್ಸಾಂಪಲ್ಸ್ ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಹಾಗಿದ್ರೆ. ಹಾ ಖಂಡಿತ. ಹಾ ಶಶಿ, ನೋಡ್ತಾ ಇದೀಯಾ ಅಲ್ವಾ, ಈ ಪಿಕ್ಚರ್ ಅಲ್ಲಿ ಲೆಫ್ಟ್ ಸೈಡ್ ನಮ್ಗೆ ಎಲಿವೇಶನ್ ಅಂತ ಒಂದು ಕಾಲಮ್ ಇದೆ, ಅಂದ್ರೆ ಒಂದು ನಂಬರ್ ಲೈನ್ ಕಾಣಿಸ್ತಾ ಇದೆ. ಇಲ್ಲಿ ಮೇಲ್ಗಡೆ 100 ಮೀಟರ್ ಅಂತ ತೋರಿಸ್ತಾ ಇದೆ, ಮಧ್ಯದ ಭಾಗದಲ್ಲಿ 0 ಮೀಟರ್ ಅಂತ ತೋರಿಸ್ತಾ ಇದೆ, ಅದೇ ರೀತಿ ಕೆಳಭಾಗದಲ್ಲಿ -80 ಮೀಟರ್ ಅಂತ ತೋರಿಸ್ತಾ ಇದೆ. ಈ ಒಂದು ಸಿಮ್ಯುಲೇಷನ್ ಅಲ್ಲಿ ಮೇಲ್ಗಡೆ ಒಂದು ಟ್ಯಾಬ್ ಇದೆ. ಸೊ ಟ್ಯಾಬ್ ನ ನಾವು ನೋಡಿದಾಗ ಎಷ್ಟು ಲೆವೆಲ್ ಅಲ್ಲಿ ಇದೀವಿ ಅಥವಾ ಎಷ್ಟು ಎತ್ತರ ಆಳ, ಇದನ್ನ ನಮ್ಗೆ ಸಂಖ್ಯೆ ಮೂಲಕ ಇದು ತೋರಿಸ್ಕೊಡುತ್ತೆ. ಇದರ ಮೂಲಕ ನಾವು ಕಂಪ್ಯಾರಿಸನ್ ಕೂಡ ಮಾಡ್ಬೋದು. ಅದನ್ ಹೇಗೆ ಅಂತ ನಾವೀಗ ನೋಡೋಣ. ಈಗ ಒಂದ್ ಎಕ್ಸಾಂಪಲ್ಗೆ, ಒಬ್ಬ ಹುಡುಗ ಬೆಟ್ಟದ ಮೇಲಿದ್ದಾನೆ ಅಂತ ಅನ್ಕೊಳ್ಳೋಣ. ಸೊ ಎಷ್ಟು ಹೈಟ್ ಅಲ್ಲಿ ಇದ್ದಾನೆ ಅಂತ ತೋರಿಸ್ತಾ ಇದೆ ಶಶಿ? ನೋಡು, ಅಲ್ಲಿ ನಂಬರ್ ಲೈನ್ ಮೇಲೆ 89 ಮೀಟರ್ಸ್ ಅಂತ ತೋರಿಸ್ತಾ ಇದೆ ಎತ್ತರ. ಸೊ ಈಗ ನಾವೇನ್ ಮಾಡೋಣ, ಈ ಹುಡುಗನ ನೀರಿನ ಅಂದ್ರೆ ನೀರಿಗೆ ಜಂಪ್ ಮಾಡೋದಕ್ಕೆ ಯತ್ನಿಸೋಣ. ಸೊ ಈಗ ಜಂಪ್ ಮಾಡ್ತಾ ಇರ್ಬೇಕಾದ್ರೆ ಬಲೂನ್ ಪ್ಯಾರಾಚೂಟ್ ಮೂಲಕ ಅವನು ಕೆಳಗೆ ಇಳಿತಾ ಇದ್ದಾನೆ. ನೀ ಇಳಿತಾ ಇದ್ದಂಗೆ ನೀ ಅಬ್ಸರ್ವ್ ಮಾಡ್ತಾ ಇದೀಯಾ ಆ ನಂಬರ್ ಲೈನ್ ಮೇಲೆ ನಂಬರ್ಸ್ ಹೇಗೆ ಡಿಕ್ರೀಸ್ ಆಗ್ತಾ ಇದೆ ಅಂತ? ಓ ಖಂಡಿತ ನೋಡು, ಹೆಂಗ್ ಕಡಿಮೆ ಆಗ್ತಾ ಇದೆ. 35, 28, 26 ಮೀಟರ್ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ಈಗ ಹೇಳ್ತೀಯಾ ಎಷ್ಟು ಲೆವೆಲ್ ಅಲ್ಲಿ ಇದ್ದಾನೆ ಅಂತ? ಹಾ, ಈಗ ಅವನು ನೀರಿನ ಮಟ್ಟದಲ್ಲೇ ಇದ್ದಾನೆ, 0 ಮೀಟರ್ ಎತ್ತರ ಅಂತ ತೋರಿಸ್ತಾ ಇದೆ. ಹಾ, ಅವನು ಗಾಂದ್ರೆ ಮೇಲೆ ಬೆಟ್ಟದಿಂದ ನೀರಿನ ಮಟ್ಟನ ಟಚ್ ಮಾಡಿದಾಗ ಅದು 0 ಮೀಟರ್ ಅಂತ ತೋರಿಸ್ತಾ ಇದೆ. ಈಗ ಅವನು ನೀರಿನ ಒಳಗೆ ಈಜ್ಕೊಂಡು ಹೋದ್ರೆ ಎಷ್ಟು ತೋರಿಸ್ತಾ ಇದೆ? -42 ಮೀಟರ್ ಅಂತ ತೋರಿಸ್ತಾ ಇದೆ. ಹಾ, ಕರೆಕ್ಟ್ ಆಗಿ ಹೇಳಿದೆ. ಸೊ ಈಗ ಇದು ಆಳ ಅಂತ ನಾವು ಸೂಚಿಸೋದಾದ್ರೆ -42 ಮೀಟರ್ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನ ತಗೊಳ್ಳೋಣ. ಈಗ ನಾವ್ ಇಲ್ಲೊಂದು ಬರ್ಡ್ ನ ತಗೊಳ್ಳೋಣ. ಸೊ ಈ ಬರ್ಡ್ ನ ಎತ್ತರ ಎಷ್ಟದಲ್ಲಿದೆ? 75 ಮೀಟರ್ ಎತ್ತರ ಕಾಣಿಸ್ತಾ ಇದೆ. ಈಗ ಇದೇ ರೀತಿ ನೀನ್ ಇಲ್ಲಿ ನೋಡ್ಬೇಕು ಶಶಿ, ಮೇಲ್ಗಡೆ ಟ್ಯಾಬ್ ಅಲ್ಲಿ ಕಾಣಿಸ್ತಾ ಇದೆ -42 ಅಂದ್ರೆ ಆ ಹುಡುಗ ಇರೋ ಪೊಸಿಷನ್ ಮತ್ತೆ 75 ಅಂತಂದ್ರೆ ಬರ್ಡ್ ಇರೋ ಎತ್ತರ. ಇದ್ರಲ್ಲಿ ಯಾವ್ದ್ ಎತ್ತರ ಅಂತ ಹೇಳ್ತೀಯಾ? ಹಾ ಖಂಡಿತ, ಬರ್ಡ್ ನೀರಿನ ಎತ್ತರದಲ್ಲಿದೆ ಅಲ್ವಾ, ನೀರಿನ ಮಟ್ಟಕ್ಕಿಂತ. ಅದೇ ರೀತಿ ಇಲ್ಲೂ ಅದನ್ನೇ ತೋರಿಸ್ತಾ ಇದೆ, ಅಂದ್ರೆ -42 25ಕ್ಕಿಂತ ಕಡಿಮೆ ಅಂತ ತೋರಿಸ್ತಾ ಇದೆ. ಸೊ ಈ ತರ ಕಂಪ್ಯಾರಿಸನ್ ಕೂಡ ನಾವು ಮಾಡ್ಬೋದು. ಈಗ ಇನ್ನೊಂದು ಫಿಶ್ ತಗೊಳ್ಳೋಣ ಎಕ್ಸಾಂಪಲ್ ಆಗಿ. ಈ ಫಿಶ್ ನ ನಾನು ತುಂಬಾ ಆಳಕ್ಕೆ ಇರಿಸ್ತೀನಿ ಅಂದ್ರೆ ಕೆಳಗೆ. ಸೊ ಈಗ ಕಂಪೇರ್ ಮಾಡಿದ್ರೆ ಈಗ ಹುಡುಗನ್ಕಿಂತ ಫಿಶ್ ಆಳದಲ್ಲಿದ್ಯಾ ಅಥವಾ ಎತ್ತರದಲ್ಲಿದ್ಯಾ? ಫಿಶ್ ತುಂಬಾ ಆಳದಲ್ಲಿದೆ ಅಲ್ವಾ, -65 ಮೀಟರ್ ಅಂತ ತೋರಿಸ್ತಾ ಇದೆ ಆಳ. ಹೌದು, ಈಗ ನಾವು ಈ ಮೂರದಕ್ಕೂ ಕಂಪೇರ್ ಮಾಡೋದಾದ್ರೆ ನೀನ್ ನೋಡ್ತಾ ಇರ್ಬೋದು -65 ಅಂತ ಇರೋದು ಫಿಶ್, -42 ಅಂತ ಇರೋದು ಹುಡುಗ, ಅದೇ ರೀತಿ 75 ಅಂತ ತೋರಿಸ್ತಾ ಇರೋದು ಬರ್ಡ್ ಆಗಿರುತ್ತೆ. ಸೊ ಈ ಮೂರಕ್ಕೂ ಕಂಪೇರ್ ಮಾಡಿದಾಗ ನಮಗೆ ಯಾವ್ದು ಆಳದಲ್ಲಿದೆ, ಅದೇ ರೀತಿ ಯಾವ್ದು ಎತ್ತರದಲ್ಲಿದೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಇದು ನಿನ್ಗೆ ಅರ್ಥ ಆಗಿದ್ರೆ ಶಶಿ, ಯಾವ್ದು ತುಂಬಾ ಎತ್ತರದಲ್ಲಿದೆ ಅದೇ ರೀತಿ ಯಾವ್ದು ತುಂಬಾ ಆಳದಲ್ಲಿದೆ ಅಂತ ಹೇಳ್ತೀಯಾ? ಹಾ, ಬರ್ಡ್ ತುಂಬಾ ಎತ್ತರದಲ್ಲಿದೆ, ತುಂಬಾ ಆಳ ಅಂದಾಗ ಫಿಶ್. ತುಂಬಾ ಅದ್ಭುತವಾಗಿದೆ ಶ್ರೀ ಇದು ಕಂಪ್ಯಾರಿಸನ್. ಹಾ, ಇದಲ್ದಿರ ಇದು ನಾವು ಸಿ ಲೆವೆಲ್ ಒಂದ್ಗೆ ಎಕ್ಸಾಂಪಲ್ ನೋಡಿದ್ವಿ ಶಶಿ. ಅದೇ ರೀತಿ ಹಣದ ವ್ಯವಹಾರಕ್ಕೆ ನಾವು ಬರೋಣ. ಹಣದ ವ್ಯವಹಾರ ಅಂತ ಬಂದಾಗ್ಲೇನೆ ಸ್ವಲ್ಪ ಜೋಪಾನ ಇರಬೇಕು ಅಲ್ವಾ? ಸೊ ಈಗ ನಾನು ಪಿಗ್ಗಿ ಬ್ಯಾಂಕ್ ನ 0 ಇದ್ರಲ್ಲಿ ಇಟ್ಟಿದ್ದೀನಿ. ಇದು ಜಾಸ್ತಿ ಆಗ್ಬೇಕು ಅಂದ್ರೆ ನಾನು ಹಣನ ಸೇರಿಸ್ತಾ ಹೋಗ್ತಾ ಇರ್ಬೇಕು ಅಲ್ವಾ? ಈಗ ನಾನು ಹಣನ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಸೊ ನೀನು ಅದನ್ನ ಅಬ್ಸರ್ವ್ ಮಾಡ್ತಾ ಇರು, ಏನಾಗ್ತಾ ಇದೆ? ಪಿಗ್ಗಿ ಬ್ಯಾಂಕ್ ಗಾತ್ರ ದೊಡ್ಡದಾಗ್ತಾ ಇದೆಯಲ್ವಾ ಕೂಡಿಡ್ತಾ ಹೋದಾಗೆಲ್ಲ. ಹಾ, ವೆರಿ ಗುಡ್. ಅಂತಂದ್ರೆ ನಮ್ಮ ಹತ್ರ ದುಡ್ಡು ಜಾಸ್ತಿ ಆಗ್ತಿದ್ದಂಗೆ ನಾವ್ ಏನಂತ ಹೇಳ್ತೀವಿ, ಸೊ ನಾವು ರಿಲ್ಯಾಕ್ಸ್ ಆಗಿರ್ತೀವಿ, ಯಾವ್ದೇ ಒಂದು ಟೆನ್ಷನ್ ಕೂಡ ಇರಲ್ಲ. ಸೊ ಅದೇ ರೀತಿ ನಾವು ಆರಾಮದಲ್ಲಿ ಇದೀವಿ ಅನ್ನೋದೇ ಈ ಗಾತ್ರದ ಸೂಚನೆ ಆಗಿರುತ್ತೆ. ಈಗ ಈ ಒಂದು ಸನ್ನಿವೇಶನ ನಾನು ಅಂದ್ರೆ ಇಲ್ಲಿಂದ ನಾನೇನೋ ಒಂದು ವಸ್ತುನ ತಗೊಳ್ಬೇಕು ಅನ್ನೋದಾದ್ರೆ ಈ ಸನ್ನಿವೇಶದಿಂದ ತಗೊಳ್ತೀನಿ. ಈ ಪಿಗ್ಗಿ ಬ್ಯಾಂಕಿಂದ ನಾನು ಹಣವನ್ನ ತೆಗೀತಾ ಹೋಗ್ತಾ ಇದ್ದೀನಿ.
ಸೊ ಈಗ ಕೂಡ ನೀನ್ ಅಬ್ಸರ್ವ್ ಮಾಡ್ತಾ ಇರೋ ಏನಾಗ್ತಾ ಇದೆ? ಪಿಗ್ಗಿ ಬ್ಯಾಂಕ್ ಗಾತ್ರ ಕೂಡ ಕಡಿಮೆ ಆಗ್ತಾ ಇದೆ. ಹಾ, ಪಿಗ್ಗಿ ಬ್ಯಾಂಕ್ ಗಾತ್ರ ಕಡಿಮೆ ಆಗ್ತಾ ಇದೆ. ಸೊ ಇದು ಒಂದು ಲೆವೆಲ್ಗೆ ಅಂತಂದ್ರೆ ಅದ್ರಲ್ಲಿರೋ ಎಲ್ಲಾ ಹಣನು ನಾನು ತೆಗೆದ್ಬಿಟ್ರೆ ಝೀರೋಗೆ ವಾಪಸ್ ಬಂದ್ಬಿಡುತ್ತೆ. ಈಗ ನಾನು ಯಾವ್ದಾರ ವಸ್ತುನ ತಗೊಳಕ್ಕೆ ಇನ್ನೂ ನನಗೆ ದುಡ್ಡು ಬೇಕಾಗಿರತ್ತೆ, ಆಗ ನಾನು ಬೇರೆಯವ್ರ ಹತ್ರ ಸಾಲ ಮಾಡಿದಾಗ ಆಗ ಸಾಲದನ್ನು ನಾವು ಅಂದ್ರೆ ಅದು ಸಾಲ ತಗೊಳ್ತಾ ಇದ್ದೀನಿ ಆದ್ರೆ ನನಗೆ ಋಣ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಲ್ವಾ ಶಶಿ? ಹಾ ಖಂಡಿತ, ಋಣಭಾರ ಜಾಸ್ತಿ ಆಗ್ತಿದೆ. ಹಾಗೆ ಶ್ರೀ, ಇಲ್ಲಿ ನೋಡು, ನೀನು ಋಣಭಾರ ಜಾಸ್ತಿ ಆದಂಗೆಲ್ಲ ಸಮಾಜದಲ್ಲಿ ಅದ್ರ ಬೆಲೆ ಕೂಡ ಏನಾಗುತ್ತೆ. ಹಾ, ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ ಶಶಿ. ನಾವು ಸಾಲ ಜಾಸ್ತಿ ಮಾಡಿದಾಗ ನಮ್ಗೆ ಬೇರೆಯವ್ರ ಮೇಲಿರೋ ಋಣ ಜಾಸ್ತಿ ಆಗುತ್ತೆ, ಅದೇ ರೀತಿ ನಮ್ಮ ಬೆಲೆ ಕೂಡ ಕಡಿಮೆ ಆಗುತ್ತೆ. ಈ ಬೆಲೆ ಅಂತ ಅಂದಾಗ ನೀನ್ ಅಬ್ಸರ್ವ್ ಮಾಡಿಲಿ, -29 ಇಸ್ ಲೆಸ್ ದನ್ 0 ಅಂತ ತೋರಿಸ್ತಾ ಇದೆ. ಅಂದ್ರೆ ನಮ್ಮ ಬೆಲೆ 0ಗಿಂತ ಕಡಿಮೆ ಆಗ್ಬಿಡುತ್ತೆ ಸಾಲ ಮಾಡಿದ್ರೆ, ಹೌದಾ? ಹೌದು. ಈಗ ನಾವು ಹಣದ ವ್ಯವಹಾರ ನೋಡಿದ್ವಿ, ಮತ್ತೆ ನೀರಿನ ಮಟ್ಟದ ಒಂದು ಎಕ್ಸಾಂಪಲ್ ಕೂಡ ನೋಡಿದ್ವಿ. ಅದೇ ರೀತಿ ಟೆಂಪರೇಚರ್ ನಾವು ಆಲ್ರೆಡಿ ನೋಡ್ದಂಗೆ ಬೇರೆ ಬೇರೆ ಕಡೆಯ ಟೆಂಪರೇಚರ್ ಹೇಗಿರುತ್ತೆ ನಮ್ಮ ಅರ್ತ್ ಅಲ್ಲಿ ಅಂತ ನೋಡೋದಾದ್ರೆ, ಈಗ ಕೆಳಗಡೆ 3 ಥರ್ಮೋಮೀಟರ್ ಕಾಣಿಸ್ತಾ ಇದೆ. ಈ 3 ಥರ್ಮೋಮೀಟರ್ ಅನ್ನ ABC ಅಂತ ನೇಮ್ ಮಾಡಿದೆ. ಸೊ ಈ ಥರ್ಮೋಮೀಟರ್ನ ನಾನು ಭಾರತದ ಯಾವ್ದಾದ್ರು ಒಂದು ಜಾಗದಲ್ಲಿ ಇಡ್ತೀನಿ. ಎಷ್ಟು ತೋರಿಸ್ತಾ ಇದೆ? ಹಾ, ಅಂದ್ರೆ ಎ ಥರ್ಮೋಮೀಟರ್ ಅದು ತಾಪ 25 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇದೆ ಶ್ರೀ. ಹಾ, ಸೊ ಈ ಟೆಂಪರೇಚರ್ ಸ್ಕೇಲ್ ಅಲ್ಲಿ 25 ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತಾ ಇದೆ. ಅದೇ ರೀತಿ ನಾನು ಯಾವ್ದಾದ್ರು ಒಂದ್ ಬೀನ ಒಂದು ಧ್ರುವ ಪ್ರದೇಶಕ್ಕೆ ತಗೊಂಡೋಗಿ ನಿಲ್ಲಿಸ್ತೇನೆ. ಸೊ ಈಗ ಎಷ್ಟು ತೋರಿಸ್ತಾ ಇದೆ? ಹಾ, ಇದು 0ಗಿಂತ ಕಡಿಮೆ -28 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇದೆ. ಹಾ ಹೌದು, ಅದೇ ರೀತಿ ನಿನ್ ಮೇಲ್ಗಡೆ ಇರೋ ಟ್ಯಾಬ್ ಅಲ್ಲೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ಬೇಕು, -28 ಇಸ್ ಲೆಸ್ ದನ್ 25 ಅಂತಾನು ತೋರಿಸ್ತಾ ಇದೆ. ಈಗ ನಾನು ಕಂಪ್ಯಾರಿಸನ್ ಗೆ ಇನ್ನೂ ಒಂದು ಥರ್ಮೋಮೀಟರ್ ನ ತಗೊಂಡೋಗಿ ಆಫ್ರಿಕಾ ಅಥವಾ ಯಾವ್ದಾದ್ರು ಒಂದು ಜಾಗದಲ್ಲಿ ಬೇರೆ ಕಡೆ ಇಡ್ತೀನಿ. ಸೊ ಹಾ, ಈಗ ಎಷ್ಟು ತೋರಿಸ್ತಾ ಇದೆ ಶಶಿ ತಾಪ? ಹಾ ನೋಡು, 4 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇದೆ ಸಿ ಥರ್ಮೋಮೀಟರ್ ತಾಪ. ಹಾ, ಸೊ ಈಗ ಇದ್ರ ಮೂಲಕ 3ರ ಜಾಗದ ಟೆಂಪರೇಚರ್ ನ ನಾವು ಕಂಪೇರ್ ಮಾಡ್ಬೋದು ಅನ್ನೋದಾದ್ರೆ, ಈಗ ಎಲ್ಲಿ ತಾಪ ಜಾಸ್ತಿ ಆಗಿದೆ ಅಂತ ಹೇಳ್ತೀಯಾ? ಹಾ ಖಂಡಿತ, ಎ ತಾಪಮಾಪಕದಲ್ಲಿ ಅಂದ್ರೆ 25 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇದೆ ಆ ಭಾರತದ ಜಾಗದಲ್ಲಿ ಪ್ರದೇಶದಲ್ಲಿ ತಾಪ ಹೆಚ್ಚಾಗಿದೆ. ಹಾ ಹೌದು, ಅದೇ ರೀತಿ ಅದಕ್ಕಿಂತ ಕಡಿಮೆ ಇರುವಂತದ್ದು ಸಿ ಥರ್ಮೋಮೀಟರ್ ಇರುವಂತಹ ಜಾಗ, ಅದಕ್ಕೂ ಕಡಿಮೆ ಇರುವಂತಹ ತಾಪಮಾನ ಇರುವಂತಹ ಜಾಗ ಬಿ ಥರ್ಮೋಮೀಟರ್ ಇರುವಂತಹ ಜಾಗ. ಇದರಲ್ಲಿ ಇನ್ನೂ ಒಂದು ಸ್ಪೆಷಾಲಿಟಿ ಇದೆ, ಇಲ್ಲಿ ಮಂತ್ಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ಅಂತಂದ್ರೆ ನಾವು 12 ತಿಂಗಳು ಹೇಗೆ ಸೀಸನ್ಸ್ ಚೇಂಜ್ ಆಗ್ತಾ ಇರುತ್ತೋ, ವೆದರ್ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೋ, ಅದೇ ರೀತಿ ಈ ಮಂತ್ಸ್ ಅಲ್ಲೂ ಕೂಡ ನಾವು ಚೇಂಜ್ ಮಾಡಿದಾಗ ಟೆಂಪರೇಚರ್ ನ ಡಿಫ್ರೆನ್ಸ್ ನಮ್ಗೆ ಕಾಣಿಸುತ್ತೆ. ಈಗ ಮಾರ್ಚ್ ಗೆ ನಾನು ಸ್ಪೆಸಿಫೈ ಮಾಡಿದಾಗ ಆಗ್ಲೇ -28 ಇತ್ತು, ಈಗ ನೋಡ್ದಾ -40 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಆದ್ರೆ ಈ ಎರಡರಲ್ಲಿ ಅಷ್ಟಾಗಿ ಬದಲಾವಣೆಗಳನ್ನ ನೋಡಿಲ್ಲ. ಸೊ ನಾವಿನ್ನು ಬೇರೆ ಮಂತ್ಸ್ ಗೆ ಚೇಂಜ್ ಮಾಡ್ತಾ ಹೋಗ್ತಿದ್ದಂಗೆನೆ ಅಲ್ಲಿ ಟೆಂಪರೇಚರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದರ ಒಂದು ಸಿಮ್ಯುಲೇಷನ್ ನ ಮೂಲಕ ಟೆಂಪರೇಚರ್ ಮತ್ತೆ ಸಿ ಲೆವೆಲ್ ಹಾಗೂ ಪಿಗ್ಗಿ ಬ್ಯಾಂಕ್ ನ ಮೂಲಕ ನಮ್ಗೆ ಇಂಟೀಜರ್ಸ್ ಹೇಗೆ ಯುಟಿಲೈಸ್ ಮಾಡ್ಕೋಬಹುದು ಸಿಮ್ಯುಲೇಷನ್ ಮೂಲಕ ಅಂತ ನೋಡಿದ್ವಿ. ಅದೇ ರೀತಿ ಇದನ್ನ ನಾವು ಕ್ಲಾಸ್ ರೂಮ್ ಅಲ್ಲಿ ಅಂದ್ರೆ ನಂಬರ್ ಲೈನ್ ಮೂಲಕ ಯಾವ ತರ ನೋಡ್ಬೋದು ಅಂತ ನೋಡಿದ್ರೆ, ಇಲ್ಲಿ ಮೇಲ್ಗಡೆ ಟಿಕ್ ಮಾರ್ಕ್ಸ್ ಅಂತ ಒಂದು ಕಾಲಮ್ ಇರುತ್ತೆ. ಸೊ ಇದನ್ನ ಟಿಕ್ ಮಾಡಿದಾಗ ನಮ್ಗೆ ಡಿವಿಷನ್ಸ್ ಕೂಡ ಸಿಗುತ್ತೆ. ಈಗ ನೀವ್ ನೋಡ್ತಾ ಇದ್ಯಾ ಶಶಿ, ಬ್ಲೂ ಬಾಲ್ ಎಲ್ಲಿದೆ ಅದು? 0 ಮಾರ್ಕ್ ಅಲ್ಲಿ ಇದೆ. ಹಾ, ಅದೇ ರೀತಿ ಈಗ ನಾನೇನ್ ಮಾಡ್ತೀನಿ, ಈ ಬ್ಲೂ ಬಾಲ್ ಗೆ ಇನ್ನೊಂದು ತಗೊಳ್ತೀನಿ, ಅಂದ್ರೆ ಆರೆಂಜ್ ಬಾಲ್ ನ ತಗೊಳ್ತೀನಿ. ಈಗ ಇದು ಎರಡರ ಮಧ್ಯೆ ಕಂಪ್ಯಾರಿಸನ್ ಮಾಡ್ಬೋದಾ? ಹಾ ಹೌದು, ಮೇಲೆ ಟ್ಯಾಬ್ ಅಲ್ಲಿ ಕೂಡ ಕಾಣ್ತಾ ಇದೆ. ಹಾ, ಸೋ 4 ದೊಡ್ಡದಾಗಿದೆ. ಈಗ ಇದ್ರಲ್ಲಿ ಏನ್ ನೋಡ್ಬೋದು ಅಂತಂದ್ರೆ, ಅದೇ ರೀತಿ ನಾನು ಪಿಂಕ್ ಬಾಲ್ ನ ತಗೊಂಡೋಗಿ ಇನ್ನೂ ಒಂದ್ ಕಡೆ ಇಡ್ತೀನಿ. ಈಗ ಯಾವ ಬಾಲ್ ಹೈಯರ್ ಪೊಸಿಷನ್ ಅಲ್ಲಿ ಇದೆ? ಪಿಂಕ್ ಬಾಲ್ 6. ಹಾ, ಇದ್ರಲ್ಲಿ ಏನು ನಾವು ಗಮನಿಸ್ಬೇಕು ಅಂತಂದ್ರೆ, ಬಲಗಡೆ ಹೋಗ್ತಿದ್ದಂಗೆನೆ ವ್ಯಾಲ್ಯೂ ಜಾಸ್ತಿ ಆಗತ್ತೆ. ಅದೇ ರೀತಿ ನಾವೀಗ ಈ ಆರೆಂಜ್ ಬಾಲ್ ಮತ್ತೆ ಪಿಂಕ್ ಬಾಲ್ ನ ಯಾವ್ದು ಈ ಕಡೆ ಸಲ್ಲಿಸಿದಾಗ ಯಾವ್ದು ಇಲ್ಲಿ ಜಾಸ್ತಿ ಆಗಿದೆ ಶಶಿ? ಹಾ ನೋಡು, 0ನೇ ಎಲ್ಲದಕ್ಕಿಂತ ದೊಡ್ಡದು ಅಂತ ತೋರಿಸ್ತಾ ಇದೆ. ಹಾ, ಆಲ್ರೆಡಿ ನಾನು ಆಗ್ಲೇ ಹೇಳಿದ ನೆನಪಲ್ಲಿ ಇಟ್ಕೊಂಡಿದ್ಯಾ ಅನ್ಸುತ್ತೆ. ಸೊ ರೈಟ್ ಸೈಡ್ ಗೆ ಇರುವಂತದ್ದೇ ಆಲ್ವೇಸ್ ಯಾವಾಗ್ಲೂ ಹೈಯರ್ ಪೊಸಿಷನ್ ಅಲ್ಲಿ ಇರುತ್ತೆ.
ಇಲ್ಲಿ ನೋಡ್ತೀರಾ ಹಾಗೆ ಮೈನಸ್ ಏಟ್ ಗಿಂತ ಮೈನಸ್ ಫೋರ್ ದೊಡ್ಡದಾಗಿರುತ್ತೆ, ಮೈನಸ್ ಫೋರ್ ಗಿಂತ ಝೀರೋ ದೊಡ್ಡದಾಗಿರುತ್ತೆ. ಈ ತರ ಕಂಪ್ಯಾರಿಸನ್ ಕೂಡ ನಾವು ಕ್ಲಾಸ್ ರೂಮ್ ಅಲ್ಲಿ ತಗೊಂಡೋಗಿ ಮಾಡಬಹುದು. ಅದೇ ರೀತಿ ಈ ಆಪೋಸಿಟ್ ಅಂದ್ರೆ ವಿಲೋಮನ ಸೂಚಿಸಬೇಕಾದ್ರೆ ನೀನ್ ಅಬ್ಸರ್ವ್ ಮಾಡು, ಇಲ್ಲಿ ಆರೆಂಜ್ ಬಾಲ್ಗೆ ವಿಲೋಮ ಯಾವ್ದಾಗಿರುತ್ತೆ? ಆರೆಂಜ್ ಕಲರ್ ಇರತಕ್ಕಂತ ಪ್ಲಸ್ ಫೋರ್ ಆಗಿದೆ ಶ್ರೀ. ಹಾ, ಅದ್ರಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಡಾಟ್ ಮೂಲಕ ತೋರಿಸ್ತಾ ಇದೆ. ಅದೇ ರೀತಿ ನಾನು ಮೈನಸ್ ಟೂಗೆ ಇಟ್ಟರೆ ಮೈನಸ್ ಟೂ ನ ಸಂಕರಾದ ವಿಲೋಮ ಪ್ಲಸ್ ಟೂ ಅಂತ ತೋರಿಸ್ತಾ ಇದೆ ಶ್ರೀ. ಕರೆಕ್ಟ್. ಅದೇ ರೀತಿ ಇದಲ್ದಿರ ವಿಲೋಮ ಅಲ್ದಿರ ಅಬ್ಸೊಲ್ಯೂಟ್ ವ್ಯಾಲ್ಯೂ ಅಂದ್ರೆ ಬರೀ ಮ್ಯಾಗ್ನಿಟ್ಯೂಡ್ ಅಂತ ನೋಡೋದಾದ್ರೂ ಈಗ ನೋಡ್ತಾ ಇದ್ಯಾ. ಸೊ ಇಲ್ಲಿ ಮೈನಸ್ ಫೋರ್ಗೆ ಅಬ್ಸೊಲ್ಯೂಟ್ ವ್ಯಾಲ್ಯೂ ಏನಾಗಿದೆ? ಮೈನಸ್ ಫೋರ್ಗೆ ನಿರಪೇಕ್ಷ ಸಂಖ್ಯೆ ಅಂದ್ರೆ ಅಬ್ಸೊಲ್ಯೂಟ್ ವ್ಯಾಲ್ಯೂ ಫೋರ್, ಕೇವಲ ಫೋರ್ ಶ್ರೀ. ಹಾ, ಇದು ಯಾವ್ದ್ರ ಮೇಲೂ ಡಿಪೆಂಡ್ ಆಗಿರಲ್ಲ. ಸೊ ಮ್ಯಾಗ್ನಿಟ್ಯೂಡ್ ಬಂದು ಫೋರ್ ಆಗಿರುತ್ತೆ. ಈಗ ನಾವು ನೋಡ್ತಾ ಇರೋದು ಹಾರಿಜಾಂಟಲ್ ನಂಬರ್ ಲೈನ್ ಆಗಿದೆ. ಇದರಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇದೆ ವರ್ಟಿಕಲ್ ಆಗಿ. ನಾವ್ ಆಗ್ಲೇ ಸ್ಟೆಪ್ಸ್ ನ ನಂಬರ್ ಲೈನ್ ಮೂಲಕ ರೆಪ್ರೆಸೆಂಟ್ ಮಾಡಿದ್ವಿ ಹಾರಿಜಾಂಟಲ್ ಆಗಿ, ಅದನ್ನ ವರ್ಟಿಕಲ್ ಆಗಿ ಕೂಡ ನಾವು ರೆಪ್ರೆಸೆಂಟ್ ಮಾಡಿ ಈ ರೀತಿನ ಕೂಡ ನಾವು ನಂಬರ್ ಲೈನ್ ಅಲ್ಲಿ ಕಂಪ್ಯಾರಿಸನ್ ಆಗ್ಲಿ ಐಡೆಂಟಿಫಿಕೇಶನ್ ಮತ್ತೆ ವೇರಿಯಸ್ ಥಿಂಗ್ಸ್ ನ ನಾವ್ ಇದ್ರಲ್ಲಿ ನೋಡ್ಬೋದು. ಅಬ್ಸೊಲ್ಯೂಟ್ ವ್ಯಾಲ್ಯೂ, ಆಪೋಸಿಟ್ ವ್ಯಾಲ್ಯೂಸ್ ನ ನಾವು ಕಂಡುಹಿಡಿಬಹುದು. ಇದಂತೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಶಶಿ. ತುಂಬಾ ಚೆನ್ನಾಗಿತ್ತು ಶ್ರೀ, ವೆರಿ ಇಂಟ್ರೆಸ್ಟಿಂಗ್. ಹಾ, ಸೊ ಈ ಸಿಮ್ಯುಲೇಷನ್ ಇಂದ ಒಂದು ಕಾನ್ಸೆಪ್ಟ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದೀವಿ. ಹಾಗಿದ್ರೆ ಅದ್ರ ಬೇಸ್ ಮೇಲೆ ನಾವು ವಿಡಿಯೋಸ್ ಮತ್ತೆ ಸಿಮ್ಯುಲೇಷನ್ ಮೂಲಕ ಒಂದು ಪ್ರಶ್ನೆ ಇದೆ. ಮೈನಸ್ 12 ಡಿಗ್ರಿ ಸೆಲ್ಸಿಯಸ್ ಅಥವಾ ಮೈನಸ್ 20 ಡಿಗ್ರಿ ಸೆಲ್ಸಿಯಸ್, ಈ ಎರಡರಲ್ಲಿ ಯಾವಾಗ ತುಂಬಾ ಚಳಿಯಾಗಿರುತ್ತದೆ? ಇದಂದ್ರೆ ತುಂಬಾ ಸುಲಭವಾದ ಪ್ರಶ್ನೆ, ಎಲ್ರೂ ಬೇಗ ಉತ್ತರಿಸ್ಬೇಕು. ನನ್ಗೆ ಗೊತ್ತಾಯ್ತು ಶ್ರೀ, ನೀನ್ ಚೆನ್ನಾಗಿ ಹೇಳ್ಕೊಟ್ಟಿದೀಯ. ಹೋ ಶಶಿ, ನೋಡ್ತಾ ಇದೀಯಾ ನನ್ ಫ್ರೆಂಡ್ಸ್ ಎಲ್ಲ ಹೇಗ್ ಆನ್ಸರ್ ಮಾಡಿದಾರೆ ಅಂತ. ಮೈನಸ್ 20 ಡಿಗ್ರಿಗೆ 85% ವೋಟ್ ಮಾಡಿದ್ದಾರೆ. ವಂಡರ್ಫುಲ್ ಶ್ರೀ. ನಿಮ್ ಇಬ್ರು ಇಷ್ಟೊತ್ತವರೆಗೂ ಹೇಳುತ್ತಿದ್ರಲ್ಲ, ಇದೆಲ್ಲ ಕೇಳಿದಾಗ ನನಗೆ ಒಂದು ಒಗಟ್ ಜ್ಞಾಪಕ ಬರ್ತಾ ಇದೆ. ಒಗಟ ಸ್ವಾಮಿ, ಏನದು? ಅದೇನಪ್ಪ ಅಂತ ಅಂದ್ರೆ ಆ ಒಗಟು, ಈಗ ನನ್ನ ನಾನು ಒಂದ್ ಸಂಖ್ಯೆ ಅನ್ಕೊಂಡು ನಾ ಒಗಟ್ನ ಕೇಳ್ತೀನಿ. ನಾನು ಸೊನ್ನೆಗಿಂತ ಚಿಕ್ಕದಾದ ಮೈನಸ್ 25ಕ್ಕಿಂತ ದೊಡ್ಡದಾದ ಒಂದು ಪೂರ್ಣಾಂಕ. ಅದ್ರ ಜೊತೆಗೆ ಮತ್ತೊಂದು ಸುಳಿವು ಏನು ಅಂದ್ರೆ, ನಾನು ಈ ಎರಡು ಸಂಖ್ಯೆಗಳ ಮಧ್ಯಭಾಗದಲ್ಲಿದ್ದೇನೆ. ಒಗಟ್ ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತು ಸ್ವಾಮಿ, ಯೋಚನೆ ಮಾಡ್ತಾ ಇದೀನಿ. ಹಾ, ಇಲ್ಲಿ ನಮ್ ಇರುವಂತ ಸ್ನೇಹಿತರು ಕೂಡ ಈ ಒಗಟಿಗೆ ಸರಿಯಾದ ಉತ್ತರವನ್ನು ಚಾಟ್ ಬಾಕ್ಸ್ ನಲ್ಲಿ ನೀಡಬಹುದು. ಮತ್ತೆ ಈ ಉತ್ತರ ಯಾವ್ದು ಅಂತ ನೀನೇ ಹೇಳ್ತೀಯ ಶ್ರೀ ಹಾಗಾದ್ರೆ? ಹಾ, ಮೊದಲನೇದು ನಿನ್ ಕೊಟ್ಟಿರೋ ಕ್ಲೂ ಪ್ರಕಾರ ನಾನು ಸೊನ್ನೆಗಿಂತ ಚಿಕ್ಕದಾದ, ಆಲ್ರೆಡಿ ನಾವ್ ಇಲ್ಲಿವರೆಗೂ ನೋಡಿರೋ ಪ್ರಕಾರ ನಾನು ಸೊನ್ನೆಗೆ ಲೆಫ್ಟ್ ಸೈಡ್ ಮೂವ್ ಮಾಡ್ಬೇಕು. ಅದ್ರ ಜೊತೆಗೆ ಮೈನಸ್ 25 ಅಂದ್ರೆ ಈ ಮೈನಸ್ 25 ದೊಡ್ಡದಾದ ಒಂದು ಪೂರ್ಣಾಂಕ. ಈ ಸೊನ್ನೆ ಮತ್ತು ಮೈನಸ್ 25 ಒಳಗಡೆನೆ ನನ್ನ ಸಂಖ್ಯೆ ಇದೆ ಅಂತ ಗೊತ್ತಾಯ್ತು. ಇದ್ರ ಮಧ್ಯೆ ಇನ್ನೊಂದು ಕ್ಲೂ ಕೊಟ್ಟಿದ್ಯಾಲ್ವಾ, ನಾನು ಈ ಎರಡೂ ಸಂಖ್ಯೆಗಳ ಮಧ್ಯಭಾಗದಲ್ಲಿ ಇದ್ದೇನೆ. ಈ ಮಧ್ಯ ಅಂದಾಗ ಯಾವಾಗ್ಲೂ ಆ ಕಡೆ ಈ ಕಡೆ ಇದನ್ನ ತೆಗ್ದಾಕ್ತಿವಿ. ಸೊ ಅದೇ ರೀತಿ ನಾನು 0 to -25 ಒಳಗೆ ಸಂಖ್ಯೆಗಳನ್ನ ನೋಡಿದಾಗ ಆ ಕಡೆ ಅರ್ಧ ಈ ಕಡೆ ಅರ್ಧ ತೆಗ್ದಾಗ ನನಗೆ 12 ತೆಗ್ದಾಗ -13 ಅಂತ ಆನ್ಸರ್ ಬಂತು. ನಾನ್ ಗೆಸ್ ಮಾಡಿರೋದು ಕರೆಕ್ಟಾ ಸ್ವಾಮಿ? ಖಂಡಿತವಾಗಿ -13 ಸರಿಯಾದ ಉತ್ತರ. ಹಾಗೆ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಅದನ್ನೇ ಹೇಳಿದ್ದಾರೆ. ಓಕೆ, ಹಾಗಿದ್ರೆ ಸ್ವಾಮಿ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳನ್ನ ಹೇಳ್ತಾ, ಈಗ ನಾವೆಲ್ಲೋ ಇಲ್ಲೆಲ್ಲದನ್ನು ನೋಡಿದ್ವಿ. ನಮ್ಮ ಅಂದ್ರೆ ಇದರದ್ದು ಕ್ರಿಯೆಗಳನ್ನ ಸ್ವಲ್ಪ ನೋಡೋಣವಾ? ಖಂಡಿತವಾಗಿ ಶ್ರೀ. ನೀನು ಈಗ ಇದನ್ನ ನಮ್ಗೆ ಇನ್ನೊಂದು ಸನ್ನಿವೇಶ ನೆನಪಾಯ್ತು. ಇತ್ತೀಚೆಗೆ IPL ಸ್ಟಾರ್ಟ್ ಆಗಿದೆ ಅಂತ ಕೇಳ್ಪಟ್ಟೆ, ಹೌದಾ? ಹೌದು ಶಶಿ, ಮೊನ್ನೆಯಿಂದ ಅಂದ್ರೆ ಶನಿವಾರದಿಂದ ಸ್ಟಾರ್ಟ್ ಆಗಿದೆ. ಹೇಗೋ ಲಾಕ್ಡೌನ್ ಟೈಮ್ ಅಲ್ಲಿ ಬೇರೆ ಕಡೆ ಅರೇಂಜ್ ಮಾಡ್ಕೊಂಡು ಶುರು ಮಾಡ್ಕೊಂಡಿದ್ದಾರೆ, ಚೆನ್ನಾಗೂ ಮೂಡ್ ಬರ್ತಾ ಇದೆ. ಹಾಗಾದ್ರೆ ನಾವು ಕ್ರಿಕೆಟ್ ನ ಒಂದು ಉದಾಹರಣೆ ತೆಗೆದುಕೊಂಡು ಪೂರ್ಣಾಂಕಗಳ ಸಂಕಲನ ವ್ಯವಕಲನದ ಬಗ್ಗೆ ತಿಳ್ಕೊಳ್ಳೋಣ ಶ್ರೀ. ಈಗ ಒಂದು ಕ್ರಿಕೆಟ್ ಟೀಮ್ ಅನ್ನ ಒಂದು ಕ್ರಿಕೆಟ್ ಟೀಮ್ ನ ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ಅಂಶಗಳನ್ನ ನಾವು ಗಮನಿಸ್ತೀವಿ. ಏನಪ್ಪಾ ಅಂತಂದ್ರೆ, ಇಲ್ಲಿ ಒಬ್ಬ ಉತ್ತಮ ಆಟಗಾರ ಅಂತ ಅಂದ ಬಂದಾಗ ಅವನು ನಮ್ಮ ಟೀಮ್ಗೆ ಪ್ಲಸ್ ಪಾಯಿಂಟ್ ಆಗ್ತಾನೆ. ಹಾಗಾಗಿ ನಾನು ಅವನನ್ನ ಪ್ಲಸ್ ಸೈನ್ ಇಂದ ಸೂಚಿಸ್ತೀನಿ ಶ್ರೀ. ಹಾಗೆ ಒಬ್ಬ ಸಾಧಾರಣ ಆಟಗಾರ ಅಂದ್ರೆ ಉತ್ತಮ ಆಟಗಾರರಿಗಿಂತ ಕಡಿಮೆ ಪರ್ಫಾರ್ಮೆನ್ಸ್ ಕೊಡೋನ್ನ ಮೈನಸ್ ಚಿಹ್ನೆಯಿಂದ ನಾನು ಸೂಚಿಸ್ತೀನಿ. ಅಂದ್ರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಕಡಿಮೆ ಅಂದ್ರೆ ಮೈನಸ್. ಅದೇ ರೀತಿ ಆಟಗಾರನ್ನ ಖರೀದಿಸೋದು ಅಂದ್ರೆ ಪ್ಲಸ್ ಚಿಹ್ನೆಯಿಂದ ತೋರಿಸೋದು, ಅದೇ ರೀತಿ ಮಾರುವುದು ಎಂದ್ರೆ ಮೈನಸ್ ಚಿಹ್ನೆಯಿಂದ ಸೂಚಿಸೋದು.
ಶ್ರೀ, ಇದಿಷ್ಟು ಅಂಶಗಳು ನಿಮಗೆ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ಶಶಿ. ಹಾಗಾದ್ರೆ ಈಗ ಒಂದ್ ಟೀಮ್ ನ ಸೆಲೆಕ್ಷನ್ ಮಾಡ್ಕೊಂಬಿಡೋಣ. ಏನಪ್ಪಾ ಅಂದ್ರೆ ಈಗ ಒಬ್ಬ ಉತ್ತಮ ಆಟಗಾರ ಅಂದ್ರೆ ನಮ್ ಟೀಮ್ಗೆ ಪ್ಲಸ್ ಪಾಯಿಂಟ್ ಆಗ್ತಾರೆ, ಅವರನ್ನ ಖರೀದಿಸೋದು ಅಂದ್ರೂ ಕೂಡ ಪ್ಲಸ್ ಆಗತ್ತೆ, ಒಟ್ಟಾರೆ ನಮ್ಮ ಟೀಮಿನ ಪರ್ಫಾರ್ಮೆನ್ಸ್ ಫಲಿತಾಂಶ ಹೆಚ್ಚಾಗುತ್ತೆ ಅಂತ ಹೇಳ್ಬೋದಾ ಶ್ರೀ? ಹಾ ಖಂಡಿತವಾಗ್ಲೂ, ಉತ್ತಮ ಆಟಗಾರನ ಖರೀದಿಸೋದು ಅಂತಂದ್ರೆ ನಮ್ಗೆ ಪ್ರಾಫಿಟ್ ಅಲ್ವಾ? ಹಾ, ಹಾಗಾಗಿ ಇನ್ನೊಂದ್ ಹೇಳ್ತೀನಿ, ಅದಕ್ಕೆ ಉತ್ತರ ನೀನೇ ಕೊಡ್ಬೇಕು ಶ್ರೀ. ಒಬ್ಬ ಸಾಧಾರಣ ಆಟಗಾರ ಅಂದ್ರೆ ನಮ್ ಟೀಮ್ಗೆ ಮೈನಸ್ ಪಾಯಿಂಟ್ ಆಗ್ತಾರೆ, ಅದೇ ರೀತಿ ಅವನನ್ನ ಕೊಂಡ್ಕೊಳ್ಳೋದು ಖರೀದಿಸೋದು ಅಂದ್ರೆ ಅದು ಪ್ಲಸ್ ಆಗತ್ತೆ. ಹಾಗಾಗಿ ನಮ್ ಟೀಮಿನ ಪರ್ಫಾರ್ಮೆನ್ಸ್ ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೋ ಹೆಚ್ಚಾಗುತ್ತೋ? ನೀ ಹೇಳಿದ ಪ್ರಕಾರ ಸಾಧಾರಣ ಅಂದ್ರೆ ಮೈನಸ್, ಖರೀದಿಸೋದು ಅಂದ್ರೆ ಪ್ಲಸ್. ಸೊ ಸಾಧಾರಣ ಆಟಗಾರನ ಖರೀದಿಸೋದು ಅದು ನಮ್ಗೆ ಅಷ್ಟಾಗಿ ಒಳ್ಳೇದಲ್ಲ, ಹಾಗಿದ್ರೆ ನಮ್ ಫಲಿತಾಂಶ ಅಂತಂದ್ರೆ ನಮ್ದು ಕಡಿಮೆನೆ ಆಗತ್ತೆ. ಹಾ ಖಂಡಿತ ನೋಡು ಶ್ರೀ, ಮೊದಲನೇ ಸನ್ನಿವೇಶದಲ್ಲಿ ನೋಡು ಪ್ಲಸ್ ಪ್ಲಸ್ ಅಂತ ಇದೆ, ಅದೇ ಜಾಗದಲ್ಲಿ ನಾವ್ ಯಾವುದೇ ಎರಡು ಧನ ಪೂರ್ಣಾಂಕಗಳಿದ್ದಾಗ ಅವುಗಳನ್ನ ಕೂಡ್ಬೇಕು ಅಂತ ತೋರಿಸುತ್ತೆ. ಹೆಚ್ಚಳ ಅಂದ್ರೆ ಫಲಿತಾಂಶದಲ್ಲಿ ಕೂಡ್ತೀವಿ ನಾವು. ಅದೇ ರೀತಿ ಒಂದು ಋಣ ಪೂರ್ಣಾಂಕ ಇನ್ನೊಂದು ಧನ ಪೂರ್ಣಾಂಕ ಇದ್ದಾಗ ನಮ್ಗೆ ಫಲಿತಾಂಶ ಕಡಿಮೆ ಬರುತ್ತೆ ಅಂದ್ರೆ ನಾವು ಕಳಿಬೇಕು ಅಂತ ತೋರಿಸುತ್ತೆ ಶ್ರೀ. ಅದೇ ರೀತಿ ಒಬ್ಬ ಉತ್ತಮ ಆಟಗಾರ ಅಂತ ಅಂದ್ರೆ ನಮ್ ಟೀಮ್ಗೆ ಪ್ಲಸ್ ಪಾಯಿಂಟ್, ಅದೇ ರೀತಿ ಮಾರೋದು ಅಂದ್ರೆ ಮೈನಸ್. ಸೊ ಪ್ಲಸ್ ಮೈನಸ್ ಇದ್ದಾಗ ನಮ್ಮ ಒಂದು ಟೀಮ್ ನ ಪರ್ಫಾರ್ಮೆನ್ಸ್ ಅಥವಾ ಫಲಿತಾಂಶ ಕಡಿಮೆ ಆಗತ್ತೆ. ಹಾಗಾಗಿ ಯಾವುದೇ ಒಂದು ಧನ ಪೂರ್ಣಾಂಕ ಮತ್ತು ಒಂದು ಋಣ ಪೂರ್ಣಾಂಕವನ್ನ ಕೊಟ್ಟಾಗ ನಾವು ಅವನ್ನ ಕಳಿಬೇಕು ಅಂತ ನಾವು ತಿಳ್ಕೋಬಹುದು, ಅಂದ್ರೆ ಫಲಿತಾಂಶದಲ್ಲಿ ನಮ್ಗೆ ಕಡಿಮೆ ಉತ್ತರ ಸಿಗತ್ತೆ. ಅದೇ ರೀತಿ ಒಬ್ಬ ಸಾಧಾರಣ ಆಟಗಾರ ಅಂದ್ರೆ ನಮ್ ಟೀಮ್ಗೆ ಮೈನಸ್ ಪಾಯಿಂಟ್, ಅವನ್ನ ಮಾರೋದು ಅಂದ್ರೂ ಕೂಡ ಮೈನಸ್. ಹಾಗಾಗಿ ನಮ್ಮ ಟೀಮಿನ ಪರ್ಫಾರ್ಮೆನ್ಸ್ ಏನಾಗುತ್ತೆ, ಹೆಚ್ಚಳ ಆಗುತ್ತೆ. ಅಂದ್ರೆ ನಮ್ಮ ಸಾಧಾರಣ ಆಟಗಾರನ ಕಳ್ಕೊತಾ ಇದೀವಿ, ಡೆಫಿನೆಟ್ಲಿ ನಮ್ ಟೀಮ್ಗೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಅಂತ ಅರ್ಥ. ಅದೇ ರೀತಿ ಯಾವುದೇ ಎರಡು ಋಣ ಪೂರ್ಣಾಂಕಗಳಿದ್ದಾಗ ನಾವು ಅವುಗಳನ್ನ ಕೂಡ್ತೀವಿ, ಅಂದ್ರೆ ಋಣ ಒಂದು ಋಣ ಅಂಶ ಹೆಚ್ಚಾಗುತ್ತೆ ಅಂದ್ರೆ ಕೂಡ್ಬೇಕು ಅಂತ ಅರ್ಥ. ಶ್ರೀ, ಈ ಒಂದು ಉದಾಹರಣೆ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ? ಖಂಡಿತ ಶಶಿ, ಒಂದು ಕ್ರಿಕೆಟ್ ಮಾಡೆಲ್ ನ ಇಟ್ಕೊಂಡು ನಾವು ಪೂರ್ಣಾಂಕಗಳ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಈ ಕ್ರಿಯೆ ನನ್ಗಂತೂ ಯಾವಾಗ್ಲೂ ಕನ್ಫ್ಯೂಸ್ ಆಗ್ತಾ ಇತ್ತು, ಈಗ ಈ ಸೈನ್ ರೂಲು ಅದು ಇದು. ಬಟ್ ಒಂದು ಕ್ರಿಕೆಟ್ ಮಾಡೆಲ್ ನ ಮೂಲಕ ಎಷ್ಟು ಉತ್ತಮವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ರೆ ಯಾವತ್ತೂ ಮರೆಯಕ್ ಆಗೋದಿಲ್ಲ. ಇದನ್ನ ಕ್ಲಾಸ್ ರೂಮ್ಗೂ ಕೂಡ ತಗೊಂಡು ಹೋಗ್ಬೋದು. ಇದಲ್ದಿರ ಇದೇ ತರ ಸನ್ನಿವೇಶಗಳನ್ನ ನಾವು ನಾವೇ ಎನ್ವಿರಾನ್ಮೆಂಟ್ ಗೆ ತಕ್ಕಂತೆ ರೆಡಿನೂ ಕೂಡ ಮಾಡ್ಕೋಬಹುದು, ಹೌದಲ್ವಾ ಶಶಿ? ಹಾ ಖಂಡಿತ ಶ್ರೀ, ನಾವು ಮಕ್ಳಿಗೆ ಕೆಲವೊಮ್ಮೆ ಹೇಳ್ಬಿಡ್ತೀವಿ, ನೋಡಪ್ಪ ಇದು ಸೈನ್ ರೂಲು, ಪ್ಲಸ್ ಪ್ಲಸ್ ಇದ್ರೆ ಕೂಡು, ಮೈನಸ್ ಪ್ಲಸ್ ಇದ್ರೆ ಕಳಿ. ಬಟ್ ಇದು ತಾರ್ಕಿಕವಾಗಿ ನಾವು ಈ ರೀತಿಯಲ್ಲಿ ಹೇಳ್ಕೊಟ್ಟಾಗ ಮಕ್ಳಿಗೆ ಚೆನ್ನಾಗಿ ಮನದಟ್ಟ ಆಗತ್ತೆ, ಅವ್ರು ಎಂದೂ ಮರೆಯಲ್ಲ ಅಂತ ನಾನಂತೂ ಭಾವಿಸ್ತೀನಿ ಶ್ರೀ. ಹಾ ಸ್ವಾಮಿ, ನಿನ್ಗೇನ್ ಅನ್ಸುತ್ತೆ? ಹಾ ಅದೇ ಅದೇ, ನನ್ಗೆ ಅದನ್ನೇ ಕೇಳಬೇಕು ಅಂತ ಇದೆ. ಅಲ್ಲ, ಸಂಕಲನ ವ್ಯವಕಲನಕ್ಕೆ ಇದು ಸರಿ ಹೋಯ್ತಪ್ಪ, ಆದ್ರೆ ಗುಣಾಕಾರಕ್ಕೆ ಏನಾದ್ರೂ ಇದೇ ತರದ ಏನಾದ್ರು ಇದೆಯಾ ಮಾದರಿ? ಹಾ ಸ್ವಾಮಿ, ನನ್ನ ಹತ್ರ ಒಂದು ಒಳ್ಳೆ ಉದಾಹರಣೆ ಇದೆ, ಒಂದು ವಿಡಿಯೋ ಕೂಡ ಇದೆ. ಇಲ್ಲಿ ನೋಡು, ಇಲ್ಲಿ ಇವರು ಪ್ರೊಫೆಸರ್ ಖುಷಿತ್ ಬಾಟ್ಲಿವಾಲಾ ಅಂತ ಇವರು ನಮ್ಗೆ ಈ ಪೂರ್ಣಾಂಕಗಳ ಗುಣಾಕಾರವನ್ನ ತುಂಬಾ ತಾರ್ಕಿಕವಾಗಿ ಒಂದು ಚಟುವಟಿಕೆ ಮೂಲಕ ಬ್ಯೂಟಿಫುಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸು ಸ್ವಾಮಿ, ಇಲ್ಲಿ ನೀನು ಒಂದು ನೀಲಿ ಲೈನ್ ಅನ್ನ ಕಾಣಬಹುದು. ಅಲ್ಲಿ ಅಲ್ಲಿ ಯಾವ ಸಂಖ್ಯೆ ಇದೆ ನೀಲಿ ಲೈನ್ ಮೇಲೆ? ಎಂತ ಸಂಖ್ಯೆ? ಅಲ್ಲಿ ಎಲ್ಲ ಧನ ಸಂಖ್ಯೆಗಳಿವೆ. ಅದೇ ರೀತಿ ರೆಡ್ ಲೈನ್ ಮೇಲೆ ಇರೋ ಸಂಖ್ಯೆಗಳು ಯಾವುವು? ರೆಡ್ ಲೈನ್ ಮೇಲೆ ಎಲ್ಲ ಋಣ ಸಂಖ್ಯೆಗಳನ್ನ ಸೂಚಿಸುತ್ತಿದೆ. ಇದು ನಮ್ಮ ಸಂಖ್ಯಾ ರೇಖೆಗೆ ಇದಾಗಿದೆ ಅಲ್ವಾ? ಹೌದು. ಈಗ ಮೊದಲನೇದಾಗಿ ಕೆಲವೊಂದು ಸೂಚನೆಗಳನ್ನ ಕೊಟ್ಬಿಡ್ತೀನಿ ಸ್ವಾಮಿ. ಏನಪ್ಪಾ ಅಂದ್ರೆ ಇಲ್ಲಿ 2×3 ಅಂತ ಇದೆ. ಇಲ್ಲಿ ಗುಣ್ಯ 2 ಆಗಿದೆ, ಅದರ ಚಿಹ್ನೆ ಯಾವುದು ಸ್ವಾಮಿ? ಅದರ ಚಿಹ್ನೆ ಪ್ಲಸ್. ಅಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದಾಗ ಪ್ಲಸ್ ಇದೆ ಅಂತ ಭಾವಿಸ್ಬೇಕು. ಅದೇ ರೀತಿ ಗುಣಕ ಎಷ್ಟಿದೆ ಸ್ವಾಮಿ? 3 ಇದೆ. ಅದರ ಚಿಹ್ನೆ? ಅದರ ಚಿಹ್ನೆ ಕೂಡ ಪ್ಲಸ್ ಇದೆ. ಈ ರೀತಿ ಇದ್ದಾಗ ಮೊದಲನೇ ಗುಣ್ಯದಲ್ಲಿ ಇರ್ತಕ್ಕಂತ ಸಂಖ್ಯೆಯ ಚಿಹ್ನೆ ಪ್ಲಸ್ ಆದ್ರೂ ಆಗಿರ್ಲಿ ಇಲ್ಲ ಮೈನಸ್ ಆದ್ರೂ ಆಗಿರ್ಲಿ, ನಾವು ಆ ಚಿಹ್ನೆಯನ್ನ ಯಾವ ದಿಕ್ಕಿನಲ್ಲಿ ಮುಖವನ್ನ ಮಾಡ್ಬೇಕು ಅಂತ ನಾವು ಅದನ್ನ ಸೂಚಿಸುತ್ತೆ ಚಿಹ್ನೆ. ಉದಾಹರಣೆಗೆ ಅಲ್ಲಿ ಪ್ಲಸ್ ಇದ್ರೆ ಪೂರ್ಣ ಧನ ಪೂರ್ಣಾಂಕಗಳ ಕಡೆ ಫೇಸ್ ಮಾಡ್ಬೇಕು ಅಂತ, ಅದೇ ರೀತಿ ಅಲ್ಲಿ ಮೈನಸ್ ಇದ್ರೆ ನಾವು ಋಣ ಸಂಖ್ಯೆಗಳ ಕಡೆ ಮುಖ ಮಾಡ್ಬೇಕು, ಫೇಸಿಂಗ್ ಮಾಡ್ಬೇಕು ಅಂತ ಸೂಚಿಸುತ್ತೆ.
ಅದೇ ರೀತಿ ಗುಣಕದಲ್ಲಿರ್ತಕ್ಕಂತ ಚಿಹ್ನೆ ಪ್ಲಸ್ ಆಗಿದ್ರೆ ನಾವು ಯಾವ ದಿಕ್ಕಿನಲ್ಲಿ ಚಲಿಸ್ಬೇಕು ಅಂತ. ಉದಾಹರಣೆಗೆ ಪ್ಲಸ್ ಇದ್ರೆ ಫಾರ್ವರ್ಡ್ ಮೂವ್ಮೆಂಟ್ ಅಂದ್ರೆ ಮುಖ ಚಲನೆ, ಮೈನಸ್ ಇದ್ರೆ ಬ್ಯಾಕ್ವರ್ಡ್ ಮೂವ್ಮೆಂಟ್ ಅಂದ್ರೆ ಹಿಮ್ಮುಖ ಚಲನೆ, ಅಂದ್ರೆ ನಮ್ಮ ಬೆನ್ನಿನ ಹಿಂದೆಯೇ ನಾವು ಚಲಿಸ್ಬೇಕಾಗುತ್ತೆ ಹಿಮ್ಮುಖ ಅಂದಾಗ. ಈಗ ಸ್ವಾಮಿ ನೋಡೋಣ ಪ್ರೊಫೆಸರ್ ಹೇಗೆ ಈ ಒಂದು ಸೂಚನೆಗಳನ್ನ ಇಟ್ಕೊಂಡು ಅವ್ರು ಹೇಳ್ಕೊಡ್ತಾರೆ ನಮ್ಗೆ ಅಂತ. ಶಶಿ, ಅದನ್ನ ನೋಡಕ್ಕೂ ಮುಂಚೆ ಹಾಗಿದ್ರೆ ಇಲ್ಲಿ ಕೊಟ್ಟಿರೋಂತ ಪ್ರಶ್ನೆಗೆ ಅಂದ್ರೆ ಫಸ್ಟ್ ಪ್ಲಸ್ ಟೂ ಇದೆ ಅಂತಂದ್ರೆ ಪಾಸಿಟಿವ್ ಕಡೆ ಫೇಸ್ ಮಾಡ್ತಾರೆ, ಮತ್ತೆ ಎರಡನೇ ಡಿಜಿಟ್ ಗೆ ಅದು ಪ್ಲಸ್ ಇದೆ, ಸೊ ಫಾರ್ವರ್ಡ್ ಮೂವ್ಮೆಂಟ್ ಮಾಡ್ತಾರೆ, ಇದು ಕರೆಕ್ಟಾ? ಹಾ ಖಂಡಿತ ಶ್ರೀ, ನೀನು ಗಮನಿಸ್ತಾ ಇದೀಯಾ, ನೋಡೋಣ ಹಾಗೆ ಮಾಡ್ತಾರ ಅಂತ. ಪೂರ್ಣ ಧನ ಪೂರ್ಣಾಂಕಗಳ ಕಡೆ ಫೇಸ್ ಮಾಡ್ತಾರೆ, ಅದೇ ರೀತಿ ಎರಡ್ ಹೆಜ್ಜೆ ಮೂರು ಬಾರಿ ಮುಮ್ಮುಖ ಚಲನೆ ಅಂದ್ರೆ ಫಾರ್ವರ್ಡ್ ಚಲನೆ ಮಾಡ್ಬಿಟ್ರು, ಅಂದ್ರೆ ಆರಕ್ಕೆ ಬಂದ್ ನಿಂತ್ಕೊಂಡಿದ್ದಾರೆ. ಹಾ ಸ್ವಾಮಿ, ಅರ್ಥ ಆಯ್ತಲ್ವಾ ಪ್ಲಸ್ ಪ್ಲಸ್ ಇದ್ದಾಗ ಎಲ್ಲಿಗ್ ಬರ್ತೀವಿ ಅಂತ? ಹೌದು ಹೌದು, ಬಹಳ ಚೆನ್ನಾಗಿ ಅರ್ಥ ಆಯ್ತಿದು. ಹಾ ಈಗ ಮತ್ತೆ ಇನ್ನೊಂದು ಉದಾಹರಣೆಯನ್ನ ಎಕ್ಸ್ಪ್ಲೈನ್ ಮಾಡಿ ತಿಳ್ಕೊಳ್ಳೋಣ. ಇಲ್ಲಿ ಮೈನಸ್ ಎರಡು ಗುಣಿಸು ಮೂರು ಇದೆ. ಹಾ ಸ್ವಾಮಿ ಗಮನಿಸ್ಬೇಕು, ಇಲ್ಲಿ ಮೊದಲನೇ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ನೀನು ಯಾವ ಕಡೆ ದಿಕ್ ಮುಖವನ್ನ ಮಾಡ್ತೀಯ? ಋಣ ಸಂಖ್ಯೆಗಳ ಕಡೆ ಮುಖ ಮಾಡಬೇಕು. ವೆರಿ ಗುಡ್ ಸ್ವಾಮಿ, ಹೌದು. ನಂತರ ಮೂರರ ಚಿಹ್ನೆ ಪ್ಲಸ್ ಇದೆ, ಯಾವ ಚಲನೆ ಮಾಡ್ತೀಯ, ಮುಮ್ಮುಖ ಚಲನೆಯೋ ಹಿಮ್ಮುಖ ಚಲನೆಯೋ? ಮುಮ್ಮುಖ ಚಲನೆ, ಫಾರ್ವರ್ಡ್ ಮೂವ್ಮೆಂಟ್ ಮಾಡಬೇಕು. ಹಾ ಖಂಡಿತ, ಈಗ ನೋಡೋಣ ಪ್ರೊಫೆಸರ್ ಹೇಗ್ ಚಲಿಸ್ತಾರೆ ಅಂತ. ಹಾ ಋಣ ಪೂರ್ಣಾಂಕಗಳ ಕಡೆ ಎರಡು ಹೆಜ್ಜೆ ಮೂರು ಬಾರಿ ಫಾರ್ವರ್ಡ್ ಡೈರೆಕ್ಷನ್ ಮೂವ್ಮೆಂಟ್, ಮುಮ್ಮುಖ ಚಲನೆ ಅಂದ್ರೆ ಮೈನಸ್ ಆರಕ್ಕೆ ಬಂದು ನಿಂತಿದ್ದಾರೆ. ಪುನಃ ಇನ್ನೊಂದು ಉದಾಹರಣೆ ನೋಡೋಣ ಸ್ವಾಮಿ. ಈಗ ಅವರು ಸೊನ್ನೆ ಹತ್ರ ಇದ್ದಾರೆ, ಈಗ ಎರಡು ಗುಣಿಸು ಮೈನಸ್ ಮೂರು. ಸ್ವಾಮಿ ಪ್ಲಸ್ ಎರಡು ಇದೆ, ಯಾವ ದಿಕ್ಕಿನ ಕಡೆ ಮುಖ ಮಾಡೋಣ? ಈಗ ಅವರು ಧನ ಸಂಖ್ಯೆಗಳ ಇರುವ ಕಡೆಗೆ ಮುಖ ಮಾಡಬೇಕು. ಎಸ್ ಆಗೋಯ್ತು. ನೆಕ್ಸ್ಟ್ ಮೈನಸ್ ಮೂರು ಇದೆ, ಯಾವ ಚಲನೆಯನ್ನ ಮಾಡ್ತೀಯ? ಮೈನಸ್ ಮೂರು ಇರೋದ್ರಿಂದ ಇವರು ಹಿಮ್ಮುಖವಾದ ಚಲನೆ ಅಂದ್ರೆ ಬ್ಯಾಕ್ವರ್ಡ್ ಮೂವ್ಮೆಂಟ್ ಮಾಡ್ಬೇಕು, ಅಂದ್ರೆ ಬೆನ್ನಿನ ಹಿಂದಕ್ಕೆ ನಾವು ಚಲಿಸ್ತಾ ಹೋಗ್ಬೇಕು. ನೋಡೋಣ ಏನ್ ಮಾಡ್ತಾರೆ ಪ್ರೊಫೆಸರ್. ಈಗ ಪೂರ್ಣ ಧನ ಪೂರ್ಣಾಂಕಗಳ ಕಡೆ ಫೇಸಿಂಗ್ ಪ್ಲಸ್, ಎರಡ್ ಹೆಜ್ಜೆ ಮೂರ್ ಬಾರಿ ಬ್ಯಾಕ್ವರ್ಡ್ ಡೈರೆಕ್ಷನ್ ಬೆನ್ನಿನ ಮೂಲಕ ಅಂದ್ರೆ ಹಿಂದಕ್ಕೆ ಚಲಿಸ್ತಾ ಇದ್ದಾರೆ. ಎರಡ್ ಹೆಜ್ಜೆ ಮೂರ್ ಬಾರಿ ಅಂದ್ರೆ ಮೈನಸ್ ಆರಕ್ಕೆ ಬಂದು ನಿಂತ್ಕೊಂಡ್ರು. ಹಾ ಈಗ ಇನ್ನೊಂದು ಉದಾಹರಣೆ ಸ್ವಾಮಿ, ಮೈನಸ್ ಎರಡ್ ಇದೆ, ಯಾವ ಕಡೆ ಫೇಸಿಂಗ್ ಮಾಡ್ತೀಯಾ? ಮೈನಸ್ ಎರಡ್ ಇದೆ ಅಲ್ವಾ, ಇದು ನನಗೆ ಋಣ ಸಂಖ್ಯೆಗಳ ಕಡೆಗೆ ನಾನು ಫೇಸ್ ಮಾಡ್ಬೇಕು. ಖಂಡಿತ, ಹಾಗೆ ಮೈನಸ್ ಮೂರಿದೆ, ಯಾವ ಕಡೆ ಚಲಿಸ್ತೀಯಾ, ಮುಮ್ಮುಖ? ನನ್ಗೆ ಮೈನಸ್ ಮೂರ್ ಇರೋದ್ರಿಂದ ನಾನು ಹಿಮ್ಮುಖವಾಗಿ ಚಲಿಸ್ಬೇಕು. ಹಾ ಖಂಡಿತ, ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲೇ ಚಲಿಸ್ಬೇಕು. ನೋಡೋಣ ಪ್ರೊಫೆಸರ್ ಏನ್ ಮಾಡ್ತಾರೆ. ನೆಗೆಟಿವ್ ನಂಬರ್ಸ್ ಕಡೆ ಫೇಸ್ ಮಾಡಿದ್ರು ಮೈನಸ್ ಇರೋದ್ರಿಂದ, ನಂತರ ಎರಡ್ ಹೆಜ್ಜೆ ಮೂರ್ ಬಾರಿ ಏನ್ ಮಾಡ್ತಾರೆ, ಬ್ಯಾಕ್ವರ್ಡ್ ಡೈರೆಕ್ಷನ್ ಹೋಗ್ಬೇಕು. ನೋಡೋಣ ಮೈನಸ್ ಮೂರ್ ಇದೆ, ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲೇ ಚಲಿಸ್ಬೇಕು. ಖಂಡಿತ, ಅವರು ಬ್ಯಾಕ್ವರ್ಡ್ ಡೈರೆಕ್ಷನ್ ಚಲಿಸಿದ್ರು ಪ್ಲಸ್ ಆರಕ್ಕೆ ಬಂದ್ರು. ಸ್ವಾಮಿ ಇದು ನಿಮಗೆ ಮ್ಯಾಜಿಕ್ ಅಂತ ಅನ್ನಿಸ್ಲಿಲ್ವಾ? ನಿಜವಾಗ್ಲೂ ಅಪ್ಪ ಮ್ಯಾಜಿಕ್ ಅಂತ ಅನ್ನಿಸ್ತು, ಮತ್ತೆ ನಂಗೆ ತುಂಬಾ ಸ್ಪಷ್ಟವಾಗಿ ಚಿಹ್ನೆ ಗುಣಕಾರ ಮತ್ತು ಪೂರ್ಣಾಂಕಗಳ ಗುಣಕಾರ ಹೇಗ್ ಮಾಡ್ಬೇಕು ಅನ್ನೋದು ನಂಗೆ ತುಂಬಾ ಸ್ಪಷ್ಟವಾಗಿ ಅರ್ಥ ಆಯ್ತಪ್ಪ ಶಶಿ. ಹಾ ಹೌದು ಸ್ವಾಮಿ, ಇಲ್ಲಿ ನೋಡು ಮೈನಸ್ ಎರಡು ಗುಣಿಸು ಮೈನಸ್ ಮೂರ್ ಇದೆ, ಅದ್ ಹೇಗ್ ನಮಗೆ ಉತ್ತರದಲ್ಲಿ ಪ್ಲಸ್ ಸಿಕ್ಸ್ ಸಿಗುತ್ತೆ ಅಂತ ತುಂಬಾ ಜನ ನನಗೆ ಕ್ವಶನ್ ಮಾಡ್ತಾ ಇದ್ರು. ಈ ಒಂದು ಚಟುವಟಿಕೆಯಿಂದ ಖಂಡಿತ ಎಲ್ರಿಗೂ ಕ್ಲಿಯರ್ ಆಗಿರುತ್ತೆ ಈ ಡೌಟ್ ಅನ್ಕೋತೀನಿ. ಹೌದು ಶಶಿ. ಹಾ ಹೌದು ಶಶಿ, ನನ್ಗಂತೂ ನೀಟ್ ಆಗಿ ಅರ್ಥ ಆಯ್ತು. ಆ ಕ್ರಿಕೆಟ್ ಮಾದರಿ ಆಗ್ಲಿ, ಈ ಒಂದು ವಿಡಿಯೋ ಆಗ್ಲಿ, ಈ ಸೈನ್ ರೂಲ್ ಅಂತೂ ಒಂದು ಚೂರು ಕನ್ಫ್ಯೂಷನ್ ಬರಲ್ಲ ಇನ್ ಮುಂದೆ. ಹೌದು, ಈ ಪ್ರೊಫೆಸರ್ ಖುರ್ಷಿದ್ ಬಾಜೇವಾಲಾ ಅವ್ರಿಗೆ ಧನ್ಯವಾದಗಳನ್ನ ನಾನಂತೂ ಅರ್ಪಿಸ್ತೀನಪ್ಪ. ಹಾಗೆ ಇಲ್ಲೊಂದು ನನ್ನ ಹತ್ರ ಒಂದು ಸಮೀಕ್ಷಾ ಪ್ರಶ್ನೆ ಇದೆ, ನಮ್ಮ ಸ್ನೇಹಿತರಿಗೂ ಕೂಡ ಇದು. ಈ ವಿಡಿಯೋ ಅರ್ಥ ಆಗಿದ್ರೆ ಇದಕ್ಕೆ ಖಂಡಿತ ಉತ್ತರ ಕೊಡ್ತಾರೆ ಎಲ್ರು. ಏನಪ್ಪ ಅಂದ್ರೆ, ಎರಡು ಋಣ ಸಂಖ್ಯೆಗಳ ಗುಣಲಬ್ಧವನ್ನು ಎರಡು ಧನ ಸಂಖ್ಯೆಗಳ ಗುಣಲಬ್ಧದೊಂದಿಗೆ ಗುಣಿಸಿದಾಗ ಫಲಿತಾಂಶವು ಏನಾಗುತ್ತೆ? ಸ್ವಾಮಿ ಶ್ರೀ ನೀವು ಆನ್ಸರ್ ಮಾಡ್ಬೇಕು. ಹಾ ಹಾ ಖಂಡಿತ ಶಶಿ. ಸ್ಟಾರ್ಟಿಂಗ್ ಅಲ್ಲಿ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಇದು ಎರಡು ಋಣ ಸಂಖ್ಯೆಗಳು ಮತ್ತೆ ಎರಡು ಧನ ಸಂಖ್ಯೆಗಳು ಅಂತ. ಆಮೇಲೆ ಫಸ್ಟ್ ಡಿವೈಡ್ ಮಾಡ್ಕೊಂಡು ಆಮೇಲೆ ಮಿಕ್ಕಿದ ಎರಡನ್ನ ಡಿವೈಡ್ ಮಾಡ್ಕೊಂಡು ಎರಡನ್ನು ಗುಣಿಸ್ದೆ, ಆಗ ನಂಗೆ ಕರೆಕ್ಟ್ ಆಗಿ ಆನ್ಸರ್ ಬಂತು. ಎರಡು ಋಣ ಸಂಖ್ಯೆಗಳ ಗುಣಲಬ್ಧ ಪ್ಲಸ್ ಆಗಿರುತ್ತೆ, ಹಾಗಾಗಿ ಎರಡು ಧನ ಸಂಖ್ಯೆಗಳ ಗುಣಲಬ್ಧವೂ ಪ್ಲಸ್ ಆಗಿರುತ್ತೆ. ಸೊ ಆ ಪ್ಲಸ್ ಪ್ಲಸ್ ಗುಣಿಸ್ಕೊಂಡಾಗ ನಮ್ಗೆ ಧನ ಸಂಖ್ಯೆನೆ ಬರುತ್ತೆ.
ನಮ್ ಫ್ರೆಂಡ್ಸ್ ಕೂಡ 86% ಅಷ್ಟು ಸ್ನೇಹಿತರು ಕೂಡ ಅದೇ ಆನ್ಸರ್ನ ಕೊಟ್ಟಿದ್ದಾರೆ ಶಶಿ. ವೆರಿ ಗುಡ್. ನಮ್ಮ ಸ್ನೇಹಿತರು ಎಲ್ಲರಿಗೂ ಖುರ್ಷಿದ್ ಬಾತ್ಲಿವಾಲ ವಿಡಿಯೋ ತುಂಬಾ ಚೆನ್ನಾಗಿ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಅದೇ ತರ ಅದೇ ರೀತಿ ಅರ್ಥನೂ ಆಗಿದೆ ಅನ್ಸುತ್ತೆ. ಹೌದು ಶ್ರೀ, ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನಮ್ಮ ಸ್ನೇಹಿತರಿಗೂ ಧನ್ಯವಾದಗಳು ಶ್ರೀ, ಅವರು ಕರೆಕ್ಟ್ ಆದ ಉತ್ತರವನ್ನೇ ಕೊಟ್ಟಿದ್ದಾರೆ. ಹಾ ಸರಿ, ಈಗ ನೀವು ಪ್ರಶ್ನೆಯಿಂದ ಅಂತ ಎಲ್ರಿಗೂ ನಿಜ ಅಚ್ಚುಕಟ್ಟಾಗಲ್ಲ ಅರ್ಥ ಆಯ್ತು. ಬಟ್ ಈ ಪರಿಕಲ್ಪನೆ ಕುರಿತಾಗಿ ಕೆಲವು ಪ್ರಶ್ನೆಗಳಿದೆ ಆಯ್ತಾ. ಸೊ ನೀವಿಬ್ರು ಕೂಡ ಶಶಿ ಮತ್ತೆ ಶ್ರೀ ಇಬ್ರು ಕೂಡ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಉತ್ತರ ಕೊಡಿ. ಹಾಗೆಯೇ ಈ ಪ್ರಶ್ನೆಗಳು ಕೂಡ ನಮ್ಮ ಪೋಸ್ಟ್ ರೀಡಿಂಗ್ ಮಟೀರಿಯಲ್ ಏನಿದೆ ಅದರಲ್ಲೂ ಕೂಡ ಕೊಟ್ಟಿದೀವಿ. ಸೊ ಎಲ್ಲರೂ ಸಹ ಇದಕ್ಕೆ ಉತ್ತರವನ್ನು ಕೊಡೋದಿಕ್ ಪ್ರಯತ್ನಿಸಿ. ಸೊ ಮೊದಲನೇದೇನಪ್ಪ ಅಂತಂದ್ರೆ, ನೀವು ಧನಾತ್ಮಕ ಋಣಪೂರ್ಣಕವೇ ಶಶಿ, ಇದ್ರ ಬಗ್ಗೆ ಗೊತ್ತಾ ನಿನಗೆ? ಖಂಡಿತ. ಸೊ ಮುಂದಿನ ಪ್ರಶ್ನೆ, ಅತ್ಯಂತ ದೊಡ್ಡ ಪೂರ್ಣಾಂಕ ಮತ್ತು ಅತ್ಯಂತ ಚಿಕ್ಕ ಪೂರ್ಣಾಂಕ ಯಾವುದು? ಯಾವುದಾದರೂ ಎರಡು ಋಣ ಪೂರ್ಣಾಂಕಗಳ ಮೊತ್ತವು ಯಾವಾಗಲೂ ಎರಡು ಪೂರ್ಣಾಂಕಗಳಿಗಿಂತ ದೊಡ್ಡದಾಗಿರುತ್ತದೆಯೇ? ಯಾವುದಾದರೂ ಒಂದು ಧನ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕದ ಮೊತ್ತವು ಯಾವಾಗಲೂ ಎರಡು ಪೂರ್ಣಾಂಕಗಳಿಂದ ದೊಡ್ಡದಾಗಿರುತ್ತದೆಯೇ? ಹಾಗೆ ಕೊನೆಯ ಪ್ರಶ್ನೆ, ಯಾವುದಾದರೂ ಒಂದು ಧನ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕದ ಗುಣಲಬ್ಧವು ಯಾವಾಗಲೂ ಎರಡು ಪೂರ್ಣಾಂಕಗಳಿಂದ ದೊಡ್ಡದಾಗಿರುತ್ತದೆಯೇ? ಸೊ ದಯಮಾಡಿ ಎಲ್ಲರೂ ತಮ್ಮ ಪೋಸ್ಟ್ ರೀಡಿಂಗ್ ಮಟೀರಿಯಲ್ ಕೊಟ್ಟಿರುವಂತಹ ಈ ಪ್ರಶ್ನೆಗಳಿಗೆ ಉತ್ತರಿಸಿ ನಮಗೆ ತಿಳಿಸ್ಕೊಡಿ. ಹಾ ಸ್ವಾಮಿ, ನೀನೇನೋ ಕ್ಷಣಾರ್ಧದಲ್ಲಿ ಇಷ್ಟೊಂದು ಅಂಶಗಳನ್ನೆಲ್ಲ ಹೇಳ್ಬಿಟ್ಟೆ, ಆದ್ರೆ ಇಷ್ಟೆಲ್ಲಾ ನಮ್ಗೆ ಅಂಶಗಳನ್ನ ತಿಳಿಸ್ಕೊಡೋದಿಕ್ಕೆ ನಮ್ಮ ಗಣಿತಜ್ಞರು ಅಂದ್ರೆ ನಮ್ಮ ಹಿಂದಿನ ಗಣಿತಜ್ಞರು ಎಷ್ಟೆಲ್ಲಾ ಅವ್ರು ಸಾಧನೆ ಮಾಡಿರ್ಬೇಕು, ಅವರು ಇಷ್ಟೆಲ್ಲಾ ತಿಳಿಸ್ಕೊಡೋಕೆ ಶತಮಾನಗಳೇ ಉರುಳಿ ಹೋದ್ವಂತೆ. ಹಾಗಾಗಿ ನಮ್ಮ ಗಣಿತಜ್ಞರು ಒಂದು ತಿಳಿಸ್ಕೊಟ್ಟಂತಹ ಒಂದು ಸಾಧನೆಯನ್ನ ನಾವು ಈ ಕ್ಷಣದಲ್ಲಿ ತಿಳ್ಕೊಳ್ಲೇಬೇಕು ಸ್ವಾಮಿ. ನಾನು ಮೊಟ್ಟ ಮೊದಲದಾಗಿ ಹೇಳ್ತೀನಿ ಈಗ ಪೂರ್ಣಾಂಕಗಳು ಹೇಗೆ ಉಟ್ಕೊಂಡು ಅದ್ರ ಇತಿಹಾಸ ಏನು ಅಂತ. ಮೊದಲನೇ ಶತಮಾನದಲ್ಲಿ ಚೀನಿಯರು ಋಣ ಪೂರ್ಣಾಂಕಗಳನ್ನ ಬಳಸ್ತಿದ್ರು, ಹಾಗೂ ಅವುಗಳನ್ನ ಕಪ್ಪು ಗಡ್ಡೆಗಳಿಂದ ಸೂಚಿಸ್ತಾ ಇದ್ರಂತೆ. ಅಲ್ಲಿ -704 ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಒಂದು ನೇರಕ್ಕೆ ಕಪ್ಪು ಕಡ್ಡಿಗಳನ್ನ ಸಂಖ್ಯೆ ಸೂಚಕಗಳನ್ನ ನಾವು ಸೂಚಿಸಲಾಗಿದೆ. ಅದೇ ರೀತಿ ಮೂರನೇ ಶತಮಾನಕ್ಕೆ ಬಂದ್ರೆ ನಾವೇನ್ ಹೇಳ್ತೀವಿ, ಗ್ರೀಸ್ ದೇಶದವರು ಆಗ ತುಂಬಾ ಫೇಮಸ್ ಆಗೋಗ್ಬಿಟ್ಟಿದ್ರು. ಅವ್ರು ಏನೇ ತತ್ವಶಾಸ್ತ್ರದಲ್ಲಾಗಿರ್ಬೋದು, ವಿಜ್ಞಾನ, ಖಗೋಳಶಾಸ್ತ್ರ, ಅವರೇ ಮೊದಲಿಗರು, ಏನೇ ತಿಳಿಸ್ಕೊಟ್ರು, ಕಂಡುಹಿಡಿದ್ರು, ಅನ್ವೇಷಣೆ ಮಾಡಿದ್ರು, ಅದಕ್ಕೆ ತಕ್ಕಂತೆ ನಮ್ಮ ಮಹಾನ್ ಗಣಿತಜ್ಞ ಡಿಯೋಫ್ಯಾಂಟಸ್ ಅವರು ಕೂಡ ತಮ್ಮ ಅರ್ಥಮೆಟಿಕ ಅನ್ನೋ ಗ್ರಂಥದಲ್ಲಿ ಪೂರ್ಣಾಂಕಗಳನ್ನ ಬಳಸಿರೋ ಉಲ್ಲೇಖ ಇದೆ. ಹಾಗೂ ಬೀಜಗಣಿತದ ಸಮೀಕರಣಗಳನ್ನ ಬಿಡಿಸುವಾಗ ಪೂರ್ಣಾಂಕಗಳನ್ನ ಬಳಸಿದ್ದಾರೆ. ನಂತರ 7ನೇ ಶತಮಾನಕ್ಕೆ ಬಂದ್ರೆ ನಮ್ಮ ಭಾರತೀಯರೇ ಆದಂತಹ ಬ್ರಹ್ಮಗುಪ್ತ ಒಬ್ಬ ಮಹಾನ್ ಗಣಿತಜ್ಞರು. ಇವರು ಕೂಡ ವ್ಯವಹಾರಿಕವಾಗಿ ಋಣ ಸಂಖ್ಯೆ, ಸೊನ್ನೆ ಹಾಗೂ ಧನ ಸಂಖ್ಯೆಗಳನ್ನ ಬಳಸಿದ್ರು. ಹಾಗೆ ಇವರು ಮುಂದೆ ಸೊನ್ನೆಯನ್ನ ಪರಿಚಯಿಸಿದರು, ಮೊಟ್ಟ ಮೊದಲಿಗರು ಅಂತಾನು ಖ್ಯಾತಿಯನ್ನ ಪಡ್ಕೊಂಡ್ರು. ಅದೇ ರೀತಿ ನಾವು 12ನೇ ಶತಮಾನಕ್ಕೆ ಬಂದ್ರೆ ಭಾಸ್ಕರ ಅಂತ ಎರಡನೇ ಭಾಸ್ಕರ, ಇವರು ಕೂಡ ಮಹಾನ್ ಖಗೋಳ ಶಾಸ್ತ್ರಜ್ಞರು, ಗಣಿತಜ್ಞರು. ಇನ್ನೊಂದು ಹೆಮ್ಮೆ ವಿಷಯ ಏನಪ್ಪ ಅಂದ್ರೆ ಈಗಿನ ನಮ್ಮ ಬಿಜಾಪುರದವರೇ ಆಗಿರ್ತಾರೆ ಇವರು ಕೂಡ. ಇವರು ಸಿದ್ಧಾಂತ ಶಿರೋಮಣಿ, ಕರ್ಣ ಕೌತೂಹಲ, ಲೀಲಾವತಿ ಈ ರೀತಿಯ ಗ್ರಂಥಗಳನ್ನ ಬರೆದಿದ್ದಾರೆ. ಇವರು ಕೂಡ ಸಮೀಕರಣಗಳನ್ನ ಬಿಡಿಸುವಾಗ ಪೂರ್ಣಾಂಕಗಳನ್ನ ಬಳಸ್ತಿದ್ರು ಹಾಗೂ ಸೊಲ್ಯೂಷನ್ ಆಗಿ ಪಡ್ಕೋತಾ ಇದ್ರು. ಇವ್ರು ಎಷ್ಟು ಅಡ್ವಾನ್ಸ್ಡ್ ಅಪ್ಪ ಅಂತ ಅಂದ್ರೆ 17ನೇ ಶತಮಾನದಲ್ಲಿ ಏನ್ ಯುರೋಪಿಯನ್ರು ಮೊದಲೇ ಏನೆಲ್ಲ ಅವ್ರು ಇಂಟಗ್ರಲ್ ಕ್ಯಾಲ್ಕುಲಸ್ ನ ಕಂಡಿಡಿದ್ರು, ಅದಕ್ಕೂ ಮೊದಲನೇ ನಮ್ಮ ಭಾಸ್ಕರ್ ಅವರು ಇದ್ರ ಬಗ್ಗೆ ಎಲ್ಲ ಅವರು ವರ್ಕನ ಮಾಡಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಾವು 16ನೇ ಶತಮಾನಕ್ಕೆ ಬಂದಾಗ ಕಾರ್ಡಾನೋ ಮತ್ತು ಅರ್ಬರ್ ಮೌತ್ ಹೋಲ್ಡ್ಸ್ ಇವರು ಕೂಡ ಇಟಾಲಿ ದೇಶದವರಾಗಿದ್ದು, ಇವರು ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ನ ಸಾಲ್ವ್ ಮಾಡ್ಬೇಕಾದ್ರೆ ವ್ಯವಸ್ಥಿತವಾಗಿ ಅವರು ನೆಗೆಟಿವ್ ನಂಬರ್ಸ್ ನ ಪಡ್ಕೋತಾ ಇದ್ರು ಸೊಲ್ಯೂಷನ್ಸ್ ಅಲ್ಲಿ, ಮತ್ತೆ ಹಾಗೆ ನೆಗೆಟಿವ್ ನಂಬರ್ಸ್ ನ ಬಳಸಿದ್ರು ಅನ್ನೋ ವಿಷಯ ತಿಳಿದ್ ಬಂದಿದೆ. ಅದಾದ ನಂತರ ನಮ್ಮ ಈ ಏನು ಫ್ರಾನ್ಸ್ ದೇಶದವರಾಗಿರ್ತಕ್ಕಂತ ರೆನೆ ಡೆಸ್ಕಾರ್ಟಿಸ್ ಮತ್ತು ಫೆರ್ಮಾಟ್ ಇವರು ಕೂಡ ತಮ್ಮ ಆಲ್ಜೀಬ್ರಾ ಕ್ಯಾಲ್ಕುಲಸ್ ಅಲ್ಲೆಲ್ಲ ಋಣ ಪೂರ್ಣಾಂಕಗಳನ್ನ ಬಳಸಿದ್ದಾರೆ. ಅದರಲ್ಲೂ ಏನಿದ್ರು ರೆನೆ ಡೆಸ್ಕಾರ್ಟಿಸ್ ಅನ್ನೋ ಒಬ್ಬ ವ್ಯಕ್ತಿ ಇದಾರೆ, ಎರಡನೇ ಚಿತ್ರ ಕಪ್ಪು ಕ್ಲಾತ್ ಅನ್ನ ಧರಿಸಿರೋರು, ಅವರು ಈ ಕಾರ್ಟೇಶಿಯನ್ ನಿರ್ದೇಶಾಂಕ ವ್ಯವಸ್ಥೆಯ ಪಿತಾಮಹ ಅಂತಾನೆ ಕರೀತಾರೆ. ನಾವು ಇತ್ತೀಚೆಗೆ ಏನ್ ನಾವು ಗ್ರಾಫ್ ಎಲ್ಲ ಮಾಡ್ತೀವಿ, ನಿರ್ದೇಶಾಂಕ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು, ಅದರಲ್ಲಿ ಸೊಲ್ಯೂಷನ್ ಗ್ರಾಫ್ ಅನ್ನ ಸೂಚಿಸ್ತೀವಿ, ಅದನ್ನ ಅವರೇ ಪರಿಚಯಿಸಿದ್ದು. ಅವರು ಕೂಡ ಋಣ ಪೂರ್ಣಾಂಕಗಳನ್ನ ಬಳಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಕೊನೆಯದಾಗಿ ಏನಿದು ಇದು ಝೆಡ್ ಝೆಹ್ಲನ್ ಪೂರ್ಣಾಂಕಗಳ ಗಣನೆ ಸಂಕೇತ ಅಂತ ನಾವು ನೋಡ್ತಾ ಇದೀವಿ. ಇದನ್ನ ನಮ್ಗೆ
ಸೂಚಿಸಿದವರು ಜರ್ಮನ್ ದೇಶದವರು. ಅದರಲ್ಲಿ ಕ್ರೋನಿಕರ್ ಒಬ್ಬ ಮಹಾನ್ ಗಣಿತಜ್ಞ ತುಂಬಾ ಸ್ಪಷ್ಟವಾಗಿ ಅವರು ಋಣ ಪೂರ್ಣಾಂಕಗಳನ್ನ ಎಲ್ಲೆಲ್ಲಿ ಬಳಸಿದ್ದಾರೆ ಅಂದ್ರೆ ತಾಪವನ್ನ ಅಳೆಯಬೇಕಾದ್ರೆ ದಿಕ್ಕುಗಳನ್ನ ಹಾಗೆ ಸೊನ್ನೆಯ ಬಗ್ಗೆ ಮತ್ತೆ ವ್ಯವಹಾರದಲ್ಲಿ ಬರ್ತಕ್ಕಂಥ ಲಾಭ ನಷ್ಟ ಇಲ್ಲೆಲ್ಲ ಹೇಗೆ ಋಣ ಪೂರ್ಣಾಂಕಗಳನ್ನ ಧನ ಪೂರ್ಣಾಂಕಗಳನ್ನ ವ್ಯವಸ್ಥಿತವಾಗಿ ಬಳಸಬಹುದು ಅಂತ ತುಂಬಾ ಅದ್ಭುತವಾಗಿ ಹೇಳ್ಕೊಟ್ರು. ಹಾಗಾಗಿ ಅವರ ಒಂದು ಸಾಧನೆಗೆ ಈ ಒಂದು ನಾವು ಈ ಪೂರ್ಣಾಂಕಗಳನ್ನ ಝೆಲನ್ ಪದದಿಂದ ತೋರಿಸ್ತಾ ಇದ್ರು, ಹಾಗೆ ಅದರ ಇಂಗ್ಲಿಷ್ ಅಕ್ಷರ ಕ್ಯಾಪಿಟಲ್ ಅಕ್ಷರದಿಂದ ಸೂಚಿಸ್ತಾ ಇದ್ರು. ಇಷ್ಟೇ ಅಲ್ಲ, ನಾವು ಪೂರ್ಣಾಂಕಗಳನ್ನ ಇಂಟಿಜರ್ಸ್ ಅಂತ ಕರಿತೀವಿ, ಆ ಇಂಟಿಜರ್ಸ್ ನ ಇಂಗ್ಲಿಷ್ ನ ಕ್ಯಾಪಿಟಲ್ ಐ ಅಕ್ಷರದಿಂದಲೂ ಸೂಚಿಸಬಹುದಾಗಿದೆ. ಹಾ ಸ್ವಾಮಿ, ನಂಗೆ ಇನ್ನೊಂದು ನೆನಪಾಗ್ತಿದೆ ಏನಪ್ಪಾ ಅಂತಂದ್ರೆ, ಈಗಿನ ಮಕ್ಕಳು ಎಲ್ಲರೂ ಹೆಂಗೆ ಅಂದ್ರೆ ಎಲ್ಲ ಫಾಸ್ಟ್ ಫುಡ್ ಇನ್ಸ್ಟಂಟೇನಿಯಸ್ ಎಲ್ಲ ಸಿಕ್ಬಿಡ್ಬೇಕು, ಯಾವ್ದೇ ದೇಶದಲ್ಲಿ ಏನೇ ಕಂಡಿಡಿದ್ರು ಕ್ಷಣಾರ್ಧದಲ್ಲಿ ನಮ್ಗೆ ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ಆಗಿನ ಕಾಲದಲ್ಲಿ ನಮ್ಮ ಗಣಿತಜ್ಞರು ಒಂದೇ ಒಂದು ಪ್ರಾಂತ್ಯದಲ್ಲಿ ಯಾವುದೇ ಸಂಪರ್ಕ ಸಾಧನ ಇಲ್ಲ ಏನೂ ಇಲ್ಲ ಯಾವುದೋ ಒಂದು ಪ್ರಾಂತ್ಯದಲ್ಲಿ ಇದ್ಕೊಂಡು ಅವರೇ ಸುದೀರ್ಘವಾಗಿ ಎಷ್ಟೊಂದು ಅಂಶಗಳನ್ನ ಅವರೇ ಸ್ಟಡಿ ಮಾಡಿ ಸಂಶೋಧನೆ ಮಾಡ್ತಾ ಇದ್ರು. ಹಾಗಾಗಿ ಅವ್ರು ಇಷ್ಟೊಂದು ಅಂಶಗಳನ್ನ ತಿಳಿಸ್ಕೊಡೋದಕ್ಕೆ ಎಷ್ಟೊಂದು ಶತಮಾನಗಳೇ ಕಳೆದು ಹೋಗಿವೆ. ಅವ್ರಿಗೆ ಎಲ್ಲರಿಗೂ ನಾವು ನಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನ ಅರ್ಪಿಸ್ತೇನೆ ಶ್ರೀ. ಹೌದು ಹೌದು ಶಶಿ, ಈ ನಮ್ಮ ಗಣಿತಜ್ಞರು ತುಂಬಾ ಶ್ರಮ ಪಟ್ಟು ಈ ಪೂರ್ಣಾಂಕಗಳ ಪರಿಕಲ್ಪನೆ ನಮ್ಗೆ ಪರಿಚಯಿಸ್ಕೊಟ್ಟಿದ್ದಾರೆ. ಅದರ ಹಾಗೇನೆ ನೀನ್ ಆಗ್ಲೇ ಬ್ರಹ್ಮಗುಪ್ತರ ಬಗ್ಗೆ ಹೇಳಿದೆ, ನಾನು ಇನ್ನ ಅವ್ರ ಬಗ್ಗೆ ಸ್ವಲ್ಪ ಇನ್ನ ಹೆಚ್ಚು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಇವ್ರು 7ನೇ ಶತಮಾನದಲ್ಲಿ ಮಾಡ್ತಿದ್ರು. ಇವ್ರು ಹೆಂಗಿದ್ರು ಅಂತಂದ್ರೆ, ತಮ್ಮ ಲೆಕ್ಕ ಪುಸ್ತಕದಲ್ಲಿ ಪೂರ್ಣಾಂಕಗಳನ್ನೇ ಬಳಸ್ಕೊಂಡು ಒಬ್ರದ್ ಸಾಲ, ಒಬ್ರದ್ದು ಲಾಭ, ಒಬ್ರದ್ದು ಆಸ್ತಿನೆಲ್ಲ ಅದನ್ನ ಪೂರ್ಣಾಂಕಗಳ ಸಮೇತವಾಗಿ ಅದನ್ನ ಪ್ರತಿನಿಧಿಸ್ತಿದ್ರು. ಹೆಂಗೆ ಅಂದ್ರೆ, ಈಗ ಐಶ್ವರ್ಯ ಸಂಪತ್ತು ಇದ್ರೆ ಅದನ್ನ ಧನ ಪೂರ್ಣಾಂಕಗಳಾಗಿ, ಸೈಫರ್ ಅನ್ನು ಸೊನ್ನೆ ಆಗಿ, ಮತ್ತು ಋಣ ಅಥವಾ ಸಾಲವನ್ನು ಋಣ ಪೂರ್ಣಾಂಕಗಳಾಗಿಯೇ ಅದನ್ನ ಪ್ರತಿನಿಧಿಸ್ತಿದ್ರು. ಓಕೆನಾ? ಅವರು ತಮ್ಮ ಸಾಲದ ಪುಸ್ತಕಗಳಲ್ಲಿ ಇದನ್ನ ಬಳಸಿದಾಗ ಅವ್ರಿಗೆ ಎಷ್ಟು ಕ್ಲಿಯರ್ ಆಗ್ತಿತ್ತು ಅಂತ ಅಂದ್ರೆ, ಆ ಪೂರ್ಣಾಂಕಗಳು ನೋಡ್ತಿದ್ದಾಗ್ಲೇ ಹೇಳ್ಬಿಡ್ತಿದ್ರು ಇದು ಸಂಪತ್ತು ಅಥವಾ ಸಾಲನು ಅಂತ, ಪ್ರತಿಯೊಂದನ್ನು ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಿದ್ರು. ಜೊತೆಗೆ ಇವರು ಒಂದು ವಾಕ್ಯನ ತುಂಬಾ ಹೆಚ್ಚಾಗಿ ಯಾವಾಗ್ಲೂ ಹೇಳ್ತಿದ್ರಂತೆ. ಏನಪ್ಪಾ ಅದು ಅಂತಂದ್ರೆ, ಶೂನ್ಯದಿಂದ ಕಳೆದ ಸಾಲವು ಆದಾಯವಾಗಿರುತ್ತದೆ ಮತ್ತು ಶೂನ್ಯದಿಂದ ಕಳೆದ ಆದಾಯವು ಸಾಲವಾಗಿರುತ್ತದೆ ಎಂಬುದನ್ನು ಕೂಡ ಒತ್ತಿ ಒತ್ತಿ ಹೇಳ್ತಿದ್ರು. ಶಶಿ, ನೀನ್ ಆಗ್ಲೇ ನೀನು ಕ್ರಿಕೆಟ್ ಮಾಡಲ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಅದೇ ರೀತಿಯಲ್ಲಿ ಇವರು ಈ ವಾಕ್ಯವನ್ನು ಹೇಳಿ ವಾಕ್ಯವನ್ನು ಹೇಳ್ತಾ ಇದ್ರು ಈ ಇದರಲ್ಲಿ. ಹಾ ಸ್ವಾಮಿ, ಇದಂತೂ ಅಂದ್ರೆ ನನಗಂತೂ ಒಳ್ಳೆ ಇನ್ಫಾರ್ಮೇಶನ್ ಇದೆ ಆಕ್ಚುಲಿ. ಇದು ಅಂದ್ರೆ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ ಎಲ್ಲದನ್ನು ನಾವು ಅಂದ್ರೆ ಹೇಗೆ ಈಗಿನ ದೈನಂದಿನ ಇದ್ರಲ್ಲಿ ಪೂರ್ಣಾಂಕಗಳನ್ನ ಹೇಗೆ ಬಳಸ್ಬೋದು ಅಂತ ನೋಡಿದ್ವಿ. ಆದ್ರೆ ಕ್ಲಾಸ್ ರೂಮ್ಸ್ಗೆ ಅಥವಾ ಸ್ಕೂಲ್ ಲೆವೆಲ್ಗೆ ತಗೊಂಡೋಗ್ಬೇಕಾದ್ರೆ ಯಾವತರ ಐಡಿಯಾಸ್ನ ನಾವು ಉಪಯೋಗಿಸ್ಬೋದು? ಹಾ ಶ್ರೀ, ಅದಕ್ಕಿಂತ ಮುಂಚೆ ನಾವ್ ಯಾಕೆ ನಮ್ ದೈನಂದಿನ ಜೀವನದಲ್ಲಿ ಎಲ್ಲೆಲ್ಲಿ ಕಾಣ್ತೀವಿ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬಾರ್ದು? ಹಾ ಖಂಡಿತ ಸ್ವಾಮಿ. ಮೊದ್ಲು ದೈನಂದಿನ ಇದ್ರಲ್ಲಿ ಯಾವ್ಯಾವ ತರ ಅಪ್ಲಿಕೇಶನ್ಸ್ ಇದೆ ಅಂತ ಹೇಳಿ ಕೊನೆಗೆ ಕ್ಲಾಸ್ ರೂಮ್ಸ್ ಐಡಿಯಾಸ್ಗೂ ನನ್ಗೆ ಕ್ಲೂ ಕೊಡು. ಖಂಡಿತ ಖಂಡಿತ ಶ್ರೀ. ಸೊ ನಮ್ಮ ನಿತ್ಯ ಜೀವನದಲ್ಲಂತೂ ಪೂರ್ಣಾಂಕಗಳನ್ನ ನಾವು ಎಲ್ಲಾ ಕಡೆಗೂ ನೋಡ್ತೀವಪ್ಪ. ಮೊದಲನೇ ಪ್ರಮುಖ ಪಾತ್ರ ಎಲ್ಲಿ ಬರುತ್ತೆ ಅಂತಂದ್ರೆ ನಮ್ಮ ಮ್ಯೂಸಿಕಲ್ ನೋಟ್ಸ್ ಅಲ್ಲಿ. ಈಗ ನೀ ಸರಿಗಮಪ್ಪ ಅಲ್ಲೆಲ್ಲ ಕೇಳಿರ್ಬೋದಪ್ಪ, ಜಡ್ಜಸ್ ಹೇಳ್ತಿರ್ತಾರೆ ಹೈ ಲೋಟು ನೋ ಲೋಟು, ನಿಮ್ ಪಿಚ್ ಹೈ ಆಯ್ತು ನಿಮ್ ಪಿಚ್ ಲೋ ಆಯ್ತು ಅಂತ. ಸೊ ಆ ಮ್ಯೂಸಿಕಲ್ ನೋಟ್ಸ್ ವೇರಿಯೇಷನ್ಸ್ ಎಲ್ಲಾನು ಕೂಡ ನಾವು ಪೂರ್ಣಾಂಕಗಳ ರೂಪದಲ್ಲಿ ಪ್ರತಿನಿಧಿಸ್ತೀವಿ. ಸೊ ಅದ್ರ ಜೊತೆಗೆ ಬೇರೆ ಉದಾಹರಣೆ ಬಂದ್ಬಿಟ್ರೆ ನಮ್ಮ ಸ್ಪೋರ್ಟ್ಸ್ ಅಲ್ಲಿ ಇದಂತೂ ಎಲ್ಲಾ ನೋಡಿರ್ತಾರೆ. ಕ್ರಿಕೆಟ್ ಅಲ್ಲೆಲ್ಲ ಗ್ರಾಫ್ಗಳು ಕೊಡುವಾಗ್ಲೆಲ್ಲ ಆ ಗ್ರಾಫ್ ಅಲ್ಲಿ ಆಗುವಂತ ಏರಿಳಿತಗಳನ್ನೆಲ್ಲ ನಾವು ಪೂರ್ಣಾಂಕಗಳ ಬಳಕೆನೆ ಮಾಡುವಂತದ್ದು. ಇದಂತೂ ನಿಜ ಮತ್ತೊಂದು ಉದಾಹರಣೆ ಅಥವಾ ಮತ್ತೊಂದು ನಿಜ ಜೀವನದಲ್ಲಿ ಕಾಣುವಂತದ್ದು ಅಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್. ಈಗೆಲ್ಲ ಹೇಳ್ತಿದೀವಲ್ಲ ಕೊರೋನಾದಿಂದ ತುಂಬಾ ನಮ್ಮ ಸ್ಟಾಕ್ ಮಾರ್ಕೆಟ್ ಬಿದ್ದೋಗ್ತಿದೆ ಅದೆಲ್ಲ ಅಂತೀವಲ್ಲ. ಸೊ ಆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗುವಂತ ಏರಿಳಿತಗಳು ಕೂಡ ನಾವು ಪೂರ್ಣಾಂಕಗಳನ್ನೇ ಬಳಸಿ ನಾವು ಪ್ರತಿನಿಧಿಸಬಹುದು. ಇದಂತೂ ಶ್ರೀಮತ ಶಿಷ್ಯ ನೀವು ಆಗ್ಲೇ ಡಿಸ್ಕಸ್ ಮಾಡ್ತಿದ್ರಪ್ಪ, ಟೆಂಪರೇಚರ್, ಥರ್ಮೋಮೀಟರ್ ಮೆಷರ್ಮೆಂಟ್ ಅಂತ. ಸೊ ಅಲ್ಲೂ ಕೂಡ ನಾವು ಪೂರ್ಣಾಂಕಗಳನ್ನ ಬಳಸ್ತೀವಿ. ಜೊತೆಗೆ ನಮ್ಮ ನೀರಿನ ಮಟ್ಟ, ಆಗ್ಲೇ ನಾವು ಹೇಳ್ದಂಗೆ ಅಂಡಮಾನ್ ನಿಕೋಬಾರ್ದೆಲ್ಲ ನೀನ್ ಹೇಳ್ತಿದ್ದಲ್ಲ ಶ್ರೀ, ಅದೇ ತರ ನೀರಿನ ಮಟ್ಟ ಸಮುದ್ರ ಮಟ್ಟದಿಂದ ಮೇಲೆ ಮತ್ತು ಕೆಳಗಡೆ ಹೋಗುವಾಗ್ಲೂ ಆ ಪೊಸಿಷನ್ಸ್ ನಾವು ಪೂರ್ಣಾಂಕಗಳನ್ನ ಬಳಸ್ತೀವಿ. ಜೊತೆಗೆ ಇದಂತೂ ಎಲ್ಲರೂ ನೋಡಿರ್ತಾರಪ್ಪ, ಈ ನಮ್ಮ ಬಿಪಿಯನ್ನು ಮೆಷರ್ ಮಾಡುವ ಸ್ಪಿಗ್ಮೋಮೀಟರ್ ಏನಿದೆ ಬಿಪಿ ಮಾಪಕ, ಇದರಲ್ಲಿ ನಾವು ಈ ಪಾದರಸದ ಏರಿಳಿಕೆಗಳು ಏನಿದೆಯೋ ಅದನ್ನು ಕೂಡ ನಾವು ಪೂರ್ಣಾಂಕಗಳನ್ನೇ ಪ್ರತಿನಿಧಿಸ್ತೀವಿ. ಇದಂತೂ ಬಹಳ ಅಚ್ಚುಕಟ್ಟಾದ ಉದಾಹರಣೆ. ಏನಪ್ಪಾ ಅಂತ ಅಂದ್ರೆ, ನಮ್ಗೆಲ್ಲರಿಗೂ ಗೊತ್ತು ನಾವು ವಿಜ್ಞಾನದಲ್ಲಿ ಏನ್ ಹೇಳ್ತೀವಿ,
ಒಂದು ಶುಷ್ಕ ಕೋಶ ಒಂದು ವಿದ್ಯುತ್ ಮಂಡಲಕ್ಕೆ ಸಂಪರ್ಕದಲ್ಲಿದ್ದಾಗ ವಿದ್ಯುತ್ ಯಾವಾಗಲೂ ಧನಾಗ್ರದಿಂದ ಋಣಾಗ್ರದ ಕಡೆಗೆ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ಆ ಧನಾಗ್ರ ಋಣಾಗ್ರ ಈ ಪೂರ್ಣಾಂಕಗಳ ಪರಿಕಲ್ಪನೆಯಿಂದಾಗೆ ಬಂದಿದ್ದು. ನೋಡ್ದಾ ಎಷ್ಟು ಅಪ್ಲಿಕೇಶನ್ಸ್ ಇದೆ ನಮ್ಮ ಸುತ್ತಮುತ್ತ. ಹಾ ಸ್ವಾಮಿ, ತುಂಬಾ ಅಪ್ಲಿಕೇಶನ್ಸ್ ನೋಡಿದೆ. ಇದರಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದು ಕೂಡ ಇದೆ, ಮತ್ತೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೂಡ ಇದೆ. ಈ ಮ್ಯೂಸಿಕ್ ನೋಟ್ಸ್, ಮತ್ತೆ ಸ್ಟಾಕ್ ಮಾರ್ಕೆಟ್, ಇದೆಲ್ಲಾನು ಕೂಡ ಪೂರ್ಣಾಂಕಗಳ ಬಳಕೆ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಹಾಗಿದ್ರೆ ಈಗ ಕ್ಲಾಸ್ ರೂಮ್ ಐಡಿಯಾಸ್ ಹೇಳ್ತೀಯಾ ಹೇಗ್ ಮಾಡೋದು ಅಂತ? ಹಾ ಶ್ರೀ, ಖಂಡಿತ. ಆಕ್ಚುಲಿ ನನಗಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ಮಲ್ಲೇಶ್ ಇದಾರೆ. ಅವನು ಸ್ಕೂಲ್ ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಅವ್ನಿಗೆ ಇನ್ನೂ ಅಚ್ಚುಕಟ್ಟಾಗಿ ಗೊತ್ತಿರುತ್ತೆ. ಅವ್ನ ಕೆಲವೊಂದು ಆಕ್ಟಿವಿಟೀಸ್ ಮಾಡಿಸಿದೀನಿ ಅಂತ ಹೇಳಿದ. ನಾನು ಒಂದ್ ನಿಮಿಷ ಫೋನ್ ಮಾಡ್ತೀನಿ ಋಷಿ. ಹಾ ಸರಿ. ಹಲೋ. ಹಾ ಹಲೋ ಮಲ್ಲೇಶ್, ಹೇಗಿದ್ದೀರಾ? ಸ್ವಾಮಿ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಹಾ ನಾನ್ ಚೆನ್ನಾಗಿದ್ದೀನಿ ಮಲ್ಲೇಶ್. ಮಲ್ಲೇಶ್, ಆಕ್ಚುಲಿ ಫೋನ್ ಮಾಡಿದ ವಿಷಯ ಏನಪ್ಪಾ ಅಂತ ಅಂದ್ರೆ, ನಾನ್ ಆಕ್ಚುಲಿ ನಮ್ ಫ್ರೆಂಡ್ಸ್ ಜೊತೆಲ್ಲ ಪೂರ್ಣಾಂಕಗಳ ಪರಿಕಲ್ಪನೆ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಬಟ್ ನೀವು ಒಂದ್ ದಿನ ನನ್ಗೆ ಹೇಳಿದ್ರಿ, ನನ್ನ ತರಗತಿಲಿ ಕೆಲವೊಂದು ಚಟುವಟಿಕೆಗಳ ಮೂಲಕ ನಾನು ಈ ಕಾನ್ಸೆಪ್ಟ್ ನ ಕಲಿಸಿದ್ದೆ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ ಸ್ವಾಮಿ, ಸುಮಾರು ಚಟುವಟಿಕೆಗಳಿದೆ. ಸೊ ಮೊದಲೇದಾಗಿ ಜಿಗಿತದ ಚಟುವಟಿಕೆ ಅಂತ. ಸೊ ನೀವ್ ನಾನು ಹೇಳಿದ್ದೆ ನಿಮ್ಗೆ ಮೊದಲೇನೆ, ಸಂಖ್ಯಾ ರೇಖೆಯ ಮೇಲೆ ಹೇಗೆ ಮಕ್ಕಳನ್ನ ಆಕ್ಟಿವಿಟಿ ಕೊಡೋದ್ರ ಮುಖಾಂತರ ಪೂರ್ಣಾಂಕಗಳನ್ನ ಗುರುತಿಸೋದು ಹೇಳೋದು ಅಂತ. ಸೊ ಈ ಚಟುವಟಿಕೆನಲ್ಲಿ ನಾವು ನೆಲದ ಮೇಲೆ ಒಂದು ಸಂಖ್ಯಾ ರೇಖೆಯನ್ನ ಬರಿಬೇಕಾಗುತ್ತೆ. ಅದರ ಜೊತೆಗೆ ಕೆಲವು ಸಂಖ್ಯೆಗಳನ್ನ ಪೂರ್ಣಾಂಕಗಳಲ್ಲಿ ಧನ ಪೂರ್ಣಾಂಕ ಮತ್ತೆ ಋಣ ಪೂರ್ಣಾಂಕ ಎರಡನ್ನೂ ಕೂಡ ಗುರುತಿಸಿ ಮಕ್ಕಳಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಡ್ಬೇಕಾಗುತ್ತೆ. ಹೇಗಂದ್ರೆ, ಮಕ್ಕಳಿಗೆ ಯಾವ್ದಾದ್ರು ಒಂದು ನಂಬರ್ನ ಹೇಳಿ ಆ ಸಂಖ್ಯೆನ ಸಂಖ್ಯೆ ರೇಖೆಯ ಮೇಲೆ ಪ್ರತಿನಿಧಿಸು ಅಂತ ಹೇಳಿದಾಗ ಆ ಮಗು ಏನ್ ಮಾಡ್ಬೇಕಾಗುತ್ತೆ, ನಾವು ಕೊಟ್ಟಿರುವಂತ ನಂಬರ್ ಮೇಲೆ ನಂಬರ್ ಲೈನ್ ಅಲ್ಲಿ ಹೋಗಿ ನಿಂತ್ಕೊಂಡು ರೆಪ್ರೆಸೆಂಟ್ ಮಾಡ್ಬೇಕಾಗುತ್ತೆ, ನೀವ್ ಹೇಳಿರೋ ನಂಬರ್ ಇದು ಅಂತ. ಅದ್ರ ಜೊತೆಗೆ ಅವ್ರು ನಿಂತಿರುವಂತಹ ನಂಬರಿಗೆ ಯಾವ್ದಾದ್ರು ಬೇರೆ ಸಂಖ್ಯೆಯನ್ನು ಕೊಟ್ಟು ಅದನ್ನ ಕೂಡು ಅಥವಾ ಕಳೆ ಅಂತ ಹೇಳಿದಾಗ ಮಗು ತಾನ್ ನಿಂತಿರೋ ಜಾಗದಿಂದ ಜೀರೋ ಕಡೆಗೆ ಮುಖ ಮಾಡಿ ಜಿಗಿತವನ್ನ ಮಾಡೋದ್ರ ಮುಖಾಂತರ ಅಥವಾ ಜೀರೋ ಇಂದ ದೂರಕ್ಕೆ ಜಿಗಿಯೋದ್ರ ಮುಖಾಂತರ ಅಲ್ಲಿ ಮೂಲ ಕ್ರಿಯೆಯನ್ನ ಮಾಡಿ ಸರಿಯಾದ ಉತ್ತರವನ್ನ ನಮ್ಗೆ ಕೊಡ್ಬೇಕಾಗುತ್ತೆ. ಸೊ ಇದ್ರ ಮೂಲಕ ನಾವು ಮಕ್ಕಳಿಗೆ ಫಿಸಿಕಲಿ ಎಂಗೇಜ್ ಮಾಡ್ದಂಗು ಆಗುತ್ತೆ, ಮತ್ತೆ ಸಂಖ್ಯಾ ರೇಖೆಯ ಪರಿಕಲ್ಪನೆಯ ಜೊತೆಗೆ ಹೇಗೆ ನಾವು ಮೂಲ ಕ್ರಿಯೆಯನ್ನ ಸಂಖ್ಯಾ ರೇಖೆಯಲ್ಲಿ ಮಾಡಬಹುದು ಅನ್ನೋದನ್ನು ಕೂಡ ತುಂಬಾ ಸರಳವಾಗಿ ಹೇಳ್ಕೊಡ್ಬೋದು. ಅದ್ರ ಜೊತೆಗೆ ಕೆಳಗಡೆ ನಿಮ್ಗೆ ಎರಡು ಪಾನ್ಗಳು ಕಾಣ್ತಾ ಇದೆ, ಎರಡು ಕಲರ್ ಅಲ್ಲಿ ರೆಡ್ ಮತ್ತೆ ಪರ್ಪಲ್ ನೋಡ್ತೀರಲ್ಲ. ಸೊ ಹಾಗೆ ಎರಡು ಡೈಸ್ ಕೂಡ ಇದೆ. ಈ ಡೈಸ್ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಎರಡು ಡೈಸ್ ನ ಒಟ್ಟಿಗೆ ರೋಲ್ ಮಾಡ್ತೀವಿ. ಎರಡು ಡೈಸ್ ಅಲ್ಲೂ ಬೇರೆ ಬೇರೆ ನಂಬರ್ ಸಿಗ್ಬೋದು ಅಥವಾ ಅದೇ ನಂಬರ್ ಕೂಡ ಸಿಗ್ಬೋದು. ಆದ್ರೆ ಒಂದ್ ಟ್ವಿಸ್ಟ್ ಏನಂದ್ರೆ, ಒಂದು ಡೈಸ್ ಇಂದ ಸಿಗೋ ನಂಬರ್ ನ ಧನ ಪೂರ್ಣಾಂಕ ಅಂತ, ಇನ್ನೊಂದು ಡೈಸ್ ಅಲ್ಲಿ ಸಿಗೋ ನಂಬರ್ ನ ಋಣ ಪೂರ್ಣಾಂಕ ಅಂತ ತಗೊಂಡು ಆ ಎರಡು ನಂಬರ್ ಗಳಿಗೆ ಮೂಲ ಕ್ರಿಯೆಯನ್ನ ಮಾಡೋಕೆ ಮಕ್ಕಳಿಗೆ ಹೇಳ್ಬೇಕಾಗುತ್ತೆ. ಸೊ ಹೇಳುವಾಗ ನಾವು ಯಾವಾಗಲೂ ಗಮನಿಸ್ತೀವಿ, ಮಕ್ಕಳು ಧನ ಸಂಖ್ಯೆಯಲ್ಲಿರೋ ಸಂಖ್ಯೆನ ನೀವು ಕೊಟ್ಟಾಗ ಮೂಲ ಕ್ರಿಯೆಯನ್ನು ತುಂಬಾ ಸುಲಭವಾಗಿ ಮಾಡ್ತಾರೆ. ಆದ್ರೆ ಒಂದು ಧನ ಪೂರ್ಣಾಂಕ ಇನ್ನೊಂದು ಋಣ ಪೂರ್ಣಾಂಕ ಕೊಟ್ಟಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅವ್ರಿಗೆ. ಹಾಗಾಗಿ ಈ ಬೇರೆ ಬೇರೆ ಬಣ್ಣದ ಪಾನ್ ಗಳನ್ನ ನಾನು ಬಳಸಿದ್ದೀನಿ ಈ ಆಕ್ಟಿವಿಟಿನಲ್ಲಿ. ಸೊ ಈಗ ನನಗೆ ಡೈಸ್ ನ ರೋಲ್ ಮಾಡಿದಾಗ ಎರಡು ಸಂಖ್ಯೆಗಳು ಸಿಕ್ಕಿದೆ, ಮೈನಸ್ ಆರು ಪ್ಲಸ್ ಎರಡು. ಸೊ ಮೈನಸ್ ಆರಕ್ಕೆ ನಾವು ಪ್ಲಸ್ ಎರಡ್ ನ ಕೂಡಿಸ್ಬೇಕು ಈಗ. ಸೊ ಮಗುಗೆ ಡೈರೆಕ್ಟ್ ಆಗಿ ಇದನ್ನ ಲೆಕ್ಕ ಕೊಟ್ಟು ಮಾಡು ಅಂತ ಹೇಳೋ ಬದಲು ಈ ರೆಡ್ ಮತ್ತೆ ಪರ್ಪಲ್ ಪಾನ್ ಗಳನ್ನ ಕೊಟ್ಟು ಹೇಳ್ಬೇಕು. ನಾವು ಈ ರೆಡ್ ಪಾನ್ ಇದೆಯಲ್ಲ, ಇದನ್ನ ನಾವು ಋಣ ಪೂರ್ಣಾಂಕಗಳನ್ನ ಗುರುತಿಸೋಕೆ ಬಳಸ್ತೀವಿ, ಹಾಗೆ ಈ ಪರ್ಪಲ್ ಪಾನ್ ಗಳನ್ನ ಧನ ಪೂರ್ಣಾಂಕಗಳನ್ನ ಗುರುತಿಸೋಕೆ ಬಳಸ್ಕೋಬೇಕಂತ. ಸೊ ಅಲ್ಲಿ ಜೋಡಿಸಿದೀವಲ್ಲ ನಾವೀಗ, ಮೈನಸ್ ಆರು ಅಂದ್ರೆ ಆರು ರೆಡ್ ಪಾನ್ ಗಳನ್ನ ಒಂದಾದ್ಮೇಲೆ ಒಂದಂತೆ ಜೋಡಿಸಿದೀವಿ. ಹಾಗೆ ಪಕ್ಕದಲ್ಲಿ ಪ್ಲಸ್ ಎರಡು, ಎರಡು ಪರ್ಪಲ್ ಪಾನ್ ಗಳನ್ನ ಒಂದಾದ್ಮೇಲೆ ಒಂದು ಕೆಳಗಡೆ ಜೋಡಿಸಿದೀವಿ. ಈಗ ನೆಕ್ಸ್ಟ್ ಏನ್ ಇನ್ಸ್ಟ್ರಕ್ಷನ್ ಅಂದ್ರೆ, ಒಂದು ರೆಡ್ ಮತ್ತೆ ಒಂದು ಪರ್ಪಲ್ ಪಾನ್ ಅನ್ನ ವೃತ್ತ ಎಳೆದ್ರ ಮುಖಾಂತರ ಅದನ್ನ ಗುಂಪುಗಳಾಗಿ ಮಕ್ಕಳು ಮಾಡ್ತಾ ಹೋಗ್ಬೇಕು. ಸೊ ಇಲ್ಲೂ ಕೂಡ ಗುಂಪುಗಳಾಗಿ ಮಾಡಿದೀನಿ, ಇಲ್ಲಿ ಎರಡು ಗುಂಪುಗಳು ಮಾತ್ರ ಮಾಡೋಕ್ಕಾಯ್ತು. ಯಾಕಂದ್ರೆ ಕೇವಲ ಎರಡೇ ಎರಡು ಪರ್ಪಲ್ ಪಾನ್ ಇರೋದ್ರಿಂದ, ಹಾಗಾಗಿ ಗುಂಪುಗಳು ಮಾಡಾದ್ಮೇಲೆ ಇನ್ನು ಉಳಿಕೆ ಪಾನ್ ಗಳಿದೆಯಲ್ಲ, ಆ ಉಳಿಕೆ ಪಾನ್ ಗಳನ್ನ ಎಷ್ಟು ಸಂಖ್ಯೆಯಲ್ಲಿ ಉಳಿದಿದವೋ ಅದು ಈ ಲೆಕ್ಕದ ಉತ್ತರ ಆಗುತ್ತೆ. ಅದು ಅಲ್ಲದೆ ಇದು ರೆಡ್ ಪಾನ್ ಆಗಿರೋದ್ರಿಂದ ಉತ್ತರ ಮೈನಸ್ ನಾಲ್ಕು ಅಂತ ಬರುತ್ತೆ. ಸೊ ಈ ಚಟುವಟಿಕೆ ಮುಖಾಂತರ ಮಕ್ಕಳಿಗೆ ತುಂಬಾ ಸುಲಭವಾಗಿ ಹೇಗೆ ನಾವು ಸೈನ್ ರೂಲ್ ನ ತಿಳಿಸ್ದಂಗೂ ಆಗುತ್ತೆ, ಜೊತೆಗೆ ಮೂಲ ಕ್ರಿಯೆಯನ್ನ ತುಂಬಾ ಸುಲಭವಾಗಿ ಮಾಡ್ದಂಗ ಕೂಡ ಆಗುತ್ತೆ. ಅದ್ರ ಜೊತೆಗೆ ಬಿಂಗೋ ಗೇಮ್ ಅಂತ ಕೇಳಿರ್ಬೋದು, ಎಲ್ಲರೂ ತಿಳಿರ್ತಾರೆ ಬಿಂಗೋ ಗೇಮ್ ಅಂದ್ರೆ. ಮಕ್ಕಳಿಗಂತೂ ಈ ಆಟ ಆಡೋದಂದ್ರೆ ತುಂಬಾನೇ ಖುಷಿ. ಸೊ ಇಲ್ಲೂ ಕೂಡ ನಾವು ಆಸ್ ಯೂಶುವಲ್ ಎರಡು ಡೈಸ್ ಬೇಕಾಗುತ್ತೆ. ಈ ಒಂದೇ ಸರಿಗೆ ಇಬ್ಬರು ಮಕ್ಕಳನ್ನ ನಾವು ಎಂಗೇಜ್ ಮಾಡಬಹುದು. ಇದರಲ್ಲಿ ಒಬ್ರಿಗೆ ಕೆಂಪು ಪಾನ್ ಕೊಡ್ತೀವಿ, ಇನ್ನೊಬ್ರಿಗೆ ಹಸಿರು ಪಾನ್ ಕೊಡಿರ್ತೀವಿ ಇಲ್ಲೂ ಕೂಡ. ಸೊ ಎರಡು ಡೈಸ್ ನ ಒಟ್ಟಿಗೆ ರೋಲ್ ಮಾಡ್ತಾರೆ. ಸೊ ಎರಡು ಡೈಸ್ ಅಲ್ಲೂ ಬೇರೆ ಬೇರೆ ನಂಬರ್ ಬಂದ್ರು ಅಥವಾ ಸೇಮ್ ನಂಬರ್ ಬಂದ್ರು ಅವ್ರಿಗೆ ಇಷ್ಟ ಆಗುವಂತಹ ಮೂಲ ಕ್ರಿಯೆಗಳನ್ನ ಅವರು ಮಾಡ್ಬೋದು ಆ ಎರಡು ನಂಬರ್ಗೆ. ಆದ್ರೆ ಒಂದ್ ಟ್ವಿಸ್ಟ್ ಏನಂದ್ರೆ, ಈ ಬಿಂಗೋ ಗೇಮ್ ಅಲ್ಲಿ ಎಲ್ಲಾ ಗ್ರಿಡ್ ಒಳಗಡೆ ನಾವು ಕೆಲವೊಂದು ಸಂಖ್ಯೆಗಳನ್ನ ಕೊಟ್ಟಿದ್ದೀವಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಮೈನಸ್ ಏಳು,
ಮೈನಸ್ ನಾಲ್ಕು ಇಪ್ಪತ್ತು ಈ ತರ ಸುಮಾರು ಸಂಖ್ಯೆಗಳಿದೆ. ಸೊ ಅವ್ರಿಗೆ ಡೈಸ್ ಅಲ್ಲಿ ಬರುವಂತಹ ಎರಡು ನಂಬರ್ ಗಳಿಗೆ ಮೂಲ ಕ್ರಿಯೆ ಮಾಡಿದಾಗ ಅವ್ರಿಗೆ ಬರುವಂತಹ ಉತ್ತರ ಈ ಗ್ರಿಡ್ ಅಲ್ಲಿರೋ ಯಾವ್ದಾದ್ರು ಸಂಖ್ಯೆ ಆಗಿದ್ರೆ ಅವರು ಅದ್ರ ಮೇಲೆ ತಮ್ಮ ಪಾನ್ ಗಳನ್ನ ಇಡ್ತಾ ಹೋಗ್ಬೋದು ಮ್ಯಾಚ್ ಆದ್ರೆ. ಸೊ ಹೀಗೆ ಮಾಡ್ತಾ ಹೋದಂಗೆ ಯಾರು ಅತಿ ಹೆಚ್ಚು ಪಾನ್ ಗಳನ್ನ ಇಡ್ತಾರೋ ಅವರು ಈ ಆಟದಲ್ಲಿ ವಿಜೇತರಾಗ್ತಾರೆ. ಹಾಗೆ ಮಕ್ಕಳು ಇದರಲ್ಲಿ ಮೂಲ ಕ್ರಿಯೆಗಳನ್ನ ತುಂಬಾ ಸುಲಭವಾಗಿ ಕಲಿತಾರೆ ಮತ್ತೆ ಮನೋರಂಜನಾತ್ಮಕವಾಗಿ ಕೂಡ ಇರುತ್ತೆ ಚಟುವಟಿಕೆ. ಮತ್ತೆ ಕೇವಲ ಎರಡು ಡೈಸ್ ಕೊಟ್ಟಿ ಕೋರ್ಸ್ ಜೊತೆಗೆ ಮಕ್ಕಳಿಗೆ ಆ ಸ್ಪಿನ್ನಿಂಗ್ ವೀಲ್ ಅಂತ ಒಂದು ಕೂಡ ಆಕ್ಟಿವಿಟಿ ಇದೆ, ಇದನ್ನು ಕೂಡ ಮಾಡಿಸ್ಬೋದು. ಚಿತ್ರದಲ್ಲಿ ಕಾಣಿಸ್ತಾ ಇದೆ ವೀಲ್ ಅಲ್ಲಿ ನಾವು ಧನ ಮತ್ತೆ ಋಣ ಪೂರ್ಣಾಂಕ ಎರಡನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದೀವಿ. ಇದನ್ನ ಒಂದ್ಸರಿ ರೊಟೇಟ್ ಮಾಡಿದಾಗ ಸೊ ಒಂದು ಯಾವ ಒಂದು ಸಂಖ್ಯೆ ಮಗುವಿಗೆ ಸಿಗುತ್ತೆ ಅದೇ ತರ ಇನ್ನೊಂದ್ಸ ಎರಡು ಬಾರಿ ರೊಟೇಟ್ ಮಾಡಿ ಎರಡು ಸಂಖ್ಯೆಗಳನ್ನ ಮಕ್ಕಳು ಪಡ್ಕೋಬೇಕಾಗುತ್ತೆ. ಸೊ ಹಾಗೇನೆ ನಾವು ಡೈಸ್ ಆಕ್ಟಿವಿಟಿ ಬಿಂಗೋ ಗೇಮ್ ಅಲ್ಲಿ ಮಾಡಿದಂಗೆ ಆ ಎರಡು ಸಂಖ್ಯೆಗೆ ಅವ್ರ ಮಕ್ಕಳು ಯಾವುದೇ ರೀತಿಯಾದ ಮೂಲ ಕ್ರಿಯೆಯನ್ನ ಮಾಡಿ ಅದರ ಫಲಿತಾಂಶವನ್ನು ತರಗತಿಗೆ ಅಥವಾ ಟೀಚರ್ಗೆ ಅವರು ಹೇಳ್ಬೇಕಾಗುತ್ತೆ. ಸೊ ಅಲ್ಲಿ ಯಾರು ಆಕ್ಟಿವಿಟಿನ ಮಾಡಿಸ್ತಾ ಇರ್ತಾರೋ ಅವ್ರು ಅದನ್ನ ಕ್ರಾಸ್ ವೆರಿಫೈ ಮಾಡಿ ಸೊ ಮಕ್ಕಳಿಗೆ ಸಲಹೆಗಳನ್ನ ನೀಡಬೇಕಾಗುತ್ತೆ. ಮಲೇಶ ನಿಜ ತುಂಬಾ ಒಳ್ಳೊಳ್ಳೆ ಆಕ್ಟಿವಿಟೀಸ್ ಹೇಳಿದ್ರಿ ಸರ್. ಇದು ಮಾಮೂಲಿ ಮಕ್ಕಳುಗಳಿಗೆ ಇಂಥವ್ ಆಕ್ಟಿವಿಟೀಸ್ ನ ಮಾಡಿಸ್ಬಹುದು, ಆದ್ರೆ ಈ ವಿಶೇಷ ಅಗತ್ಯವುಳ್ಳ ಮಕ್ಕಳುಗಳಿರ್ತಲ್ಲ ಸ್ಪೆಷಲ್ ನೀಡ್ಸ್ ಇರೋ ಮಕ್ಕಳುಗಳಿಗೆ ಅವ್ರಿಗೆ ಯಾವ್ದಾದ್ರೂ ಬೇರೆ ಆಕ್ಟಿವಿಟೀಸ್ ಇದೆಯಾ? ಅವ್ರಿಗೆ ಪರಿಕಲ್ಪನೆಯನ್ನ ನಾನು ಇನ್ನ ಚೆನ್ನಾಗಿ ಅಲ್ಲಿ ಅರ್ಥ ಮಾಡ್ಸೋಕೆ ನನಗೆ ಸಹಾಯ ಮಾಡುವಂತದ್ದು ನಾವು ತರಗತಿ ಅಂದಾಗ ಎಲ್ಲ ಒಂದೇ ತರ ಮಕ್ಳು ಇರ್ತಾರೆ ಅಂತ ಅನ್ಕೊಳಕ್ಕೂ ಹಾಗಲ್ಲ. ಸೊ ಎಲ್ಲಾ ತರಹದ ಮಕ್ಕಳಿಗೂ ಸೂಟ್ ಆಗುವಂತ ಆಕ್ಟಿವಿಟಿಗಳನ್ನ ನಾವು ಮಾಡಿಸ್ಬೇಕಾಗುತ್ತೆ. ಕೆಲವೊಂದ್ಸರಿ ನೀವ್ ಹೇಳ್ದಂಗೆ ವಿಶೇಷ ಅಗತ್ಯತೆ ಇರುವಂತಹ ಮಕ್ಕಳು, ಅದರಲ್ಲಿ ನಾವು ಅಂಧ ಮಕ್ಕಳನ್ನ ಕಾಣ್ಬೋದು, ಬೇರೆ ರೀತಿ ಕೊರತೆ ಇರುವಂತಹ ಮಕ್ಕಳನ್ನ ಕೂಡ ನೋಡ್ಬೋದು. ಅವರು ಕೂಡ ಎಲ್ಲರ ಜೊತೆಗೆ ಬೆರೆತು ಆಕ್ಟಿವಿಟಿನ ಮಾಡೋಕ್ಕೋಸ್ಕರ ಕೆಲವೊಂದು ಚಟುವಟಿಕೆಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಆ ನೆಲವನ್ನ ಸ್ಪರ್ಶಿಸಿ ಅಂತ ಒಂದು ಆಕ್ಟಿವಿಟಿ ಇದೆ. ಸೊ ನಾವು ಮಕ್ಕಳಿಗೆಲ್ರಿಗೂ ಹೇಳ್ತಾ ಇರ್ತೀವಿ ನೆಲಮಟ್ಟ ಮತ್ತೆ ನೆಲದಿಂದ ಕೆಳಗಡೆ ಸಮುದ್ರ ಮಟ್ಟ ಅಂತೆಲ್ಲ ಹೇಳ್ತಾ ಇರ್ತೀವಿ. ನೆಲಮಟ್ಟವನ್ನ ಸೊನ್ನೆ ಅಂತ ತಗೋತೀವಿ, ನೆಲದಿಂದ ಮೇಲೆ ಇರೋದನ್ನೆಲ್ಲ ನಾವು ಧನ ಪೂರ್ಣಾಂಕದಲ್ಲಿ ಸೂಚಿಸ್ತೀವಿ, ನೆಲದಿಂದ ಕೆಳಗಡೆ ಹೋದಂಗೆ ನಾವು ಋಣ ಪೂರ್ಣಾಂಕದಲ್ಲಿ ಸೂಚಿಸ್ತೀವಿ ಅಂತ ಹೇಳ್ತೀವಿ. ಸೊ ಇಂಥ ಮಕ್ಕಳಿಗೆ ನಾವು ನೆಲವನ್ನ ಸ್ಪರ್ಶ ಮಾಡಿ ತೋರಿಸಿ ನೋಡು ಇದು ನೆಲಮಟ್ಟ, ಇದನ್ನ ನಾವು ಜೀರೋ ಅಂತ ತಗೊಂಡ್ರೆ ಸೊ ನೆಲದಿಂದ ಮೇಲೆ ಬರೋದನ್ನೆಲ್ಲ ನಾವು ಧನ ಪೂರ್ಣಾಂಕದಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗೆ ನೆಲವನ್ನ ಸ್ವಲ್ಪ ಅಗೆದು ಆ ಮಗುಗೆ ಅದನ್ನ ಟಚ್ ಮಾಡಿ ಫೀಲ್ ಮಾಡಿಸೋದ್ರ ಪ್ರಕಾರ ಇದು ನೆಲದಿಂದ ಕೆಳಗಡೆ ಹೋಗ್ತಾ ಇದೆ. ಸೊ ಈಗ ನಾವು ಇಲ್ಲಿ ಋಣ ಪೂರ್ಣಾಂಕಗಳನ್ನ ಬಳಸ್ಬೇಕಾಗತ್ತೆ ಅನ್ನುವಂತ ಪರಿಕಲ್ಪನೆಯನ್ನ ಅಂತ ಮಕ್ಕಳಲ್ಲಿ ಮೂಡಿಸ್ಬೋದು. ಸೊ ಹಾಗೆ ಗೋಲಿಯಿಂದ ಕೂಡ ಕೆಲವೊಂದು ಚಟುವಟಿಕೆಗಳನ್ನ ಮಾಡಿಸ್ಬೋದು. ಈಗ ಏನೋ ನೆಲವನ್ನ ಸ್ಪರ್ಶ ಮಾಡಿ ತೋರಿಸೋದು, ಆದ್ರೆ ಸಮುದ್ರದ ಮಟ್ಟನ ಹೇಗೆ ತೋರಿಸೋದು? ಅವ್ರಿಗೆ ಸಮುದ್ರಕ್ಕೆ ಕರ್ಕೊಂಡು ಹೋಗೋ ಅವಶ್ಯಕ ಕರ್ಕೊಂಡು ಹೋಗ್ಲೇಬೇಕು ಅಂತ ಏನಿಲ್ಲ. ಸೊ ಇದಕ್ಕೆ ಒಂದು ಗಾಜಿನ ಲೋಟದಲ್ಲಿ ಮುಕ್ಕಾಲು ಭಾಗ ನೀರನ್ನ ತುಂಬಿಟ್ಕೊಂಡು ಆ ಮಗುವಿನ ಒಂದು ಬೆರಳನ್ನ ನೀರಿನ ಮೇಲೆ ಸ್ಪರ್ಶಿಸು ಅಂತ ಹೇಳೋದು. ಸೊ ಇದನ್ನ ನೀರಿನ ಮಟ್ಟ ಅಂತ ತಿಳ್ಕೊಂತ ಮಗುಗೆ ಹೇಳ್ತೀವಿ ನಾವು. ಜೊತೆಗೆ ಮಗುಗೆ ಗೋಲಿ ಕೊಡ್ತೀವಿ. ಸೊ ಗೋಲಿ ಮಗು ಕೈಲಿದೆ ಅಂದ್ರೆ ನೀರಿನ ಮಟ್ಟದಿಂದ ಮೇಲೆ ಹಿಡಿದು ತೋರಿಸ್ತೀವಿ, ಇದು ನೀರಿನ ಮಟ್ಟದಿಂದ ಮೇಲೆ ಇದೆ ಅಂದ್ರೆ ನಾವು ಧನ ಪೂರ್ಣಾಂಕದಲ್ಲಿ ಇದರ ಒಂದು ಎತ್ತರವನ್ನ ಹೇಳ್ಬೋದು. ಸೊ ಅದೇ ಗೋಲಿನ ಅದೇ ಮಗುವಿನಿಂದ ಆ ಲೋಟದಲ್ಲಿರುವ ನೀರೊಳಗಡೆ ಹಾಕೋ ಕೇಳಿದಾಗ ಅದು ನೀರಿಂದ ಒಳಗಡೆ ಹೋಗುತ್ತೆ ಗೋಲಿ. ಸೊ ಈಗ ಗೋಲಿಯ ನಾವು ಒಂದು ಏನು ಆಳವನ್ನ ಅಥವಾ ಎತ್ತರವನ್ನ ಹೇಳ್ಬೇಕಂದ್ರೆ ಋಣ ಪೂರ್ಣಾಂಕ ಬೇಕಾಗುತ್ತೆ ಅಂತ ಮಕ್ಕಳಿಗೆ ಈ ತರ ಆಕ್ಟಿವಿಟಿನ ಮಾಡಿಸಿ ಹೇಳ್ಬೋದು. ಅದೇ ರೀತಿ ನಾವು ಸರ್ವೇ ಸಾಮಾನ್ಯವಾಗಿ ಗಣಿತ ಅಂದ ತಕ್ಷಣ ನಾವು ಮೂಲ ಕ್ರಿಯೆಗಳಲ್ಲಿ ತಗೊಳ್ಳೋದೆ ಹಣದ ಪರಿಕಲ್ಪನೆ. ಸೊ ಇದರಲ್ಲೂ ಕೂಡ ಮಕ್ಕಳನ್ನ ಇಬ್ರು ಮೂರು ಜನ ಗುಂಪು ಮಾಡಿ ಒಬ್ಬರಿಗೆ 10 ರೂಪಾಯಿ ಒಬ್ಬರಿಗೆ 5 ರೂಪಾಯಿ ಮತ್ತೆ 2 ರೂಪಾಯಿ ನಾಣ್ಯಗಳನ್ನ ಕೊಡೋದ್ರ ಮುಖಾಂತರ ಇವನ ಹತ್ರ 3 ರೂಪಾಯಿ ನಾಣ್ಯ ಇದೆ ನೀನ ಹತ್ರ 2 ರೂಪಾಯಿ ತಗೊಂಡ್ರೆ ಮತ್ತೆ ಅವನ ಹತ್ರ ಎಷ್ಟು ಉಳ್ಕೊಳ್ಳುತ್ತೆ. ಸೊ ಈ ತರ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಮನದಟ್ಟು ಮಾಡ್ಕೊಡ್ಬೋದು. ಸೊ ಮಲೇಶ ನಿಜ ಒಳ್ಳೊಳ್ಳೆ ಆಕ್ಟಿವಿಟೀಸ್ ನ ಹೇಳಿದ್ರಿ. ಜೊತೆಗೆ ಮಲೇಶ ಇದ್ರ ಜೊತೆಗೆ ನಾವು ಮಕ್ಕಳಿಗೆ ಯಾವ್ದಾದ್ರು ಯೋಜನೆಗಳು ಪ್ರಾಜೆಕ್ಟ್ ವರ್ಕ್ ಕೊಡುವಂತದ್ದು ಯಾವ್ದಾದ್ರು ನಿಮ್ಗೆ ತಿಳಿದಿದ್ರೆ ಅದನ್ನ ಸ್ವಲ್ಪ ಹಂಚ್ಕೊಡಿ. ಹಾ ಖಂಡಿತ ಸ್ವಾಮಿ, ನಾವು ಈ ಚಟುವಟಿಕೆಗಳನ್ನ ಮಾಡಿಸೋದ್ರ ಜೊತೆಗೆ ಮಕ್ಕಳು ತುಂಬಾ ಚೆನ್ನಾಗಿ ಕಲ್ತ್ಕೋಬೇಕಂದ್ರೆ ನಾವು ಪ್ರಾಜೆಕ್ಟ್ ವರ್ಕ್ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಮಕ್ಕಳನ್ನ ಅನ್ವೇಷಣೆ ಮಾಡಕ್ ಬಿಡ್ಬೇಕು ಅವ್ರನ್ನೇ, ನಾವೇ ಎಲ್ಲದನ್ನು ಹೇಳ್ಕೊಡೋದ್ರ ಜೊತೆಗೆ ಪ್ರಾಜೆಕ್ಟ್ ವರ್ಕ್ ಅಂದ ತಕ್ಷಣ ಇಲ್ಲಿ ನೋಡಿ ನೀವು ಇದನ್ನ ಮಾಡಬಹುದೇ ಅಂತ ಇದೆ. ಸೊ 45 ಅಂತ ಒಂದ್ ನಂಬರ್ ಕೊಟ್ಬಿಟ್ಟು ಮಕ್ಕಳಿಗೆ ನಾವು. ಸೊ ಇಲ್ಲಿ ಕೆಳಗಡೆ ಬೇರೆ ನಂಬರ್ಸ್ ಕೊಟ್ಟಿರ್ತೀವಿ ಮತ್ತೆ ಬೇರೆ ಸೈನ್ ಕೊಟ್ಟಿರ್ತೀವಿ ಅವ್ರಿಗೆ. ಸೊ ನೀವು ಯಾವ್ದಾದ್ರು ಯೂಸ್ ಮಾಡಿ 45 ಆನ್ಸರ್ ಬರೋ ತರ ಅರೇಂಜ್ ಮಾಡಿ ಅಂತ ಮಕ್ಕಳನ್ನ ಬಿಡ್ಬೋದು. ಸೊ ಆಗ ನಮ್ಗೆ ಹಲವಾರು ಕ್ರಿಯೇಟಿವ್ ಆನ್ಸರ್ಸ್ ನಮ್ಗೆ ಗೊತ್ತಿಲ್ಲದಿರುವಂತಹ ಆನ್ಸರ್ಸ್ ಗಳು ಬರ್ತಾ ಹೋಗ್ತವೆ. ಸೊ ಇದು ಕೂಡ ಒಂದು ಪ್ರಾಜೆಕ್ಟ್ ವರ್ಕ್ ಆಗುತ್ತೆ. ಹಾಗೆ ನೀವು ಹಾವು ಎಣಿ ಆಟನ ನೋಡಿರ್ಬೋದು, ಅಲ್ಲಿ 1 to 100 ನಾವು ನಂಬರ್ಸ್ ನ ಸುಮ್ಮನೆ ಪೂರ್ಣಗಳನ್ನ ಹಾಕೊಂಡು ಹೋಗಿರ್ತೀವಿ, ಅದ್ರ ಬದಲು ಡೈರೆಕ್ಟ್ ಆಗಿ ನಂಬರ್ ಸಿಗೋ ಬದಲು ಅವರಿಗೆ. ಸೊ ಇಲ್ಲಿ ಕೆಲವೊಂದು ಕಾಣಿಸ್ತಾ ಇದೆ ನಿಮ್ಗೆ, 1 ± 1 = 2. ಸೊ ಈ ತರ ಲೆಕ್ಕಗಳನ್ನ ಕೊಡೋದ್ರ ಜೊತೆಗೆ ಮಕ್ಕಳನ್ನ ಈ ತರ ಹಾವು ಎಣಿನ ಕ್ರಿಯೇಟ್ ಮಾಡಿ ಶಾಲೆನಲ್ಲೇ ಮಕ್ಕಳಿಗೆ ಆಟೋಡ್ಸೋದ್ರ ಮುಖಾಂತರ ಕೂಡ ಅವರ ಒಂದು ಜ್ಞಾನವನ್ನ ಈ ವಿಷಯದಲ್ಲಿ ಹೆಚ್ಚಿಸಬಹುದು. ಸ್ವಾಮಿ ಇಷ್ಟು ಕೂಡ ವಿದ್ಯಾರ್ಥಿಗಳಿಗೆ ಯೋಜನೆಗಳು ಮತ್ತೆ ಅಂತರ್ಗತ ತರಗತಿ ಚಟುವಟಿಕೆಗಳು ಹಾಗೂ ನೀವು ಕೇಳ್ದಂಗೆ ತರಗತಿಗೆ ಬೇಕಾಗುವಂತಹ ಚಟುವಟಿಕೆಗಳು.
ಇನ್ನೇನಾದ್ರೂ ಡೌಟ್ ಇದೆಯಾ ಸ್ವಾಮಿ? ಹಾ 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 ಇಲ್ಲ ಇಲ್ಲ ತುಂಬಾ ತಿಳಿಸ್ಕೊಡ್ತಿದ್ರ ಮಲೇಶ್. ಇನ್ನೊಂದೇ ಒಂದ್ರಲ್ಲಿ ನಂಗೆ ಡೌಟ್ ಇದೆ, ಎಲ್ಲಾ ಐಡಿಯಾಸ್ ಶೇರ್ ಮಾಡಿದ್ರೆ. ಇನ್ನೊಂದೇನಪ್ಪ ಅಂದ್ರೆ ನಾನು ಮಕ್ಕಳ ಅಸೆಸ್ಮೆಂಟ್ ಹೇಗೆ ಮಾಡಬಹುದು, ಅಸೆಸ್ಮೆಂಟ್ ಬಗ್ಗೆ ಏನಾದರೂ ನಿಮಗೆ ಮೌಲ್ಯಮಾಪನಕ್ಕೆ ನಾನು ಯಾವ ತರ ಆಕ್ಟಿವಿಟೀಸ್ ನ ಬಳಸ್ಕೊಂಡು ನಾನು ಬಳಕೆ ಮಾಡಬಹುದು? ಖಂಡಿತ ಸ್ವಾಮಿ. ಸೊ ಈಗ ಅಸೆಸ್ಮೆಂಟ್ ಅಂತ ಹೇಳ್ದಂಗೆ, ಸೊ ನಾವು ಏನೇ ಮಾಡೋದು ಚಟುವಟಿಕೆಗಳನ್ನ ಅದನ್ನ ಅಸೆಸ್ಮೆಂಟ್ ಮಾಡಿದಾಗ ಮಾತ್ರ ಮಕ್ಕಳು ಈ ಕಲಿಕಾ ಮಟ್ಟ ಹೇಗಿದೆ ಏನು ಅಂತ ತಿಳ್ಕೊಳಕ್ ಆಗೋದು. ಸೊ ಈಗ ನನಗೆ ಕ್ಲಾಸ್ಗೆ ಟೈಮ್ ಆಗಿದೆ ಸ್ವಾಮಿ, ನಾನು ಹೋಗ್ಬೇಕಾಗಿದೆ. ಸೊ ನಿಮ್ ಫ್ರೆಂಡ್ ಯಾರಾದ್ರೂ ಇದ್ರೆ ಅವ್ರ ಹತ್ರ ಕೇಳ್ಕೊಂತಾರೆ ಇದನ್ನ. ಸ್ವಾಮಿ, ನಿಮ್ ಮಲ್ಲೇಶ್ ಸರ್ನ ಕೇಳ್ತಿದ್ದ ಹಾಗೆ ನನ್ಗೆ ಈ ಮೌಲ್ಯಮಾಪನಕ್ಕಾಗಿ ಇರುವಂತಹ ಸಲಹೆಗಳನ್ನ ನಾಟಕ ಬರ್ತಿದೆ, ಯಾಕಂದ್ರೆ ನನ್ನ ಫ್ರೆಂಡ್ ಕೂಡ ಶೇರ್ ಮಾಡಿದ್ರು. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅವರು ಏನೇನ್ ಹೇಳಿದ್ರು ಅಂತ. ಮೊದಲನೇದಾಗಿ ದಾಳದ ಚಟುವಟಿಕೆ ಅಂತ ಹೇಳಿದ್ರು ಅವರು. ಸೊ ಈಗ ಮಲ್ಲೇಶ್ ಸರ್ ಏನ್ ಎಕ್ಸ್ಪ್ಲೇನ್ ಮಾಡಿದ್ರು, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ತಗೊಂಡಿರೋ ತರ ಅದ್ರ ಮೂಲಕನೇ ಯಾವ್ದಾದ್ರು ಒಂದು ಕ್ರಿಯೆನ ಕೊಟ್ಬಿಟ್ಟು ಅಂದ್ರೆ ಟೀಚರ್ ಅಸೈನ್ ಮಾಡಿ ಮಕ್ಕಳು ಕರೆಕ್ಟ್ ಆಗಿ ಮಾಡ್ತಿದಾರ ಅನ್ನೋದಕ್ಕೂ ಅಸೆಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಪದ ಸಮಸ್ಯೆ ಅಂತ ಒಂದು ಹೇಳಿದ್ರು ಸ್ವಾಮಿ ಅವರು. ಅಂದ್ರೆ ಯಾವ್ದಾದ್ರು ಒಂದು ಪದದ ಅಂದ್ರೆ ಒಂದು ಸೆಂಟೆನ್ಸ್ ಮೂಲಕ ಅಥವಾ ಒಂದು ರಿಯಲಿಸ್ಟಿಕ್ ಸ್ಟೋರಿನ ಹೇಳ್ಬಿಟ್ಟು ಪದ ಸಮಸ್ಯೆ ಕೊಡುವಂತದ್ದು. ಈಗ ಇಲ್ಲಿ ನೋಡ್ತಿರೋ ಹಾಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರತಿ ಸರಿಯಾದ ಉತ್ತರಕ್ಕೆ 3 ಅಂಕಗಳನ್ನು ನೀಡಲಾಗುತ್ತದೆ, ಪ್ರತಿ ತಪ್ಪು ಉತ್ತರಕ್ಕೆ 1 ಅಂಕವನ್ನು ಕಡಿತಗೊಳಿಸಲಾಗುತ್ತದೆ. ಮೋಹಿತ್ಗೆ 10 ಸರಿಯಾದ ಉತ್ತರಗಳು ಸಿಕ್ಕಿದರೂ 20 ಅಂಕಗಳನ್ನು ಗಳಿಸಿದ್ದಾನೆ. ಅವನು ಎಷ್ಟು ತಪ್ಪಾದ ಉತ್ತರಗಳನ್ನು ಪ್ರಯತ್ನಿಸಿದ್ದಾನೆ. ಸೊ ಇದ್ರಲ್ಲಿ ಮಕ್ಕಳಿಗೆ ಲಾಜಿಕಲ್ ಸ್ಕಿಲ್ಸ್ ಕೂಡ ಡೆವಲಪ್ ಆಗುತ್ತೆ ಅಂತಾನು ಹೇಳ್ತಾ ಇರೋ ನನ್ನ ಫ್ರೆಂಡ್. ಅದೇ ರೀತಿ ಒಗಟುಗಳನ್ನು ಕೇಳೋದ್ರಿಂದನು ಅವ್ರಿಗೆ ಅಂದ್ರೆ ಅಸೆಸ್ ಮಾಡಬಹುದು. ಸೊ ಇಲ್ಲಿ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ನ ಅವ್ರು ಹೇಳಿದ್ರು. ಅಂದ್ರೆ ಯಾವ್ದಾದ್ರು ಒಂದು ಹೇಳಿಕೆನ ಕೊಟ್ಬಿಟ್ಟು ಯಾವ್ದಾದ್ರು ಒಂದು ಸೈನ್ ರೂಲ್ ನ ಚೇಂಜ್ ಅಂದ್ರೆ ಒಂದು ಸೈನ್ ಚಿಹ್ನೆನ ಚೇಂಜ್ ಮಾಡ್ತಾ ಆನ್ಸರ್ ನ ಬೇರೆ ಆಗಿ ಬದ್ಲಿಸ್ಬೋದಾ? ಈಗ ನೋಡ್ತಿರೋ ಹಾಗೆ ಇಲ್ಲಿ 1 + 2 - -9 = -3 ಅಂತ ಇದೆ. ಆದ್ರೆ ಯಾವ್ದಾದ್ರು ಒಂದು ಚಿಹ್ನೆನ ಬದಲಿಸಿ 11 ಗಳಿಸ್ಬೇಕು ಅಂತ ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಸಾಲ್ವ್ ಮಾಡೋದನ್ನ ನೋಡಿ ಕೂಡ ಟೀಚರ್ಸ್ ಅಸೆಸ್ ಮಾಡ್ಬೋದು ಅಂತ ಹೇಳ್ತಿದ್ರು. ಹಾಗೆ ಇನ್ನೊಂದ್ ಯಾವ್ದೋ ಹೇಳ್ತಾ ಇದ್ರು, ಅದು ಹಾ ಈ ಸಂಖ್ಯಾ ರೇಖೆ ಮೇಲೆ ಜಿಗಿಯುವುದು ಅಂತ ಮಲ್ಲೇಶ್ ಸರ್ ಹೇಳಿದ್ರಲ್ಲ, ಅದು ಒಂದು ರೀತಿಯ ಒಂದು ಅಸೆಸ್ಮೆಂಟ್ ಕೂಡ ಅಂತ ಹೇಳ್ತಾ ಇದ್ರು. ಸೊ ಐಡೆಂಟಿಫಿಕೇಶನ್ ಆಗ್ಲಿ ಮತ್ತೆ ಮೂಲ ಕ್ರಿಯೆಗಳನ್ನ ಬಳಸೋದ್ರಲ್ಲಾಗ್ಲಿ, ಸೊ ಮಕ್ಕಳು ಜಂಪ್ ಮಾಡ್ತಿರ್ಬೇಕಾದ್ರೇನೆ ಅದನ್ನ ಅಸೆಸ್ ಮಾಡ್ಬೋದು ಅಂತಾನು ಅವ್ರು ಹೇಳ್ತಾ ಇದ್ರು ಸ್ವಾಮಿ. ಸೊ ಮೌಲ್ಯಮಾಪನಕ್ಕೆ ಇಷ್ಟ ಅಂದ್ರೆ ಈ ತರ ಸಲಹೆಗಳು ಕೂಡ ಇದೆ. ನಿಜ ಶ್ರೀ, ನಿಜವಲ್ಲ ಮಲ್ಲೇಶ್ ಸರ್ ತಿಳಿಸ್ಕೊಟ್ಟಿದ್ದು ಕೆಲವು ಚಟುವಟಿಕೆಗಳು ಮತ್ತೆ ನೀವು ನಿಮ್ ಫ್ರೆಂಡ್ ನಿಂದ ತಿಳ್ಕೊಂಡಿಂತ ಈ ಮೌಲ್ಯಮಾಪನ ಸಲಹೆಗಳನ್ನ ನಿಜವಾಗ್ಲು ನಾನ್ ನನ್ನ ತರಗತಿಯಲ್ಲಿ ಖಂಡಿತವಾಗಿ ಬಳಸ್ಕೊತೀನಪ್ಪ. ಹಾ ಖಂಡಿತವಾಗ್ಲೂ. ಹಾಗಿದ್ರೆ ಸ್ವಾಮಿ, ನಾವು ಇಲ್ಲಿವರೆಗೂ ಏನೇನ್ ಡಿಸ್ಕಶನ್ ಮಾಡಿದ್ವಿ ಅಂತ ಒಂದ್ಸತಿ ರಿವೈಸ್ ಮಾಡ್ಕೊಡೋಣ. ಖಂಡಿತ. ಮೊದಲನೇದಾಗಿ ನಾವು ಸ್ಟಾರ್ಟಿಂಗ್ ವಿಡಿಯೋಸ್ ನೋಡ್ತಾ ಟೆಂಪರೇಚರ್ ಮೂಲಕ ನೆಗೆಟಿವ್ ನಂಬರ್ಸ್ ಇದೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅಂದ್ರೆ ಋಣ ಸಂಖ್ಯೆಗಳು ಇದೆ ನಮ್ಮ ನಿಜ ಜೀವನದಲ್ಲಿ ಎಲ್ಲೆಲ್ಲಿದೆ, ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಸೀಸನ್ಸ್ ಇಂದ ನಮ್ಗೆ ವಾತಾವರಣ ಬದಲಾಗುತ್ತೆ, ಅದರಿಂದ ಮೂಲಕ ನಾವು ಋಣ ಸಂಖ್ಯೆಗಳ ಒಂದು ಬಳಕೆ ನೋಡಿದ್ವಿ. ಅದೇ ರೀತಿ ಸಂಖ್ಯಾ ರೇಖೆ ಮೇಲೆ ಹೇಗೆ ಸೂಚಿಸೋದು, ಸೊ ಪಾಸಿಟಿವ್ ನಂಬರ್ಸ್ ಆನ್ ದ ರೈಟ್ ಸೈಡ್ ಅಂಡ್ ನೆಗೆಟಿವ್ ನಂಬರ್ಸ್ ಆನ್ ದ ಲೆಫ್ಟ್ ಸೈಡ್, ಮತ್ತೆ ಮಧ್ಯದಲ್ಲಿ 0 ಅದು ಮೂಲ ಎಂದು ಕರೆಯಲಾಗುತ್ತದೆ, ಅದನ್ನು ಕೂಡ ನಾವು ತಿಳ್ಕೊಂಡ್ವಿ. ಸೊ ಮೊದಲನೇದಾಗಿ ನೆಗೆಟಿವ್ ನಂಬರ್ಸ್ ತಿಳ್ಕೊಂಡ್ವಿ, ಹಾಗೆ ಸಂಖ್ಯಾ ರೇಖೆ ಮೇಲೆ ಹೇಗೆ ಮಾಡೋದು ಅಂತ. ಅದೇ ರೀತಿ ಎಲ್ಲೆಲ್ಲಿ ದಿನನಿತ್ಯ ಜೀವನದಲ್ಲಿ ನಾವ್ ಎಲ್ಲೆಲ್ಲಿ ಬಳಕೆ ಮಾಡ್ಕೊಂಡ್ವಿ ಅಂತಾನು ನೀವ್ ಹೇಳ್ಕೊಟ್ರಿ, ಅದು ಕೂಡ ತುಂಬಾ ಚೆನ್ನಾಗಿ ನಾವ್ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಶಶಿ ಮ್ಯಾಮ್ ಅಂತೂ ಕ್ರಿಕೆಟ್ ಮಾದರಿ ಇಟ್ಕೊಂಡು ಸೈನ್ ರೂಲ್ ನ ತುಂಬಾ ಅದ್ಭುತವಾಗಿ ಹೇಳ್ಕೊಟ್ರು. ಸೊ ಅದನ್ನ ಕೂಡ ನಾವ್ ಯಾವತ್ತೂ ಮರೆಯಕ್ ಆಗೋದಿಲ್ಲ. ಸೊ ಯಾವಾಗ ಕೇಳಿದ್ರು ಹೇಳ್ಬೋದು ಆನ್ಸರ್ಸ್ ನ. ಅದೇ ರೀತಿ ಈ ಸ್ಟೆಪ್ಸ್ ನ ಮೂಲಕ ಮತ್ತೆ ಲಿಫ್ಟ್ ನ ಎಕ್ಸಾಂಪಲ್ ಮೂಲಕ ನಾವು ಕಂಪ್ಯಾರಿಸನ್ ಪಾಸಿಟಿವ್ ನಂಬರ್ಸ್ ಗು ನೆಗೆಟಿವ್ ನಂಬರ್ಸ್ ಗು ಇದು ಯಾವಾಗ್ಲೂ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಇದ್ರಲ್ಲೂ ಕೂಡ ನಾವು ಕಂಪ್ಯಾರಿಸನ್ ನ ಮಾಡಿ ತಿಳ್ಕೊಂಡಿದೀವಿ. ಅದೇ ರೀತಿ ಕ್ಲಾಸ್ ರೂಮ್ ಐಡಿಯಾಸ್, ಅಸೆಸ್ಮೆಂಟ್ ಐಡಿಯಾಸ್ ಮತ್ತೆ ಇನ್ಕ್ಲೂಸಿವ್ ಕ್ಲಾಸ್ ಐಡಿಯಾಸ್ ಈ ಎಲ್ಲದನ್ನು ನೋಡಿ ತಿಳ್ಕೊಂಡಿದೀವಿ ಸ್ವಾಮಿ. ಸೊ ಇವತ್ತಿಂದು ಆಕ್ಚುಲಿ ಡಿಸ್ಕಷನ್ ತುಂಬಾ ಪಾಸಿಟಿವ್ ಆಗೂ ಇತ್ತು. ಸೊ ಪೂರ್ಣಾಂಕಗಳು ಮಾಡ್ತಿರೋದ್ರಿಂದ ಪಾಸಿಟಿವ್ ಆಗಿ ಇದೆ ಎನರ್ಜಿ ಅಲ್ವಾ ಸ್ವಾಮಿ? ಖಂಡಿತವಾಗಿ ಶ್ರೀ, ತುಂಬಾ ಚೆನ್ನಾಗಿತ್ತು, ತುಂಬಾ ವಿಷಯಗಳನ್ನ ಇವತ್ತು ಕಲ್ತ್ಕೊಂಡ್ವಿಯಪ್ಪ. ಹಾ, ಇದ್ರ ಜೊತೆಗೆ ಸ್ವಾಮಿ ಆಕ್ಚುಲಿ CWC ಕಡೆಯಿಂದ ಕೆಲವು ಟೀಚೋಪಿಯಾ ಸಂಪನ್ಮೂಲಗಳು ಕೂಡ ಲಭ್ಯವಿರುತ್ತೆ. ಈ ಕ್ಲಾಸ್ ರೂಮ್ ಐಡಿಯಾಸ್ ಮತ್ತೆ ಅಸೆಸ್ಮೆಂಟ್ ಐಡಿಯಾಸ್ ಇನ್ನೂ ತುಂಬಾ ಸಿಗುತ್ತೆ ನಮ್ಗೆ. ಅದರಲ್ಲಿ ಈ ಟಾಪಿಕ್ ಗೆ ಸಂಬಂಧಪಟ್ಟಂತೆ 6ನೇ ತರಗತಿಯಲ್ಲಿ ಪಾಠ ಯೋಜನೆಗಳು ಮತ್ತೆ ಅಭ್ಯಾಸ ಹಾಳೆಗಳು ಕೂಡ ಸಿಗುತ್ತೆ. ಅದೇ ರೀತಿ 7ನೇ ತರಗತಿಯಲ್ಲಿ
ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂತೆ ಪಾಠ ಯೋಜನೆಗಳು ಮತ್ತೆ ಅಭ್ಯಾಸ ಹಾಳೆಗಳು ಸಿಗುತ್ತೆ. ಅದರ ಜೊತೆಗೆ ನಾವು ಪೋಸ್ಟ್ ರೀಡಿಂಗ್ ಮತ್ತೆ ಪೋಸ್ಟ್ ರೀಡಿಂಗ್ ಡಾಕ್ಯುಮೆಂಟ್ ಅಲ್ಲಿ ಹಲವಾರು ಯೂಟ್ಯೂಬ್ ಲಿಂಕ್ಸ್ ಮತ್ತೆ ಇನ್ನೊಂದಷ್ಟು ವಿಡಿಯೋಸ್ ಲಿಂಕ್ ಕೂಡ ಕೊಟ್ಟಿದ್ದೀವಿ. ಅದನ್ನು ಕೂಡ ಯೂಸ್ ಮಾಡಿಕೊಂಡು ಕ್ಲಾಸ್ ರೂಮ್ಗೆ ತಗೊಂಡು ಹೋಗ್ಬೋದು. ಆ ವಿಡಿಯೋಸ್ನ ಕೂಡ ಅಂದ್ರೆ ಟೀಚರ್ಸ್ ಕ್ಲಾಸ್ ರೂಮ್ ಅಲ್ಲಿ ಶೇರ್ ಕೂಡ ಮಾಡಬಹುದಾಗಿದೆ ಸ್ವಾಮಿ. ಓಕೆ ಶ್ರೇ, ತುಂಬಾ ಚೆನ್ನಾಗಿತ್ತು. ಎಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಗೂ ಫೆಸಿಲಿಟೇಟರ್ಗೂ ತುಂಬಾ ಧನ್ಯವಾದ. ಈಗ ನಮ್ ಚಾಟ್ ಬಾಕ್ಸ್ ಅಲ್ಲಿ ನಮ್ ಶಿಕ್ಷಕರು ಹಲವಾರು ಪ್ರಶ್ನೆಗಳನ್ನ ಕಳಿಸಿದ್ದಾರೆ. ನಮ್ಮ ರಿಸೋರ್ಸ್ ಪರ್ಸನ್ ಅವರು ಅಲ್ಲಿಂದ ಚೂಸ್ ಮಾಡ್ಕೊಂಡಿರುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಈಗ ನಾಗಮಣಿಯವರು ನಿರಪೇಕ್ಷ ಮೌಲ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ನಿರಪೇಕ್ಷ ಮೌಲ್ಯ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ತಗೋತೀವಿ. ಅಂದ್ರೆ ಇಲ್ಲಿ ನಿರಪೇಕ್ಷ ಹೆಸರಲ್ಲ ಇದೆ, ನಿರಪೇಕ್ಷ ಯಾವುದನ್ನು ಹೊಂದಿರುವುದಿಲ್ಲ. ಅಂದ್ರೆ ಮೈನಸ್ ಚಿಹ್ನೆಯನ್ನು ಹೊಂದಿರುವುದಿಲ್ಲ, ಪ್ಲಸ್ ಚಿಹ್ನೆಯನ್ನು ಹೊಂದಿರುವುದಿಲ್ಲ. ಉದಾಹರಣೆಗೆ -8 ಅಂತ ಇದ್ರೆ ನಾವು ಆ ಮೈನಸ್ ಚಿಹ್ನೆಯನ್ನ ಹೊರತುಪಡಿಸಿ ಅದನ್ನ ಹೇಳ್ಬೇಕಾಗುತ್ತೆ. ಅಂದ್ರೆ ಆ -8 ನಿರಪೇಕ್ಷ ಮೌಲ್ಯ 8. ಇದನ್ನ ಯಾಕೆ ಬಳಸಬೇಕು ಅಂತ ಅಂದ್ರೆ ನಮ್ಗೆ ಒಂದು ಎಕ್ಸಾಂಪಲ್. ಈಗ -7 + 6 ಅಂತ ಇರುತ್ತೆ, ಆಗ ನಾವು ಕಳಿತೀವಿ, ಆನ್ಸರ್ ಅಲ್ಲಿ -1 ಬರುತ್ತೆ. ಅಲ್ಲಿ -1 ಹೇಗ್ ಬಂತು ಅಂದ್ರೆ ನಾವು ಮಕ್ಳಿಗೆ ಹೇಳ್ತೀವಿ, ನೋಡಪ್ಪ ಇಲ್ಲಿ -7 ಇದೆ, +6 ಇದೆ, ಕಳೆದಾಗ 1 ಬಂತು. 1 ನಾವ್ ಯಾವ ಚಿಹ್ನೆಯನ್ನ ಕೊಡ್ಬೇಕು ನೋಡು, ಇಲ್ಲಿ ಯಾವ ದೊಡ್ಡ ಸಂಖ್ಯೆ ಇದೆ ಅಂತ ಹೇಳ್ತೀವಿ. -7 + 6 ಅಂತ ಹೇಳ್ಬಾರ್ದು. ನಾವು ನಿರಪೇಕ್ಷ ಸಂಖ್ಯೆಯ ಮೌಲ್ಯ ತಗೋ ಅಂತ ಹೇಳ್ಬೇಕು ಅಂದ್ರೆ -+ ಹೊರತುಪಡಿಸಿ ಹೇಳ್ಬೇಕು 7 ಮತ್ತೆ 6 ಯಾವ್ದು ದೊಡ್ಡದು. ಹಾಗೆ ಡಿಸೈಡ್ ಮಾಡಕ್ ಈಸಿ ಆಗುತ್ತೆ, 7. ಹಾಗಾಗಿ 7 ಹಿಂದ್ಗಡೆ ಏನ್ ಚಿಹ್ನೆ ಇದೆ? -. ಅದನ್ನ ಬಂದಿರೋ ವ್ಯತ್ಯಾಸಕ್ಕೆ ಕೊಡು ಅಂದ್ರೆ -1. ಆ ಕ್ರಿಯೆಯಲ್ಲಿ ನಮ್ಗೆ ಈ ಅಬ್ಸಲ್ಯೂಟ್ ವ್ಯಾಲ್ಯೂ ತಗೋ ಒಂದು ಪರಿಕಲ್ಪನೆ ಬೇಕು. ಯಾಕೆಂತಂದ್ರೆ ಯಾವ್ ದೊಡ್ಡದು ಯಾವ್ ಚಿಕ್ಕದು ಅಂತ ಹೇಳ್ಬೇಕಾದ್ರೆ ಚಿಹ್ನೆ ಸಮೇತ ಹೇಳ್ಬಾರ್ದು. -7 + 6 ಇಲ್ಲಿ ಯಾವ್ ದೊಡ್ಡದು ಅಂದ್ರೆ 6 ಬಂದ್ಬಿಡ್ತಾರೆ. ಹಾಗಾಗಿ ನಾವು ನಿರಪೇಕ್ಷ ಸಂಖ್ಯೆಯ ಮೌಲ್ಯವನ್ನ ತೆಗೆದುಕೊಂಡು ಹೋಲಿಕೆ ಮಾಡಿ ಉತ್ತರದಲ್ಲಿ ಆ ಚಿಹ್ನೆಯನ್ನ ಕೊಡಬೇಕು. ಹಾಗೆ ನಾವು ಇದನ್ನ ಅಬ್ಸಲ್ಯೂಟ್ ವ್ಯಾಲ್ಯೂನ ಎಲ್ಲೆಲ್ಲಿ ಬಳಸ್ತೀವಿ ಅಂದ್ರೆ ಕ್ವಾಂಟಿಟೇಟಿವ್ ಆಗಿ, ಅಂದ್ರೆ ಪ್ರಮಾಣ ಎಷ್ಟಿದೆ. ಈಗ ಒಂದು ಊರು ಮತ್ತೆ ಇನ್ನೊಂದು ಊರಿನ ನಡುವೆ ಇರ್ತಕ್ಕಂಥ ದೂರ ಎಷ್ಟು, ಅದನ್ನ ನಾವು ಅಲ್ಲಿ +-ಯಾವ್ದೇ ಬಳಸದೆ ಹೇಳ್ತೀವಿ. ಅಂತರವನ್ನ ಅಳಿಬೇಕಾದ್ರೂ ಅಷ್ಟೇ, +-, ಬಿಟ್ಬಿಟ್ಟು ಅಳೆದು 10 ಕಿಲೋಮೀಟರ್ ಅಥವಾ 10 ಮೀಟರ್ ಹೀಗೆ ಅಂತರವನ್ನ ಹೇಳುವ ಸಂದರ್ಭದಲ್ಲಿ ಬಳಸಬಹುದು. ತುಂಬಾ ಧನ್ಯವಾದ ಮ್ಯಾಮ್.